ಎಲ್ಲರಿಗೂ ಶರಣು ಶರಣಾರ್ಥಿಗಳು. ದಿನಾಂಕ 27/4/2022 ಇವತ್ ಅದಾಗಿರೋದು ಇವತ್ ಹಾಕು ಮತ್ತು ಸಂಭ್ರಮ. ದಿನಾಂಕ 27/4/2022 ಪರಮಪೂಜ್ಯ ಶ್ರೀ ಗುರು ಮಹಂತ ಸ್ವಾಮಿಗಳು, ಚಿತ್ತರಗಿ ಶ್ರೀ ವಿಜಯ ಮಹಾಂತೇಶ ಸಂಸ್ಥಾನ ಮಠ ಇಳಕಲ್ ಇವರ ಆಶೀರ್ವಾದದೊಂದಿಗೆ ಚಿನ್ನ ಸಾಹಿತ್ಯ ಮತ್ತು ಶರಣ ಸಿದ್ಧಾಂತದಲ್ಲಿ ಸಿದ್ಧಾಂತವನ್ನು ತಮ್ಮ ಬದುಕಿನುದ್ದಕ್ಕೂ ಅಳವಡಿಸಿಕೊಂಡಂತಹ ಮೈಸೂರಿನ ಶ್ರೀ ಶಂಕರ್ ದೇವನೂರವರ ಮಾರ್ಗದರ್ಶನದಲ್ಲಿ ಹಾಗೂ ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ಈ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯನ್ನು ನಾವೆಲ್ಲರೂ ಸೇರಿ ಪ್ರಾರಂಭಿಸಿದ್ದೆವು. ಒಟ್ಟು 81 ಅಂತರ್ಜಾಲ ಉಪನ್ಯಾಸಗಳು ಇಲ್ಲಿಯವರೆಗೂ ನಡೆದಿವೆ. ಈ ಎಲ್ಲ ಉಪನ್ಯಾಸಗಳಿಗೆ ಎಲ್ಲ ಕಾರ್ಯಕ್ರಮಗಳಿಗೆ ಆಗಮಿಸಿ ತಮ್ಮ ವಿದ್ವತ್ಪೂರ್ಣ ಉಪನ್ಯಾಸದಿಂದ ವಚನ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸಿದಂಥ ಎಲ್ಲ ವಿದ್ವಾಂಸರಿಗಳಿಗೂ ಹಾಗೂ ಮಹನೀಯರುಗಳಿಗೂ ಈ ಮೂಲಕ ನಾವು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೂ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಈ ಸಭೆಯ ಶ್ರೀಮಂತಿಕೆಯನ್ನು ಹೆಚ್ಚಿಸಿದಂಥ ಎಲ್ಲ ವೀಕ್ಷಕ ಪ್ರಭುಗಳಿಗೂ ಕೂಡ ಈ ಮೂಲಕ ನಾವು ಧನ್ಯವಾದಗಳು ಹಾಗೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದ ಒಂದು ವಿಶೇಷತೆ ಅಂತಂದರೆ ಒಂದು ಅದ್ಭುತ ಪ್ರತಿಭೆಯನ್ನು ನಾವು ಈ ಮೂಲಕ ಪರಿಚಯಿಸ್ತಾ ಇದ್ದೀವಿ. ಮಾಸ್ಟರ್ ಅಕ್ಷಯ್ ಮಹೇಂದ್ರ ಅಂತ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಕೋಣನೂರು ಗ್ರಾಮದ ಮಗು. ಅವನು ನೋಡಿದ ತಕ್ಷಣ ಏನೋ ಒಂದು ಆಕರ್ಷಣೆ, ಬಹಳ ಅದ್ಭುತವಾದಂಥ ಒಂದು ಆಕರ್ಷಣೆ ಇದೆ. ಅವರ ತಂದೆ ಶ್ರೀ ಮಹೇಂದ್ರ ಅವರು, ತಾಯಿ ಪವಿತ್ರ ಅವರು. ಈ ಮಗು LKG ಆದಮೇಲೆ UKGಗೆ ಹೋಗೇ ಇಲ್ಲ, ಈ ವರ್ಷ ಡೈರೆಕ್ಟಾಗಿ 1ನೇ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇದ್ದಾನೆ. ಇದಕ್ಕಿಂತ ಮುಂಚೆ ಅವನು 4.5 ವರ್ಷ ಇದ್ದ ಮಗು ಇದ್ದಾಗ ಮೈಸೂರಿನ ಸುತ್ತೂರು ಮಠದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ರಾಜೇಂದ್ರ ಶ್ರೀಗಳ ಬಗ್ಗೆ ಅಸ್ಖಲಿತವಾಗಿ ಮಾತಾಡಿದ್ದನ್ನ ಎಲ್ಲ ಈ ಸುತ್ತೂರು ಜನತೆ, ಮಠದಲ್ಲಿದ್ದ ಜನತೆ ಹಾಗೂ ಅಲ್ಲಿಯೇ ಇದ್ದಂಥ ಸುತ್ತೂರದ ಮಠದ ಶ್ರೀಗಳು ಅತ್ಯಂತ ಪ್ರಭಾವವನ್ನು ಬೀರಿದಂಥ ಈ ಮಗು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ವಚನಗಳನ್ನು ಪ್ರಸ್ತುತ ಮಾಡಲಿದ್ದಾನೆ. ಅವನಿಗೆ ಒಳ್ಳೆಯ ಭವಿಷ್ಯ ಸಿಗಲಿ ಅಂತ ಹಾರೈಸ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯ ಶ್ರೀಮತಿ ಅನುಪಮಾ ಪಾಟೀಲ್ ಅವರು ವಹಿಸಲಿದ್ದಾರೆ. ಅವರು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎನ್ನ ಸ್ಥೂಲ ತನುವೇ ಬಸವಣ್ಣನಯ್ಯ, ಎನ್ನ ಸೂಕ್ಷ್ಮ ತನುವೇ ಚೆನ್ನ ಬಸವಣ್ಣನಯ್ಯ, ಎನ್ನ ಕಾರಣ ತನುವೇ ಪ್ರಭುದೇವರಯ್ಯ, ಇಂತಿವರ ಕರುಣದಿಂದ ನಾನು ಬದುಕಿದನಯ್ಯ. ಕದಿರೆ ರೆಮ್ಮೆಯ ಒಡೆಯ ಭೂಮೇಶ್ವರ ಶರಣೆ. ಕದಿರೆ ರೆಮ್ಮೆಯವರ ಈ ವಚನದೊಂದಿಗೆ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಶ್ರೀ ಶಂಭು ಹಿರೇಮಠ ಅಧ್ಯಕ್ಷರು ಪ್ರಥಮ ಇಂಟರ್ನ್ಯಾಷನಲ್ ಸ್ಕೂಲ್ ಇವರ ಸಹಯೋಗದೊಂದಿಗೆ ವಚನ ಮಂದಾರ ವೇದಿಕೆಯಿಂದ ಇಂದು ನಡೆಯುತ್ತಿರುವ 82ನೇ ಅಂತರ್ಜಾಲ ವಚನ ಸಾಹಿತ್ಯ ಮಾಲಿಕೆಗೆ ಆಗಮಿಸಿರುವ ಎಲ್ಲ ಶರಣ ಶರಣೆಯರಿಗೆ ಶರಣು ಶರಣಾರ್ಥಿಗಳು. ಈಗ ವಚನ ಪ್ರಾರ್ಥನೆ ನಮ್ಮ ಪುಟ್ಟ ಶರಣ ಮಾಸ್ಟರ್ ಅಕ್ಷಯ್ ಮಹೇಂದ್ರ ಕೊಳನೂರು ಇವರಿಂದ. ಅಕ್ಷಯ್ ಗುರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಭಕ್ತಿ ಶರಣಿ ಶರಣಾರ್ಥಿಗಳು. ನಾನು ಅಕ್ಷಯ್. ನನ್ನ ಪೂಜ್ಯ ಗುರುಗಳಾದ ಶಂಕರ್ ತೇನೂರು ಗುರುಗಳ ಪಾದಗಳಿಗೆ ಶರಣು ನಿಲ್ಲುತ್ತಾ ಈ ದಿನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣವರ ವಚನವನ್ನು ಹಾರುತ್ತೇನೆ. ಹಾರಿದೊಡೆ ನಿನ್ನೊಡೆಯನ ಹಾರುವೆ, ಬೀರಿದೊಡೆ ನಿನ್ನೊಡೆಯನ ಬೇಡುವೆ. ಹಾರಿದೊಡೆ ನಿನ್ನೊಡೆಯನ ಹಾಡುವೆ, ಬೀರಿದೊಡೆ ನಿನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ನ ಭರತ ನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ನಿನ್ನ ಭರತ ನವ ಭಿನ್ನೈಸುವೆ.
ಒಡೆಯ ಮಹಾದಾರಿ ಕೂರಲ ಸಂಗನ ಒಡೆಯ ಮಹಾದಾನಿ ಕೂಡಲ ಸಂಗನ ಚರಣದಲ್ಲಿ ಸೆರಗೊಟ್ಟಿ ಬೇರುವೆ ಚರಣದಲ್ಲಿ ಸೆರಗೊಟ್ಟಿ ಬೇರುವೆ ಹಾರಿದೊಡೆ ಎನ್ನೊಡೆಯನ ಹಾರುವೆ ಬೀರಿದೊಡೆ ಎನ್ನೊಡೆಯನ ಬೇಡುವೆ ಶರಣ ಶರಣಾರ್ಥಿಗಳು. ಬಹುಶಃ ನಮ್ಮ ಕಾರ್ಯಕ್ರಮದ ಅತ್ಯಂತ ಪುಟ್ಟ ಭಾಗವಹಿಸಿದೊಳಗ ಅತ್ಯಂತ ಪುಟ್ಟ ಹುಡುಗ ಇರ್ಬೇಕ್ರಿ ಅವನು. ಇಡೀ ಇಷ್ಟು ಇಷ್ಟು ದಿವಸ ಕಾರ್ಯಕ್ರಮದೊಳಗನೆ ಹೌದು ಹೌದು ಹೌದು. ಈಗ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ವಚನ ಪ್ರಾರ್ಥನೆ ಮಾಡಿದಂತಹ ಪುಟಾಣಿ ಅಕ್ಷಯ್ ಮಹೇಂದ್ರ ಅವರಿಗೆ ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಶರಣೆ ಪ್ರೊಫೆಸರ್ HS ಅಂಬಿಕಾ ಅವರಿಗೆ ಪ್ರಶ್ನೋತ್ತರ ಮತ್ತು ಸಂವಾದ ಕಾರ್ಯಕ್ರಮ ನಡೆಸಿಕೊಡುತ್ತಿರುವ ಶರಣ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸರ್ಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಬೆಂಗಾವಲಾಗಿ ನಿಂತು ಮಾರ್ಗದರ್ಶನ ನೀಡುತ್ತಿರುವ ಶ್ರೀ ಶಂಕರ್ ದೇವನೂರ್ ಗುರುಗಳಿಗೆ ಮತ್ತು ವೇದಿಕೆಗೆ ಆಗಮಿಸಿದಂತಹ ಎಲ್ಲ ಶರಣ ಶರಣೆಯರಿಗೆ ನಮ್ಮ ವಚನ ಮಂದಾರ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಇಂದು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂತಹ ಶರಣೆ ಪ್ರೊಫೆಸರ್ HS ಅಂಬಿಕಾ ಅವರ ಒಂದು ಪುಟ್ಟ ಪರಿಚಯ. ಶರಣೆ ಅಂಬಿಕಾ ಅವರು ಮೂಲತಃ ಮೈಸೂರು ಜಿಲ್ಲೆಯ ನಂಜನಗೂಡಿನವರು. ಕನ್ನಡ ವಿಷಯ ಮತ್ತು ಸಮೂಹ ಸಂವಹನ ಮತ್ತು ಪತ್ರಿಕೋದ್ಯಮ ವಿಷಯಗಳ ಬಗ್ಗೆ MA ಪದವಿಗಳನ್ನು ಪಡೆದಿದ್ದಾರೆ. ಪ್ರಸ್ತುತ JSS ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಶ್ವವಿದ್ಯಾನಿಲಯದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡ ಭಾಷೆ ಬರವಣಿಗೆ ಉಪನ್ಯಾಸದಲ್ಲಿ ಅಪಾರ ಪರಿಣಿತಿ ಪಡೆದಿರುವ ಇವರು ಸಾಕಷ್ಟು ಸಣ್ಣ ಕಥೆಗಳು, ವಚನಗಳು, ಕವನಗಳು ಮತ್ತು ಲೇಖನಗಳನ್ನು ರಚಿಸಿದ್ದಾರೆ. ಇಂಗ್ಲಿಷ್ ಬರಹಗಳನ್ನು ಕನ್ನಡ ಬರಹಗಳಿಗೆ ಕನ್ನಡ ಅನುವಾದಕರಾಗಿ ಗುರುತಿಸಿಕೊಂಡಿದ್ದಾರೆ. ಈಗಾಗಲೇ ಕನ್ನಡ ಪತ್ರಿಕಾ ಮಾಧ್ಯಮ ವೃತ್ತಪತ್ರಿಕೆಗಳಾದ ಮೈಸೂರು ಮಿತ್ರ, ಪ್ರಜಾನುಡಿ, ಇವ್ನಿಂಗ್ ಮೇಲ್, ರಾಜಧರ್ಮ ಮತ್ತು ಕರ್ಮವೀರದಂತಹ ಸಂಚಿಕೆಗಳಲ್ಲಿ 400ಕ್ಕೂ ಹೆಚ್ಚಿನ ಲೇಖನಗಳನ್ನು ಪ್ರಕಟಣೆ ಮಾಡಿದ್ದಾರೆ. ಪತ್ರಿಕಾ ವರದಿ ಮತ್ತು ಜಾಹೀರಾತುಗಳಿಗೆ ಲೇಖನ ಬರೆಯುವುದು ಇವರ ನೆಚ್ಚಿನ ಹವ್ಯಾಸ. ಮೈಸೂರು ದಸರಾ ಸೇರಿದಂತೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡೆದಿದ್ದಾರೆ. ಮೈಸೂರು ಯೂನಿವರ್ಸಿಟಿ, ಸಾಹಿತ್ಯ ಪರಿಷತ್ತು, ಬಸವ ಬಳಗ ಮುಂತಾದವುಗಳಲ್ಲಿ ಮತ್ತು ಅನೇಕ ಊರುಗಳಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಮತ್ತು ಸಂವಾದಗಳಲ್ಲಿ ಆಹ್ವಾನದ ಮೇರೆಗೆ ಸಂಪನ್ಮೂಲ ವ್ಯಕ್ತಿಯಾಗಿ ಸಾಕಷ್ಟು ಉಪನ್ಯಾಸ ಪ್ರವಚನಗಳನ್ನು ಮತ್ತು ವಚನ ಗಾಯನವನ್ನು ನೀಡಿರುತ್ತಾರೆ. ಕನ್ನಡೇತರ ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸುವ ಮತ್ತು ಕನ್ನಡ ವಿದ್ಯಾರ್ಥಿಗಳಿಗೆ ಕನ್ನಡ ಸಾಹಿತ್ಯ ಸಂಸ್ಕೃತಿ ಬಗ್ಗೆ ಉಪನ್ಯಾಸ ನೀಡುವ ಮೂಲಕ 30,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಬೋಧಿಸಿದ್ದಾರೆ. ಇಂತಹ ಬಹುಮುಖ ಪ್ರತಿಭೆಯಾಗಿರುವ ಶರಣೆ ಪ್ರೊಫೆಸರ್ HS ಅಂಬಿಕಾ ಅವರು ಇಂದು ನಮ್ಮ ವೇದಿಕೆಯಲ್ಲಿ ವಚನ ಸಾಹಿತ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಎಂಬ ವಿಷಯದ ಕುರಿತು ಉಪನ್ಯಾಸವನ್ನು ನೀಡಲಿದ್ದಾರೆ. ಮೇಡಮ್, ನೀವು ಅಷ್ಟು ಶುರು ಮಾಡಬಹುದು. ಅಂಬಿಕಾ ಮೇಡಮ್ ಅವ್ರು ಕಾಣ್ತಿಲ್ಲ, ಅವಾಗಲೇ ಜಾಯ್ನ್ ಆಗಿದ್ರು, ಫೋನ್ ಮಾಡ್ತೀನಿ. ಅಲ್ಲಿವರೆಗೂ ಇನ್ನೊಂದು ವಚನ ಹೇಳ್ತೀಯ ಪುಟ್ಟ ಅಕ್ಷಯ್? ಹೇಳ್ತೀನಿ ಮ್ಯಾಮ್. ಹಾ ಹೇಳು. ತನು ಶುದ್ಧ, ಮನ ಶುದ್ಧ, ಭಾವ ಶುದ್ಧವಾದವರ ಏನಾಗೊಮ್ಮೆ ತೋರ, ಏನಾಗೊಮ್ಮೆ ತೋರ, ನಡೆಯಲ್ಲ ಸದಾಚಾರ, ನುಡಿಯಲ್ಲ ಶಿವಾಗಮ, ನಿತ್ಯ ಶುದ್ಧವಾದವರ ಇನಗೊಮ್ಮೆ ತೋರ, ಇನಗೊಮ್ಮೆ
ನಿಂದ ನಿಜ ಶರಣರ ಇನಗೊಮ್ಮೆ ತೋರ ಇನಗೊಮ್ಮೆ ತೋರ ನಡೆಯಲ್ಲ ಸದಾಚಾರ ನುಡಿಯಲ್ಲ ಶಿವಾಗಮ ನಿತ್ಯ ಸಿದ್ಧವಾದವರ ಇನಗೊಮ್ಮೆ ತೋರ ಇನಗೊಮ್ಮೆ ತೋರ ಕತ್ತಲೆಯ ಮೆಟ್ಟಿ ತಳ ಬೆಳಗಾಗಿ ಹೊರಗೊಳಗೊಂದಾಗಿ ನಿಂದ ನಿಜ ಶರಣರ ಇನಗೊಮ್ಮೆ ತೋರ ಇನಗೊಮ್ಮೆ ತೋರ ಚೆನ್ನ ಮಲ್ಲಿಕಾರ್ಜುನ ದೇವ ದೇವ. ಇದು ಅಕ್ಕ ಮಹಾದೇವಿಯವರ ವಚನ. ನಿನ್ ಧ್ವನಿಗೆ ಚನ್ನಮಲ್ಲಿಕಾರ್ಜುನ ಬಂದೇ ಬಿಡ್ತಾನ ನೋಡಪ್ಪ ಈಗ. ಥ್ಯಾಂಕ್ ಯು ಮ್ಯಾಮ್. ಅಂಬಿಕಾ ಅವ್ರು ಬಂದಿದ್ದಾರೆ ಕೆಲ್ ಸ್ಟಾರ್ಟ್. ಸರ್ ತಮ್ಮ ಉಪನ್ಯಾಸವನ್ನ. ಸರ್ ಕೇಳಿಸ್ತಿದೆಯಾ ಸರ್? ಹಾ ಕೇಳಿಸ್ತಿದ್ಯಮ್ಮ. ಓಕೆ ಸರ್, ನಾವು ಶುರು ಮಾಡೋದಾ ಸರ್? ಎಸ್ 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 ಯು ಕ್ಯಾನ್ ಕಂಟಿನ್ಯೂ. ಶುರು ಮಾಡಿಮ್ಮ. ಹಾಂ ಸರ್, ಎಲ್ಲರಿಗೂ ನಮಸ್ಕಾರ. ದೇವನೂರು ಶಂಕರ್ ಸರ್ ಮತ್ತು ವಿಜಯಕುಮಾರ್ ಸರ್ ಹಾಗೂ ಎಲ್ಲ ಆತ್ಮೀಯ ಬಂಧುಗಳಿಗೆ ನನ್ನ ನಮಸ್ಕಾರಗಳು. ಇವತ್ತು ಕೇಳಿಸ್ತಿದೆಯಾ ಸರ್? ಹಲೋ. ಕೇಳಿಸ್ತಿದೆ ಕೇಳಿಸ್ತಿದೆ. ಹಾಂ ಸರ್, ಇವತ್ತಿನ ನನ್ನ ವಿಚಾರ ವಚನ ಸಾಹಿತ್ಯದಲ್ಲಿ ಶಾಂತಿ ಮತ್ತು ಸಾಮರಸ್ಯದ ಅಭಿವ್ಯಕ್ತಿ ಅಂತ ಹೇಳಿ. ಆದಿಕ 12ನೇ ಶತಮಾನ ಅಂದ್ರೆ ಆದಿಕಾಲದಿಂದಲೂ ಕೂಡ ನಮ್ಮ ದೇಶ ನಾಡು ನುಡಿ ಸಂಸ್ಕೃತಿ ಭಾವೈಕ್ಯತೆ ರಾಷ್ಟ್ರೀಯತೆ ಶಾಂತಿ ಸಾಮರಸ್ಯದ ನೆಲವೀಡು ಅಂತ ಹೇಳ್ಬಹುದು. ಆಯಾ ಕಾಲದಲ್ಲಿ ಹುಟ್ಟಿದಂತ ಕೆಲವೊಂದು ಸಮಾಜವನ್ನ ಹಳಿ ತಪ್ಪಿಸ್ತಕ್ಕಂಥ ಮನುಷ್ಯನ ನೆಮ್ಮದಿಯನ್ನ ಕಳೆದುಕೊಳ್ತಕ್ಕಂಥ ಚಟುವಟಿಕೆಗಳು ಅಥವಾ ಬೆಳವಣಿಗೆಗಳನ್ನ ಬುಡ ಸಮೇತ ಕಿತ್ತು ಇಡೀ ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಸಾಮರಸ್ಯವನ್ನ ಉಸಿರಾಗಿಸ್ಕೊಂಡು ಗಟ್ಟಿಯಾಗಿ ನಿಂತಂತ ಭವ್ಯ ಬೀಡು ಭಾರತ ಅಂತ ಹೇಳ್ಬಹುದು. ಜಗತ್ತಿನಲ್ಲಿ ಉತ್ತಮ ಆಚಾರ ವಿಚಾರಗಳು ಹಾಗೂ ಶಾಂತಿಯುತ ಸುಸಂಸ್ಕೃತ ಬದುಕಿನ ನಡುವೆನೆ ಅಸಮಾನತೆ ಮತ್ತೆ ಅಂಧಶ್ರದ್ಧೆ ಮೌಢ್ಯಗಳು ತುಂಬಿದಂತ ವ್ಯವಸ್ಥೆಗಳು ಎಲ್ಲಾ ಕಾಲಕ್ಕೂ ಕೂಡ ಸರ್ವಸಾಮಾನ್ಯವಾಗಿರ್ತಕ್ಕಂಥದ್ದು. ನಾಡಿನ ಸಾಮರಸ್ಯ ಹಾಗೂ ಶಾಂತಿಯನ್ನು ಕದಡ್ತಕ್ಕಂಥ ಇಂತಹ ನಡಾವಳಿಗಳನ್ನ ತಿದ್ದಿ ತೀಡೋದಿಕ್ಕೆ ಆಯಾ ಕಾಲದಲ್ಲಿ ಪ್ರವಾದಿಗಳು ವಚನಕಾರರು ಕೀರ್ತನಕಾರರು ಸಮಾಜ ಸುಧಾರಕರು ಹುಟ್ಟಿ ಜಗತ್ತಿಗೆ ಜ್ಞಾನದ ಬೆಳಕನ್ನ ಚೆಲ್ತಾ ಬಂದಿದ್ದಾರೆ. ಕಾರಣ ಭಾರತ ಸಂಸ್ಕೃತಿ ಅನ್ನೋದು ಇದೆಯಲ್ಲ, ಅದು ಶಾಂತಿ ಸಾಮರಸ್ಯದ ಮಂತ್ರವನ್ನ ಸಾರ್ಥ ಬರ್ತಾ ಇರ್ತಕ್ಕಂಥದ್ದು. ನಮ್ಮ ಪ್ರಾಚೀನ ಗ್ರಂಥಗಳಾಗಲಿ ಅಥವಾ ಪೂರ್ವಿಕರಾಗಲಿ ಶಾಂತಿಯ ಮಂತ್ರ ಅಹಿಂಸಾ ತತ್ವವನ್ನ ಸಾರದಂತವರು. ಸೆಪ್ಟೆಂಬರ್ 11, 1893 ಅಮೆರಿಕದ ಶಿಕಾಗೋ ನಗರದಲ್ಲಿ ಧರ್ಮಗಳ ಪಾರ್ಲಿಮೆಂಟ್ ನಲ್ಲಿ 7,000 ಪ್ರತಿನಿಧಿಗಳ ಮುಂದೆ ತಾವು ಮಾಡಿರ್ತಕ್ಕಂಥ ಭಾಷಣದ ಪ್ರಾರಂಭದಲ್ಲಿ ವಿವೇಕಾನಂದರು ಸಿಸ್ಟರ್ ಅಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಸಂಬೋಧನೆ ಮಾಡ್ತಾರೆ. ಈ ಅವರ ಆ ವಾತ್ಸಲ್ಯ ಭರಿತ ಮಾತುಗಳಿಗೆ ಮೂಕ ವಿಸ್ಮಿತರಾದಂತ ಜನಸಮೂಹ ಎದ್ದು ನಿಂತು ಗೌರವವನ್ನು ಸಲ್ಲಿಸುತ್ತೆ. ಇಂತಹ ಗೌರವಕ್ಕೆ ಪಾತ್ರರಾದಂತ ಸ್ವಾಮಿ ವಿವೇಕಾನಂದರು ಹಾಗೂ ಪರರಿಗಾಗಿ ತಮ್ಮ ಬದುಕನ್ನ ಮುಡುಪಾಗಿಟ್ಟಂತ ಶಾಂತಿ ಸಾಮರಸ್ಯಕ್ಕೆ ಕಾರಣಕರ್ತರಾದಂತ ಮಹಾತ್ಮ ಗಾಂಧೀಜಿ ಅವರಾಗಿರ್ಬೋದು, ಮದರ್ ತೆರೆಸಾ ಅವರಾಗಿರ್ಬೋದು, ಸಿದ್ಧಗಂಗಾ ಶ್ರೀಗಳಾಗಿರ್ಬಹುದು, ಸುತ್ತೂರು ಶ್ರೀ ರಾಜೇಂದ್ರ ಶ್ರೀಗಳಂತ ಮಹಾನ್ ಚೇತನಗಳು ಕೂಡ ನಾಡಿಗೆ ಸ್ಫೂರ್ತಿದಾಯಕ ಸಂದೇಶಗಳನ್ನ ನೀಡ್ತಾ ಬಂದಿದ್ದಾರೆ. ಇಂತಹ ಚೇತನಗಳು ನೀಡಿದಂತ ಸಂದೇಶಗಳಾಗಿರ್ಬಹುದು ಸಾಧನೆಗಳಾಗಿರ್ಬಹುದು 12ನೇ ಶತಮಾನದ ಫಲಶ್ರುತಿ ಅಂದ್ರೆ ತಪ್ಪಾಗೋದಿಲ್ಲ. ಹಾಗಾಗಿ ವಚನಗಾರರು ಭ್ರಾತೃತ್ವದ ಮನೋಭಾವ ಬೆಳೆಸೋದ್ರಲ್ಲಿ ಪರರ ಕಷ್ಟ ನಷ್ಟಗಳಿಗೆ ಸ್ಪಂದಿಸಿ ಮಾನವ ಸಂಬಂಧಗಳನ್ನ ಬೆಸಿತಕ್ಕಂಥದ್ರಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನ ಸಾಧಿಸ್ತಕ್ಕಂಥ ನಿಟ್ಟಿನಲ್ಲಿ ಸಮಾಜದಲ್ಲಿ ಶಾಂತಿ ಸಾಮರಸ್ಯದ ಬೀಜವನ್ನ ಬಿತ್ತಿದ್ರು ಅಂತ ಹೇಳಬಹುದು ನಾವು. ಹಾಗಾಗಿ 100 ವರ್ಷಗಳ ಇತಿಹಾಸದಲ್ಲಿ ಜಿಡ್ಡುಗಟ್ಟು ಹೋಗಿರ್ತಕ್ಕಂಥ ಜಾತಿ ಧರ್ಮ ಅಂಧಶ್ರದ್ಧೆ ಮೂಢನಂಬಿಕೆಗಳು ಶೋಷಣೆ ಮುಂತಾದ ಅನಿಷ್ಟ ಪದ್ಧತಿಗಳ ಹಾಗೂ ವ್ಯವಸ್ಥೆಯ ಮೇಲೆ ಬೆಳಕು ಚೆಲ್ಲತಕ್ಕಂಥ ಮಹಾನ್ ಕ್ರಾಂತಿಯ ಯುಗನೇ 12ನೇ ಶತಮಾನ ಅಂತ ಹೇಳಬಹುದು. ವಚನಗಳ ಮೂಲಕ ಒಂದು ಯುಗಾಂತವನ್ನೇ ಕಂಡಂತ ವಚನ ಸಾಹಿತ್ಯದ ಕಾಲಘಟ್ಟ ಕರ್ನಾಟಕವಷ್ಟೇ ಯಾಕೆ, ಭಾರತದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲು. ನಮ್ಮ ದೇಶದಲ್ಲಿ ಶಾಂತಿ ಸಾಮರಸ್ಯವನ್ನ ಕಾಪಾಡೋದಿಕ್ಕೆ ಅಂತಾನೆ ಹಲವಾರು ಸಂಘ ಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇವೆ. ಈ ಸಂಘ ಸಂಸ್ಥೆಗಳ ಉದ್ದೇಶ ಏನಪ್ಪಾ ಅಂತ ಹೇಳಿದ್ರೆ ಒಗ್ಗೂಡುವಿಕೆ.
ಈ ಶಾಂತಿ ಸಾಮರಸ್ಯ ಅನ್ನೋ ಪದ ಇದೆಯಲ್ಲ, ಇದು ಒಗ್ಗೂಡುವಿಕೆಯ ಒಂದು ಪ್ರತಿಫಲ ಅಂತ ಹೇಳಬಹುದು. ನಮ್ಮ ನಾಡಿನ ಎಲ್ಲ ಧರ್ಮ ಗ್ರಂಥಗಳು ಕೂಡ ಸಾರ್ಥಕಂತ ಸಂದೇಶ ಏನಪ್ಪಾ ಅಂತ ಹೇಳಿದ್ರೆ, ಶಾಂತಿ ಮತ್ತು ಸಾಮರಸ್ಯದ ಒಂದು ಮಂತ್ರ ಅಂತ ಹೇಳ್ತಾ ಇದ್ದೀವಿ. ಅಂದ್ರೆ ಎಲ್ಲರೂ ಒಗ್ಗೂಡಿ ಯಾವುದೇ ಅನುಮಾನಾಸ್ಪದಗಳಿಗೆ, ನೋವುಗಳಿಗೆ, ಅಥವಾ ಯಾವುದೇ ಒಂದು ಅವಘಡಗಳು ಸಂಭವಿಸದ ರೀತಿಯಲ್ಲಿ ಸಮಾಜದಲ್ಲಿ ಶಾಂತಿಯುತವಾದಂತ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಇಡೀ ಬದುಕನ್ನ ಸುಂದರವಾಗಿ ಕಟ್ಕೊಂಡು ಮನುಷ್ಯ ತನ್ನ ಜೀವನವನ್ನ ಒಳ್ಳೆ ರೀತಿಯಲ್ಲಿ ಅನುಭವಿಸುವಂತ ಒಂದು ಕಾಲಮಾನ ಅಥವಾ ಆ ತರದ ಸಮಾಜವನ್ನ, ಅಂದ್ರೆ ಸಮಾಜವನ್ನ ನಿರ್ಮಾಣ ಮಾಡ್ತಕ್ಕಂತ ನಿಟ್ಟಿನಲ್ಲಿ ಎಲ್ಲ ಧರ್ಮಗಳು ಕೂಡ ಹೋರಾಟ ಮಾಡ್ತಾನೆ ಬಂದಿವೆ. ಹಾಗೆಯೇ ಬಸವಾದಿ ಪ್ರಮತರು ತಮ್ಮ ವಚನಗಳಲ್ಲಿ ಸಾರಿದ್ದು ಕೂಡ ಈ ತತ್ವಗಳನ್ನೇ. ಇದನ್ನೇ ನಾವು ಹೇಳುವಂಥದ್ದು, ಬಸವಣ್ಣವರು ಹೇಳ್ತಾರೆ, ದಯೆಯೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮ ಅದು ಯಾವುದಯ್ಯ ಅಂತ ಹೇಳ್ತಾರೆ. ಈ ಕವಿಗಳಾಗಿರ್ಬೋದು, ಸಂತರಾಗಿರ್ಬೋದು, ಶರಣರಾಗಿರ್ಬೋದು, ವಿಜ್ಞಾನಿಗಳಾಗಿರ್ಬಹುದು, ಸಮಾಜ ಸುಧಾರಕರಾಗಿರ್ಬಹುದು, ಇವರೆಲ್ಲ ಬದುಕಿರ್ತಕ್ಕಂಥ ನಾಡು ನಮ್ಮದು. ಮನುಜ ಮತವೇ ವಿಶ್ವಪಥ ಎಂಬ ಕುವೆಂಪು ಅವರ ಆಶಯವೂ ಕೂಡ ಇದೇ ಆಗಿರುತ್ತೆ. ಇಂತಹ ನಾಡಿನಲ್ಲಿ ಅಶಾಂತಿ ಅಸಾಮರಸ್ಯ ವಾತಾವರಣಕ್ಕೆ ಜಾಗನೇ ಇರಬಾರದು. ಈ ಎಲ್ಲ ಆಶಯಗಳೊಂದಿಗೆ ವಚನಗಳು ಮಾಡಿದಂತ ಕ್ರಾಂತಿ ಹೊಸ ಅಲೆಯನ್ನೇ ಎಬ್ಬಿಸುತ್ತೆ 12ನೇ ಶತಮಾನದಲ್ಲಿ. ಆತ್ಮಶೋಧನೆಯ ಮೂಲಕ ಸಮಾಜ ಶೋಧನೆಯನ್ನ ಮಾಡಿ ಶಾಂತಿ ಸಾಮರಸ್ಯದ ವಾತಾವರಣವನ್ನು ಕಲ್ಪಿಸಿಕೊಡೋದ್ರಲ್ಲಿ ಮಹತ್ತರ ಪಾತ್ರವನ್ನ ವಹಿಸಿದ್ದು 12ನೇ ಶತಮಾನದ ವಚನ ಯುಗ. ನಮ್ಮೊಳಗಿನ ಬದಲಾವಣೆಗಳೊಂದಿಗೆ ಹೊರಗಿನ ಬದಲಾವಣೆಯನ್ನ ಕಂಡು ಅಂತರಂಗ ಬಹಿರಂಗಗಳನ್ನ ಏಕವಾಗಿಸಿ ಕೇವಲ ಮನುಷ್ಯರಿಗಷ್ಟೇ ಅಲ್ಲ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದವರು ಕೂಡ ವಚನ ಸಾಹಿತ್ಯದ ಶರಣರು. ಮನುಷ್ಯ ಕೇಂದ್ರಿತ ಬದುಕನ್ನ ಪ್ರತಿಪಾದಿಸಿದವರು ಕೂಡ ವಚನಕಾರರು, ಅಂದ್ರೆ ವಚನಾದಿ ಪ್ರಮತರು ಅವರು. ಹಾಗಾಗಿ ಶಾಂತಿ ಸಾಮರಸ್ಯ ಎಂಬ ವಿಚಾರಗಳಲ್ಲಿ ನಾವು ಮುಖ್ಯವಾಗಿ ಶಬ್ದಗಳನ್ನ ಇಟ್ಕೊಂಡು ಮಾತನಾಡಬಾರದು. ಈ ಶಬ್ದಗಳನ್ನ ಗಮನದಲ್ಲಿಟ್ಕೊಳ್ಳೋದಕ್ಕಿಂತ ಅವುಗಳ ಆಶಯಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ವಚನಕಾರರು ಅಭಿವ್ಯಕ್ತಿ ಮಾಡಿದಾರಲ್ಲ ಆ ಕಡೆ ನಮ್ಮ ಗಮನ ಹೆಚ್ಚು ಹೋಗುತ್ತೆ. ಹೆಣ್ಣು ಗಂಡಿನ ಸಮಾನತೆ ಅಥವಾ ಜಾತಿ ಮತ ಪಂಥಗಳನ್ನ ಮೀರಿ ಎಲ್ಲರೂ ಒಗ್ಗೂಡಬೇಕು ಎಂಬುದು ವಚನಕಾರರ ಮೂಲ ಉದ್ದೇಶ ಆಗಿತ್ತು. ಅದ್ರ ಫಲವಾಗಿ ಹುಟ್ಕೊಂಡಿದ್ದೆ ಅನುಭವ ಮಂಟಪ. ಇವತ್ತೇನು ನಾವು ಪ್ರಜಾಪ್ರಭುತ್ವ ಅಂತ ಕರಿತೀವೋ ಅಂದಿನ ಅನುಭವ ಮಂಟಪನೇ ಮುಂದುವರಿದ ಭಾಗನೇ ಇಂದಿನ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತ ಹೇಳ್ಬೋದು. ವಚನ ಚಳವಳಿ ಅಂದ್ರೆ ಪ್ರಜಾಪ್ರಭುತ್ವ, ಪ್ರಜಾಪ್ರಭುತ್ವ ಎಂದ್ರೆ ವಚನ ಚಳವಳಿ ಅಂತ ಹೇಳ್ತೀವಿ. ಅನುಭವ ಮಂಟಪ ಇಂತಹ ಪ್ರಜಾಪ್ರಭುತ್ವ ಪರಿಕಲ್ಪನೆಗೆ ಒಂದು ವೇದಿಕೆಯಾಗುತ್ತೆ. ವಚನ ಚಳವಳಿ ಎಂಬುದು ನೊಂದವರ ಧ್ವನಿಯಾಯಿತು. ಹೆಣ್ಣು ಗಂಡು ಜಾತಿ ಮತ ಪಂಥಗಳನ್ನ ಮೀರಿ ಒಂದೇ ವೇದಿಕೆಯಲ್ಲಿ ಶಾಂತಿ ಸಾಮರಸ್ಯದಿಂದ ತಮ್ಮ ತಮ್ಮ ಮನಸ್ಸಿನ ಭಾವನೆಗಳನ್ನ, ನೋವು ನಲಿವುಗಳನ್ನ, ಚಿಂತನೆಗಳನ್ನ ವಚನಗಳ ಮೂಲಕ ಬಿಂಬಿಸೋದ್ರ ಜೊತೆಗೆ ಒಬ್ಬರಿಗೊಬ್ಬರು ಬದುಕಿನ ಅನುಭವಗಳನ್ನ ಹಂಚಿಕೊಳ್ಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಇದೇ ಮೊದಲನೇ ಹಂತ. ಹಾಗಾಗಿ ವಚನ ಸಾಹಿತ್ಯ ಶಾಂತಿ ಸಾಮರಸ್ಯಕ್ಕೆ ಅತ್ಯುತ್ತಮ ಮಾದರಿ ಅಂತ ಹೇಳಬಹುದು. ವಚನ ಸಾಹಿತ್ಯ ಎಲ್ಲ ಗಡಿಗಳನ್ನ ದಾಟಿ, ಜಾತಿ ಮತ ಧರ್ಮ ಲಿಂಗ ಭೇದಗಳನ್ನ ದಾಟಿ ಎಲ್ರಿಗೂ ಕೂಡ ಮಾನವೀಯ ಮೌಲ್ಯಗಳನ್ನ ತಲುಪಿಸಿ ಶಾಂತಿ ಸಾಮರಸ್ಯವನ್ನ ಕಾಪಾಡುವ ಧ್ಯೇಯೋದ್ದೇಶವನ್ನು ಹೊಂದಿರತಕ್ಕಂತ ಒಂದು ದೊಡ್ಡ ಒಂದು ಕ್ರಾಂತಿ, ಮಹಾನ್ ಕ್ರಾಂತಿ ಅಂತ ಹೇಳ್ಬೋದು. ಹಾಗಾಗಿ ಇದು ಪ್ರಜಾಸತ್ತಾತ್ಮಕ ಸಾಧನೆಯನ್ನೇ ಮಾಡಿದೆ ವಚನ ಸಾಹಿತ್ಯ ಅಂತ ಹೇಳ್ತೀವಿ. ಬಸವಣ್ಣನವರು ತಾನು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ್ದಲ್ದೇನೆ ಅನುಭವ ಮಂಟಪದ ಮೊದಲ ಅಧ್ಯಕ್ಷತೆಯನ್ನ ಅಲ್ಲಮ ಪ್ರಭುಗಳಿಗೆ ವಹಿಸಿಕೊಡ್ತಾರೆ. ಇಲ್ಲೇ ಗೊತ್ತಾಗುತ್ತೆ ನಮಗೆ, ಬಸವಣ್ಣನವರು ಯಾವುದೇ ನಾಯಕತ್ವಕ್ಕೆ ಅವರು ಆಸೆ ಪಡಲಿಲ್ಲ. ಎಲ್ಲ ಜನರನ್ನ ಸಾಮರಸ್ಯ ಮತ್ತು ಶಾಂತಿಯುತವಾಗಿ ಒಗ್ಗೂಡಿಸಿದ ಈ ತರದ ಒಂದು ಅವರ ಆಲೋಚನೆ ಮತ್ತೆ ಅವರು ಕಟ್ಟಿದಂತ ಅನುಭವ ಮಂಟಪನೇ ಅದಕ್ಕೆ ಸಾಕ್ಷಿಯಾಗಿ ನಿಬ್ಬೆರಗಾಗುತ್ತೆ ಇವತ್ತಿನ ಕಾಲಮಾನಕ್ಕೆ. ಎಲ್ಲಾ ಜನಾಂಗದ ಸಮಾಗಮವೇ ಶಾಂತಿ ಸಾಮರಸ್ಯಕ್ಕೆ ಬುನಾದಿಯಾಯಿತು ಅಂತ ಹೇಳ್ಬೋದು. ಇದನ್ನೇ ತಮ್ಮ ವಚನಗಳಲ್ಲಿ ಬಿಂಬಿಸ್ತಾರೆ ಅವರು. ಆ ಮೂಲಕ ಅವರು ತಮ್ಮ ವಚನಗಳಲ್ಲಿ ಎನಗಿಂತ ಕಿರಿಯರಿಲ್ಲ ಅನ್ನೋ ಶಬ್ದನ ಕೂಡ ಬಳಸ್ತಾರೆ. ತಮ್ಮ ಹಿರಿತನವನ್ನ ಮೆರೀತಾರೆ. ಇದರಲ್ಲಿ ಸಮೂಹ ಪ್ರಜ್ಞೆ ವಚನ ಸಾಹಿತ್ಯದ ಮಾನದಂಡ ಅಂತ ಹೇಳ್ಬಹುದು. ಇದು ಬಸವ ಪ್ರಜ್ಞೆ ಅನ್ನೋದು ಇದೆಯಲ್ಲ, ಅದು ತುಂಬಾ ಜಾಗರೂಕವಾದಂತ ಜಾಗೃತಿಯಿಂದ ಕೂಡಿರತಕ್ಕಂತ ಒಂದು ಪ್ರಜ್ಞೆ. 900 ವರ್ಷಗಳ ಹಿಂದೆ ಮಾಡಿದಂತ ಸಿದ್ಧಾಂತಗಳನ್ನ, ತತ್ವಗಳನ್ನ ಎತ್ತಿ ಹಿಡಿದಂತವರು. ಯಾವುದೇ ಒಂದು ವ್ಯವಸ್ಥೆ, ಒಂದು ಜನಾಂಗ, ಒಂದು ಜಾತಿ ಅಥವಾ ಒಂದು ಪಂಗಡ ಅಥವಾ ಒಬ್ಬ ವ್ಯಕ್ತಿಯ ಕೈನಲ್ಲಿ ಒಂದು ವ್ಯವಸ್ಥೆ ಇರಬಾರದು ಅಂತ ಸಾರ್ತಾರೆ. ಪ್ರತಿಯೊಬ್ಬ ಮನುಷ್ಯ ಸ್ವತಂತ್ರನಾಗಿರ್ಬೇಕು, ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು, ಸ್ವತಂತ್ರವಾಗಿ ಬದುಕಬೇಕು ಅನ್ನೋ ಕನಸನ್ನ ಕಂಡಂತವರು, ಅದನ್ನ ಸಾಕಾರಗೊಳಿಸಿದಂತವ್ರು 12ನೇ ಶತಮಾನದಲ್ಲಿ ಬಸವಾದಿ ಪ್ರಮತರು. ಚರ್ಚೆಗಳ ಮೂಲಕ, ಸಂವಾದಗಳ ಮೂಲಕ ಎಲ್ಲ ಜನರನ್ನ ಒಗ್ಗೂಡಿಸಿ ಅಭಿಪ್ರಾಯಗಳನ್ನ ಹಂಚ್ಕೋತಾರೆ. ಈ ಹಿನ್ನೆಲೆಯಲ್ಲಿ ಅನುಭವ ಮಂಟಪ ಸ್ಥಾಪನೆಯಾದಂಥದ್ದು. ಅನುಭವ ಮಂಟಪದ ಮೂಲಕ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಿದಂಥವ್ರು ವಚನಕಾರರು. ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ನ್ಯಾಯ, ಈ 4 ಮುಖ್ಯ ಕಂಬಗಳು ಇವೆ ಅನುಭವ ಮಂಟಪದ ಮೂಲ ಧ್ಯೇಯಗಳು ಅಂತ ಹೇಳ್ಬೋದು. ಈ ನಿಟ್ಟಿನಲ್ಲಿ ವರ್ಣ ವ್ಯವಸ್ಥೆಯನ್ನು ಅವರು ಧಿಕ್ಕರಿಸ್ತಾರೆ.
ಯಾಕಂದ್ರೆ ಮನುಷ್ಯ ಹುಟ್ಟಿದಾಗಿಂದನೆ ಬೇಟೆಯಿಂದ ಮನುಷ್ಯನ ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಪ್ರಾರಂಭದಲ್ಲಿ ಬೇಟೆಯನ್ನ ಆಡಿ ಮನುಷ್ಯ ಎಲ್ಲರೂ ಒಟ್ಟೊಟ್ಟಿಗೆ, ಅವರು ಇದರಲ್ಲಿ ವೃತ್ತಿ ತಾರತಮ್ಯ ಇರಲಿಲ್ಲ, ಹೆಣ್ಣು ಗಂಡು ಅನ್ನೋ ತಾರತಮ್ಯ ಇರಲಿಲ್ಲ, ಅಥವಾ ಅಧೀನತೆ ಅನ್ನೋ ತಾರತಮ್ಯ ಇರಲಿಲ್ಲ, ನಾಯಕತ್ವ ಅನ್ನೋದು ತಾರತಮ್ಯ ಇರಲಿಲ್ಲ. ಪ್ರಾರಂಭದಲ್ಲಿ ಮನುಷ್ಯ ಬೇಟೆಯಾಡಿ ಆಹಾರವನ್ನ ಹುಡುಕೊಂಡು ಎಲ್ಲರೂ ಹಂಚಿ ತಿಂತಕ್ಕಂತ ಒಂದು ಸಂಸ್ಕಾರವನ್ನ ಅಲ್ಲಿ ನೋಡ್ತಾ ಹೋಗ್ತೀವಿ. ನಾಗರಿಕತೆ ಬೆಳೀತಾ ಬೆಳೀತಾ ಬೇಟೆಯಾಗಿದ್ದು ಕೃಷಿಯನ್ನ ಕಂಡುಕೋತಾರೆ. ಕೃಷಿ ಕಂಡುಕೊಂಡಂತ ಸಂದರ್ಭದಲ್ಲಿ ಒಂದು ಕಡೆ ಒಬ್ಬರು ನೆಲೆಸಬೇಕಾಗುತ್ತೆ. ಪ್ರಾರಂಭದಲ್ಲಿ ತಾಯಿ ತನ್ನ ಮಕ್ಕಳನ್ನ ಲಾಲನೆ ಪಾಲನೆ ಮಾಡೋದನ್ನ ಗಂಡಸು ನಿಬ್ಬೆರಗಾಗಿ ನೋಡ್ತಾನೆ. ಅದೆಲ್ಲೋ ಒಂದು ಇಬ್ಬರ ಬಾಂಧವ್ಯದಿಂದ ಎಲ್ಲೋ ಒಂದು ಕಡೆ ನಾನು ತಾನು ಅನ್ನೋದ್ರಿಲ್ದೇನೆ ಮಾತೃ ಪ್ರಧಾನವಾದಂತ ಒಂದು ಕುಟುಂಬಗಳನ್ನ ಅಲ್ಲಿ ನೋಡ್ತಾ ಹೋಗ್ತೀವಿ, ಸಮೂಹಗಳನ್ನ. ನಂತರ ಯಾವಾಗ ನಮ್ಗೆ ಕೃಷಿ ಪ್ರಾರಂಭ ಆಯ್ತು, ಒಂದು ಕಡೆ ನೆಲೆಸ್ತಾರೆ, ಆ ಕೃಷಿಯಿಂದ ಬರತಕ್ಕಂಥ ಸಂಪತ್ತು ಸಾಲದಾದಾಗ ಅವನು ಬೇಟೆಯಾಡ್ತಾನೆ. ಗಂಡಸು ಹೆಂಗಸು ಕೃಷಿನಲ್ಲಿ ಬಂದಂತ ಮನೆಯಲ್ಲಿ ತಂದುಕೊಟ್ಟಂತ ಗಂಡ ತಂದುಕೊಟ್ಟದನ್ನ ಹಂಚ್ಕೊಂಡು ಎಲ್ಲರನ್ನು ಒಟ್ಟಾಗಿ ಸಾಗಿಸ್ತಾ ಹೋಗ್ತಾಳೆ. ಅಲ್ಲಿಂದ ಯಾವಾಗ ಶ್ರಮಜೀವಿಗಳು ಶ್ರಮದ ಒಂದು ಪ್ರತಿಫಲ ಜ್ಞಾನದ ವಿವಿಧ ವಲಯಗಳು ಹುಟ್ಟುಕೊಂಡವೋ ಅಲ್ಲಿಂದ ಶುರುವಾಗುತ್ತೆ ನೋಡಿ, ಮೇಲು ಕೀಳು, ಹೆಣ್ಣು ಗಂಡು, ಹೆಣ್ಣಿಗೆ ಹೀಗೆ ಗಂಡಿಗೆ ಹೀಗೆ ಅನ್ನೋ ತಾರತಮ್ಯ ನಾಗರಿಕತೆಯ ಪ್ರಜ್ಞೆ ಬೆಳೆದ ನಂತರನೇ ಇದೆಲ್ಲ ಪ್ರಾರಂಭ ಆಗ್ತಕ್ಕಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ಅವಿವೇಕತನದ ಒಂದು ಪರಮಾವಧಿಯನ್ನ ನಾಶ ಮಾಡಿ ಸಮ ಸಂಸ್ಕೃತಿಯನ್ನ ಅಥವಾ ಕಾಯಕದ ಮಹತ್ವವನ್ನ, ದಾಸೋಹದ ಮಹತ್ವವನ್ನ ತಂದು ಸಮ ಸಮಾಜದ ನಡುವೆ ಅದರ ಮೂಲ ಮಾನದಂಡನೇ ಶಾಂತಿ ಮತ್ತು ಸಾಮರಸ್ಯ ಅಂತ ಕಂಡುಕೊಂಡಂತವರು ವಚನಕಾರರು. ಸಮಾಜದಲ್ಲಿ ಸಮಾನತೆ ತರೋದಕ್ಕೆ ಸೂಕ್ತ ಪರಿಹಾರ ಅಂದ್ರೆ ಕಾಯಕ ಎಲ್ಲರೂ ಕೂಡ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. ಕಾಯಕದಲ್ಲಿ ಮೇಲು ಕೀಳುಗಳಿಲ್ಲ ಅನ್ನೋ ಪ್ರಜ್ಞೆಯನ್ನು ಮೂಡಿಸಿದ್ರು. ಕಾಯಕದಿಂದ ಮನುಷ್ಯ ತನ್ನ ಬದುಕನ್ನು ಅಚ್ಚುಕಟ್ಟಾಗಿ ನಡೆಸಬಲ್ಲ, ಮೇಲು ಕೀಳು ಅನ್ನೋ ತಾರತಮ್ಯವನ್ನ ಈ ಮೂಲಕ ನಾಶ ಮಾಡಬಹುದು ಎಂಬ ನಿಲುವನ್ನ ತಾಳದಂತವರು. ಅದ್ರ ಜೊತೆಗೇನೆ ದಾಸೋಹ ತತ್ವವನ್ನು ಜಾರಿಗೆ ತರುತ್ತಾರೆ. ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆ ವಚನ ಸಾಹಿತ್ಯದ ಹೆಗ್ಗಳಿಕೆ ಅಂತ ಹೇಳ್ಬೋದು. ಹೀಗೆ ಪ್ರತಿಯೊಂದರ ಹಿಂದೆನೂ ಕೂಡ ಒಂದು ಸ್ವಸ್ಥ ಸಮಾಜ, ಶಾಂತಿ ನೆಮ್ಮದಿಯಿಂದ ಕೂಡಿರತಕ್ಕಂಥ ಸಮಾಜದ ನಿರ್ಮಾಣದ ಕನಸು ವಚನಕಾರರದಾಗಿತ್ತು. ಬದುಕಿನಲ್ಲಿ ಶಾಂತಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಮಾನರು ಎಂಬ ಭಾವನೆ ಬಂದಾಗ ಮಾತ್ರ ಸಾಧ್ಯ. ನಾವೆಲ್ಲರೂ ಕೂಡ ನೆಮ್ಮದಿಯಿಂದ ಊಟ ಮಾಡೋದಕ್ಕೆ ಸಾಧ್ಯವಾದಾಗ ಮಾತ್ರ ಪರಸ್ಪರ ಅನ್ಯೋನ್ಯತೆಯಿಂದ ಇರೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನೇ ಬೇಂದ್ರೆಯವರು ತುತ್ತಿನ ಚೀಲ ಅಂತ ಹೇಳ್ತಾರೆ. ಹೋರಾಟಗಳಿಂದಲೇ ವಚನಕಾರರ ನಿಲುವು ಮನುಷ್ಯಪರವಾದುದು ಎಂಬುದನ್ನು ತಿಳ್ಕೋಬಹುದು. ಮಾನವ ಲೋಕದ ಸರ್ವಾಂಗೀಣ ಪ್ರಗತಿಗೆ, ಉತ್ತಮ ವ್ಯಕ್ತಿತ್ವ ನಿರ್ಮಾಣಕ್ಕೆ, ಆ ಮೂಲಕ ಸಾಮರಸ್ಯದ ಬದುಕಿಗೆ ಬೇಕಾದಂತ ವಿಚಾರಧಾರೆಗಳನ್ನ ಕಟ್ಟಿಕೊಟ್ಟಂತವರು ವಚನಕಾರರು. ವಚನಕಾರರು ಸಾರಿದ ವಿಶ್ವ ಮಾನವ ಸಂದೇಶಗಳು, ನೀತಿ ನಿಯಮಗಳು ಸಾರ್ವಕಾಲಿಕವಾದವು, ಸಾರ್ವಜನಿಕವಾದವು, ಸಾರ್ವಸ್ಥಳಿಕವಾದಂತವು. ಇಂಥ ಪಂಗಡಕ್ಕೆ ವಚನಕಾರರು ಯಾವುದೇ ಸಂದೇಶಗಳನ್ನ ನೀಡಿಲ್ಲ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಅಂತ ಹೇಳ್ತಕ್ಕಂಥದ್ದು, ಕಲ್ಲ ನಾಗರ ಕಂಡರೆ ಹಾಲನೆರೆ ಎಂಬರು, ದಿಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ, ಈ ತರದ ಎಲ್ಲ ವಚನಗಳನ್ನ ಮಡಿ 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 ಎಂದು ಮಾರ್ಮಾರು ಆರತಿ, ಮಡಿಯಲ್ಲಿ ಬಂತು ಬಿಕನಾಸಿ, ಮಡಿಯೂ ನೀನೆ, ಮೈಲಿಗೆಯೂ ನೀನೆ, ಸುಡಲಿ ನಿನ್ನ ಪಿಕನಾಸಿ ಅಂತ ದಾಸರೇ ಹೇಳ್ತಾರೆ. ಎಲ್ಲರೂ ಕೂಡ ಇಡೀ ಮಾನವ ಜಗತ್ತನ್ನ ಎಲ್ಲೋ ಒಂದು ಕಡೆ ಅವಿಧೇಯತೆಯಿಂದ ಅಥವಾ ಅನಾಗರಿಕತನದಿಂದ ಎಲ್ಲೋ ಒಂದು ಕಡೆ ಮನುಷ್ಯತ್ವವನ್ನ ಮರೆತು, ಮೌಲ್ಯಗಳನ್ನ ಮರೆತು, ನಮ್ಮ ಸಂಭ್ರಮಗಳನ್ನ ಮರೆತು ತಪ್ಪು ಹೆಜ್ಜೆ ಇಡುವಂತ ಸಂದರ್ಭದಲ್ಲಿ, ನಮ್ಮ ಸಂಭ್ರಮವನ್ನ, ಶಾಂತಿ ಸಾಮರಸ್ಯವನ್ನ ಕದಡೋ ಅಂತ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಈ ತರದ ಒಂದು ವಿವೇಚನೆ ಮೂಡಿಸ್ತಕ್ಕಂಥ ಕಾಲಮಾನಗಳನ್ನ ಆಯಾ ಯುಗದಲ್ಲಿ ಕಂಡ್ಕೊಂತ ಬಂದಿದೀವಿ ನಾವು. ಹಾಗಾಗಿ ಎಲ್ಲ ಒಂದು ಕಡೆ ನೀತಿ ನಿಯಮಗಳು ಇವೆಲ್ಲವೂ ಕೂಡ ಸಾರ್ವಜನಿಕವಾಗುತ್ತವೆ. ಮಾನವ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ 16 ಜನಕ್ಕೆ ಉಪಕಾರಿಯಾಗಿ ಬದುಕಬೇಕು, ಸತ್ತ ನಂತರವೂ ಬದುಕಬೇಕು. ಪುನೀತ್ ರಾಜ್ಕುಮಾರ್ ನೋಡಿ, ಸತ್ತ ನಂತರವೂ ಬದುಕತಕ್ಕಂಥ ವ್ಯಕ್ತಿ. ಸಿದ್ದೇಶ್ವರ ಶ್ರೀಗಳು ನೋಡಿ, ಸತ್ತ ನಂತರವೂ ಬದುಕತಕ್ಕಂಥ ವ್ಯಕ್ತಿಗಳು. ಹೀಗೆ ಇದೇ ಜೀವನ ಸಾರ್ಥಕಿ ಅಂತ ಹೇಳ್ಕೊಟ್ಟಂತವರು. ಹಾಗಾಗಿ ನುಡಿಯೊಳಗಾನು ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ ಅಂತ ಹೇಳ್ತಾರೆ ಬಸವಣ್ಣವರು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಮೊದಲು ತನ್ನಲ್ಲಿರ್ತಕ್ಕಂತ ಕೀಳಿರಿಮೆಯನ್ನ, ಸಣ್ಣತನವನ್ನ, ಸ್ವಾರ್ಥ ಮನೋಭಾವವನ್ನ ನಾಶಗೊಳಿಸಿ ಪರಿಶುದ್ಧ ಮನುಷ್ಯನಾಗಿ ಬಾಳ್ಬೇಕು. ಅಂದ್ರೆ ಎಲ್ಲದಕ್ಕಿಂತ ಕ್ರೌರ್ಯವಾದಂತಹ ಹಸಿವು, ಹಸಿವನ್ನ ನೀಗಿಸ್ತಕ್ಕಂತ ಕೆಲಸನ ಮಾಡ್ಬೇಕು. ಯಾಕಂದ್ರೆ ಬದುಕು ಒಂದಷ್ಟು ನಮ್ಗೆ ಗೊತ್ತಿಲ್ಲ ನಾಳೆ ಏನಾಗುತ್ತೋ ಅಂತ ಹೇಳಿ, ನಾವ್ ಆಡ್ತಕ್ಕಂತ ಮಾತಿಗೂ ಮಾಡ್ತಕ್ಕಂತ ಕೆಲಸಗಳಿಗೂ ಸಾಮ್ಯತೆ ಇರಬೇಕು ಅಂತ ಹೇಳ್ತಾರೆ. ಒಳಗೊಂದು ಭಾವ ಹೊರಗೊಂದು ಭಾವ ಇದ್ರೆ ಜಗತ್ತಿನ ಸಕಲ ಜೀವನಕ್ಕೂ ಅಪಾಯಕರ ಮಾರ್ಗ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ. ನುಡಿಯಲ್ಲಿ ಎಚ್ಚೆತ್ತು, ನಡೆಯಲ್ಲಿ ತಪ್ಪದೆ ಬದುಕುವ ಬದುಕು ನಿಜವಾದ ಸಾಮರಸ್ಯದ ಬದುಕು ಅಂತ ಹೇಳ್ತಾರೆ ಬಸವಣ್ಣವರು. ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು, ನುಡಿಯೊಳಗಾನು ನಡೆಯದಿದ್ದರೆ ಕೂಡಲ ಸಂಗಮ ದೇವನೆಂತೊಲಿವನಯ್ಯ. ಎಂತ ಅದ್ಭುತವಾದಂತಹ ಮಾತುಗಳಿಂದ ಸಮಾಜವನ್ನ ತಿದ್ದತಕ್ಕಂಥ ಕೆಲಸಗಳನ್ನ, ಅದು ಮಾತು ಅನ್ನೋದಕ್ಕಿಂತ ಒಂದು ಮೌಲ್ಯವನ್ನ ಕಟ್ಕೊಡ್ತಾರೆ. ಅಲ್ಲಿ ತಲೆ ತಲೆಮಾರಿಗಳಿಗೂ ಕೂಡ ನಾವು ಉನ್ನತ ಬದುಕಿನ ಹೆಜ್ಜೆ ಗುರುತುಗಳನ್ನ ಬಿಟ್ಟು ಹೋಗ್ಬೋದು ಈ ತರದ ಬದುಕನ್ನ ಕಟ್ಕೊಂಡಾಗ. ಸಮಯವನ್ನ, ನಮ್ಮ ಸಮಯವನ್ನ, ನಮ್ಮ ಜೀವಿತಾವಧಿಯನ್ನ ಅನಗತ್ಯ ಕೆಲಸಗಳಿಗೆ, ಅನಗತ್ಯ ಮಾತುಗಳಿಗೆ ದುಂದುವೆಚ್ಚ ಮಾಡುವ ಬದಲು ಸತ್ಕಾರ್ಯಗಳಿಗೆ ವಿನಿಯೋಗಿಸಿದ್ರೆ ಎಷ್ಟು ಜನಗಳಿಗೆ ನಾವು ಬೆಳಕು ನೀಡ್ತಾ ಹೋಗ್ತೀವಿ, ನಾವು ಆ ಬೆಳಕಿನಲ್ಲಿ ಬದುಕ್ತಾ ಹೋಗ್ತೀವಿ. ಮನುಷ್ಯ ಸದಾ ನಗುತ್ತಲೇ ಇರಬೇಕು ಅಂತ ಹೇಳ್ತಾರೆ. ಆ ನಗುವಿನ, ಆ ನಗು ನಗ್ತಿರ್ತಕ್ಕಂಥ ಬದುಕಿನ
ಸಿಗ್ಗಿಗಾಗಿ ನಾವು ಹಾತೊರಿಬೇಕು ವಿನಃ ಹಣ ಅಧಿಕಾರಿಕಲ್ಲ. ಅದನ್ನೇ ಡಿ ವಿ ಜಿ ಅವರು ಹೇಳ್ತಾರೆ, ನಗು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತ ನಗುವುದು ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವಮಿಗೆ ನೀನು ಬೇಡಿಕೊಳ್ಳುವ ಮಂಕುತಿಮ್ಮ ಅಂತ ಹೇಳ್ತಾರೆ. ಹುಟ್ಟಿದಾಗ ಮನುಷ್ಯ ಯಾವುದೇ ಜಂಜಲಾಟಗಳಿಲ್ಲ, ಕುವೆಂಪು ಹೇಳ್ತಾರಲ್ಲ, ಹುಟ್ಟಿದಾಗ ಮನುಷ್ಯ ವಿಶ್ವಮಾನವನೇ, ಬೆಳೀತಾ ಬೆಳೀತಾ ಅವನು ಎಲ್ಲೋ ಒಂದು ಕಡೆ ಹಳಿ ತಪ್ಪುತ್ತಾನೆ, ಮತ್ತೆ ವಿಶ್ವಮಾನವನನ್ನಾಗಿ ಮಾಡ್ತಕ್ಕಂಥದ್ದೇ ವಿದ್ಯಾಭ್ಯಾಸ ಅಥವಾ ಜ್ಞಾನದ ವಲಯಗಳಾಗಬೇಕು ವಿನಃ ಮನುಷ್ಯನನ್ನ ಅಳಿ ತಪ್ಪಿಸ್ತಕ್ಕಂಥ ಜ್ಞಾನ ವಲಯಗಳ ಆಗಬಾರದು ಅಂತ ಹೇಳ್ತಾರೆ. ಹಣ ಅಧಿಕಾರದಂತ ವ್ಯಾಮೋಹಗಳಿಗೆ ಅತಿಯಾದ ಪ್ರಾಮುಖ್ಯತೆಯನ್ನ ಕೊಡಬಾರದು. ನಾನು ನನ್ನದು ಎಂಬ ಅಹಂಕಾರವನ್ನ ಬಿಟ್ಟು ನಾವು ನಮ್ದು ನೋಡಿ, ಹಿಂದಿನ ಕಾಲದಲ್ಲಿ ನಮ್ಮೂರು, ನಮ್ ಕೆರೆ, ನಮ್ ಸ್ಕೂಲು, ನಮ್ ಮನೆ, ನಮ್ ದೊಡ್ಡಪ್ಪ, ನಮ್ ಚಿಕ್ಕಪ್ಪ ಅಂತ ಹೇಳ್ತಾ ಇದ್ರು. ಈಗ ನಾನು 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 ಈ ನಾನು ಅನ್ನೋ ಶಬ್ದ ಏನ್ ಮಾಡ್ತಾ ಇದೆ, ಇಡೀ ಸಂಪೂರ್ಣ ಬದುಕನ್ನ ನಾಶ ಮಾಡ್ತಾ ಇದೆ, ಆ ನಗುವನ್ನ ಸಾಯಿಸ್ತಾ ಇದೆ. ನಾವು ನಮ್ಮದು ಎಂಬ ವಿಶಾಲ ಭಾವಕ್ಕೆ ನಮ್ಮನ್ನ ನಾವು ತೆರೆದುಕೊಳ್ಬೇಕು. ಅಂದ್ರೆ ನಾವು ಯಾವಾಗ ನಿಷ್ಕಲ್ಮಶ ಭಾವನೆಗಳನ್ನು ವೃದ್ಧಿಗೊಳಿಸ್ತೇವೋ ಆಗ ಮಾತ್ರ ಎಲ್ಲವನ್ನ ನಿರ್ವಂಚನೆಯಿಂದ ಸ್ವೀಕರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇವ ನಾರವ, ಇವ ನಾರವ ಅನ್ನೋದನ್ನ ಮರೆತು ಇವ ನಮ್ಮವ, ಇವ ನಮ್ಮವ ಅಂತ ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಶಾಂತಿ ಸಾಮರಸ್ಯದಿಂದ ಬಾಳಬಹುದು ಎಂಬ ಎಚ್ಚರಿಕೆಯನ್ನು ನೀಡಿದಂತವರು ವಚನಕಾರರು. ಈಗ ಎಲ್ಲ ಕಾಲಗಳಲ್ಲಿಯೂ ಕೂಡ ಪ್ರತಿನಿತ್ಯ ಲಕ್ಷಾಂತರ ಕೂಲಿ ಕಾರ್ಮಿಕರು, ರೈತಾಪಿ ವರ್ಗದವರು, ಗಡಿ ಕಾಯ್ತಕ್ಕಂತ ಯೋಧರು, ಹೀಗೆ ಈ ನಾಡಿನ ಜನ ನೆಮ್ಮದಿಯಿಂದ ಊಟ ಮಾಡಿ ನಿದ್ರೆ ಮಾಡೋದಕ್ಕೆ ಜನಸಾಮಾನ್ಯ ವರ್ಗದವರ ಶ್ರಮನೇ ಕಾರಣ ಆಗಿದೆ. ಉಳ್ಳವರ ಬದುಕನ್ನು ಸುಂದರವಾಗಿ ಕಟ್ಟುಕೋಬೇಕು ಅನ್ನೋದಾದ್ರೆ ಈ ಬಡ ಕೂಲಿ ಕಾರ್ಮಿಕರಿಂದನೇ ನಮ್ಮ ಬದುಕು ಸುಂದರವಾಗಿರತಕ್ಕಂಥದ್ದು. ಭಾರತ ಸಂಪದ್ಭರಿತವಾದಂತ ದೇಶ, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು. ಇತ್ತೀಚೆಗಂತೂ ಆರ್ಥಿಕ, ಸಾಮಾಜಿಕ, ರಾಜಕೀಯ, ಸಾಂಸ್ಕೃತಿಕವಾಗಿ ಸಮಾನ ಹಂಚಿಕೆ ಇಲ್ಲದ ವ್ಯವಸ್ಥೆಯಿಂದ ಎಲ್ಲ ಕಾಲಮಾನಗಳಲ್ಲೂ ಕೂಡ ಬಡವರು ಬಡವರಾಗಿ ಉಳಿತಾರೆ, ಶ್ರೀಮಂತರು ಶ್ರೀಮಂತರಾಗಿ ಉಳಿತಕ್ಕಂಥದ್ನ ನೋಡ್ತಾ ಇದ್ದೀವಿ. ಒಂದೆಡೆ ಸಂಪತ್ತಿನ ಎಲ್ಲವನ್ನ ಸಂಗ್ರಹಿಸಿ ತಿಂದು ತೇಗಿ ವಾಂತಿ ಮಾಡ್ಕೊಳ್ತಕ್ಕಂಥ ಒಂದು ವರ್ಗ ಇದ್ರೆ ಅಂಥವರ ಅಟ್ಟಹಾಸದಿಂದ ಕಣ್ಣಿನಲ್ಲಿ ನೋಡಿ ಮಣ್ಣಿನಲ್ಲಿ ನೆರಹಿ ಉಣ್ಣದೆ ಹೋಗದಿರಾ ಅಂತ ಹೇಳ್ತಾರೆ ಬಸವಣ್ಣವರು. ಅಂದ್ರೆ ನಾವು ಸಂಪಾದಿಸಿದಂತಹ ಹಣ, ಅಧಿಕಾರ, ಸಂಪತ್ತನ್ನ ಯಾವ ತರ ನ್ಯಾಯವತ್ತ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೋಬೇಕು, ಅವರಿಗೆ ಹೇಗೆ ನೆರವಾಗಬೇಕು, ಸತ್ತ ನಂತರ ಸಂಪತ್ತು ಪರರ ಪಾಲಾಗುವ ಬದಲು ಇದ್ದಾಗಲೇ ಹಂಚಿ ತಿಂತಕ್ಕಂತ ಒಂದು ಮೌಲ್ಯಗಳನ್ನ ನಾವು ಹೇಗೆ ಬಳಸ್ಕೋಬೇಕು ಅನ್ನೋದನ್ನ ವಚನಕಾರರ ವಚನಗಳಲ್ಲಿ ಅಷ್ಟೇ ಇಲ್ಲ, ಮನೆಗಳಲ್ಲಿ ಹಿರಿಯರು ಕೂಡ, ನಾಗರಿಕ ಪ್ರಜ್ಞೆ ಉಳ್ಳಂತ ಹಿರಿಯರು ಕೂಡ ಇದನ್ನ ಬೋಧನೆ ಮಾಡ್ತಾ ಹೋಗ್ತಾರೆ. ಅದನ್ನೇ ಅಕ್ಕ ಮಹಾದೇವಿ ಹೇಳ್ತಾರೆ, ಆಹಾರವ ಕಿರಿದು ಮಾಡಿರಯ್ಯ, ಆಹಾರವ ಕಿರಿದು ಮಾಡಿರಿ. ಪ್ರತಿಯೊಂದು ಅಗಳಿಗೂ ಕೂಡ ಜೀವ ಕೊಡತಕ್ಕಂತ ಶಕ್ತಿ ಇದೆ, ಹಾಗಾಗಿ ಅಗತ್ಯಕ್ಕಿಂತ ಹೆಚ್ಚು ಬಳಸಬೇಡಿ. ಈ ಮಣ್ಣಿಗೆ ಮೋಸ ಮಾಡ್ತೀರಿ, ಈ ಹಸಿದವರ ಆ ಒಂದು ಶಾಪ ಇದೆಯಲ್ಲ ಅದಕ್ಕೆ ತುತ್ತಾಗ್ತೀರಿ. ಅನ್ನ ನೀಡ್ತಕ್ಕಂಥ ರೈತನಿಗೆ ಮೋಸ ಮಾಡಬೇಡಿ. ಸಂಪತ್ತಿನ ಸಮಾನ ಹಂಚಿಕೆಯಾಗಲಿ, ಹಸಿವಿನ ಭೀಕರತೆಯನ್ನ ನಾಶ ಮಾಡಿ, ಹಂಚಿ ತಿನ್ನಿ, 4 ದಿನ ಬದುಕಿದ್ರು 1,000 ವರ್ಷದ ಬದುಕನ್ನ ಸಂಭ್ರಮಿಸಿ. ಅದನ್ನೇ ವಚನಕಾರರು ಆಹಾರವನ್ನ ಪ್ರಸಾದ ಅಂತ ಸ್ವೀಕರಿಸಿ, ಪ್ರಸಾದ ತಗೊಳ್ಳಿ ಅಂತ ಹೇಳ್ತಾರೆ. ಸಾಮರಸ್ಯದ ಬದುಕನ್ನ ಕಟ್ಟಿಕೊಳ್ಳೋದಿಕ್ಕೆ ಇದಕ್ಕಿಂತ ವಿವೇಚನೆಯನ್ನ, ವಿಚಾರಧಾರೆಗಳನ್ನ ಇನ್ಯಾರದು ಕೊಡೋದಕ್ಕೆ ಸಾಧ್ಯ ಅಂತ ಅದ್ಭುತವಾದಂತ ವಿಚಾರಧಾರೆಗಳನ್ನ ಸಮಾಜಕ್ಕೆ ಕೊಟ್ಟು ಹೋಗ್ತಾರೆ. ಮುಂದಾದರೂ ಕೂಡ ಇಂತಹ ಸಮಾಜ ಸುಧಾರಕರು ತೋರಿಸಿರತಕ್ಕಂತ, ಮನೆಯಲ್ಲಿ ಹಿರಿಯರು ಹೇಳ್ಕೊಟ್ಟಂತ ನೀತಿ ಮಾರ್ಗದಲ್ಲಿ ನಡೆದ್ರೆ ನಾಡು ಸುಭಿಕ್ಷವಾಗುತ್ತೆ. ಸ್ವಾರ್ಥಪರ ಚಿಂತನೆಗಳನ್ನ, ನಮ್ಮೊಳಗಿನ ಅಹಮ್ಮನ ತೊರೆದ್ರೆ ಸಮಾಜದಲ್ಲಿ ವಿಶೇಷವಾಗಿ ಗುರುತಿಸಿಕೊಂಡ ಯಾವುದೇ ಕ್ಷೇತ್ರದ ವ್ಯಕ್ತಿಯಾಗಿರ್ಲಿ ಮತ್ತೊಬ್ಬರಿಗೆ ಮಾದರಿ ಆಗೋ ರೀತಿಯಲ್ಲಿ ಬದುಕಬಹುದು. ಯಾಕಂದ್ರೆ ಜನಾದೇಶ ಮುಖ್ಯ ಆಗುತ್ತೆ ನಮಗೆ. ಜನರಿಂದ ನಾವು ಯಾರಿಗೂ ಅವ್ರನ್ನ ಹೇಳ್ಕೊಡ್ಬೇಕಾಗಿಲ್ಲ, ಜನರೇ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲಿ ಕರ್ಕೊಂಡು ಹೋಗ್ತಾರೆ. ಅಂದ್ರೆ ನಾವು ನಾಯಕತ್ವ ಅಂತ ಹೇಳಿದ್ರೆ ನಮ್ಮ ಹೊಟ್ಟೆ ತುಂಬಿದೆಯಲ್ಲ, ಅದಕ್ಕೆ ಹೆಚ್ಚಿನಷ್ಟನ್ನ ತಿನ್ನೋ ಬದಲು ಸಮಾನವಾಗಿ ಹಂಚಿಕೊಂಡು ನಾವು ಬೀದಿಗಿಳಿದ್ರೆ ಜನನೇ ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕಲ್ಲಿ ಕರ್ಕೊಂಡು ಹೋಗ್ತಾರೆ. ಹಾಗಾಗಿ ಯಾವುದೇ ಕ್ಷೇತ್ರದ ಯಾವುದೇ ವ್ಯಕ್ತಿಗಳಾಗಲಿ ಮತ್ತೊಬ್ಬರಿಗೆ ಮಾದರಿಯಾಗಿ ಜೀವಿಸಬೇಕು. ಯಾಕಂದ್ರೆ ಎಲ್ಲವನ್ನ ಅರಿತವನು ಯಾವತ್ತೂ ಕೂಡ ಎಲ್ಲಾ ತಿಳುವಳಿಕೆ ಇರತಕ್ಕಂಥವನು, ಮನುಷ್ಯತ್ವವನ್ನು ಅರ್ಥ ಮಾಡ್ಕೊಂಡಂಥವನು, ಮನುಷ್ಯ ಅಂದ್ರೆ ಏನು ಅನ್ನೋ ಅರ್ಥ ಮಾಡ್ಕೊಂಡಂಥವನು ಯಾವತ್ತೂ ಕೂಡ ಬೀಗೋದಿಲ್ಲ. ಅವನು ಯಾವತ್ತೂ ತಲೆ ಎತ್ತಿ ನಡೆಯೋದು ಯಾವುದ್ರಲ್ಲಿ ಅಂತ ಹೇಳಿದ್ರೆ ನಾವು ಪ್ರಾಮಾಣಿಕವಾಗಿದ್ದಾಗ ಮಾತ್ರ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ನಾವು ಮನುಷ್ಯರೊಟ್ಟಿಗೆ ಹೊಂದ್ಕೊಂಡು ಬದುಕ್ತಕ್ಕಂಥದ್ದು ಅದನ್ನೇ ನಾಗರಿಕರು ಅಂತ ಹೇಳ್ತೀವಿ. ಬದಲಿಗೆ ಅವ್ರ ಕೆಲಸಗಳು ಮಾತಾಡಬೇಕು, ಅವ್ರು ಮಾತಾಡಕ್ಕೆ ಹೋಗ್ಬಾರ್ದು. ಹಾಗಾಗಿ ಎಲ್ಲ ವಚನ ಸಾಹಿತ್ಯ ಉತ್ತಮ ಚಿಂತನೆಗಳಿಂದ ಮಾತ್ರ ನಾವು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಳುತ್ತೆ. ನಾವು ಉತ್ತಮರಾಗಬೇಕು ಅಂತ ಹೇಳದಾದ್ರೆ ಜಾತಿ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ ಇಂಥ ಹೀನ ಕೃತ್ಯಗಳಿಗೆ ನಾವು ಆಸ್ಪದ ಕೊಡದೇನೆ ವ್ಯಕ್ತಿಯ ನೆಲೆಯಿಂದಲೇ ಸ್ವಚ್ಛಂದ ಸಮಾಜ, ಸುಂದರ, ಬಲಿಷ್ಠ, ಭವ್ಯ, ಸ್ವಸ್ಥ ರಾಷ್ಟ್ರೀಯ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ. ನಾವೇ ರೂಪಿಸಿರ್ತಕ್ಕಂಥ, ನಮ್ಮಿಂದಲೇ ಚಲಾವಣೆಗೆ ಬಂದಂತ ಯಾವುದೇ ಕಾನೂನಾಗ್ಲಿ ಅಥವಾ ಯಾವುದೇ ವಿಚಾರಗಳಾಗ್ಲಿ, ಯಾವುದೇ ದುಡ್ಡು ಆಗ್ಲಿ, ಅಧಿಕಾರ ಆಗ್ಲಿ, ಯಾವುದ್ರು ಕೂಡ ಒಂದು ಸುಭದ್ರ ಒಂದು ರಾಷ್ಟ್ರವನ್ನ ನಿರ್ಮಾಣ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಮೊದಲು ನಾವು ನಮ್ಮೆಲ್ಲರ ಅಂತರಂಗ ಬಹಿರಂಗಗಳನ್ನ ನಿರ್ಮಲವಾಗಿಟ್ಕೊಂಡ್ರೆ ಮಾತ್ರ ಒಂದು ಸುಭದ್ರವಾದಂತ, ಸ್ವಸ್ಥವಾದಂತ ರಾಷ್ಟ್ರ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ.
ಯಾವಾಗ್ಲೂ ಕೂಡ ನಮ್ಮ ಕನಸುಗಳಾಗಿರ್ಲಿ, ನಮ್ಮ ಆಸೆಗಳಾಗಿರ್ಲಿ ಸಾಮಾಜಿಕ ಹಾಗೂ ಕಾನೂನಿನ ಚೌಕಟ್ಟಿನೊಳಗೆ ಇದ್ರೆ ಮಾತ್ರ, ಅಂದ್ರೆ ಆಯಾ ದೇಶಗಳಲ್ಲಿ ಪರಿಸರಕ್ಕೆ ತಕ್ಕ ಹಾಗೆ, ಆಯೋ ವನ ವಯೋಮಾನಕ್ಕೆ ತಕ್ಕ ಹಾಗೆ ಅಲ್ಲಲ್ಲಿ ಇರತಕ್ಕಂಥ ಪದ್ಧತಿಗಳನ್ನ, ಅಂದ್ರೆ ಸಮಾಜಕ್ಕೆ ಹಾನಿಕರ ಪರಿಣಾಮವನ್ನ ಆಗದ ಹಾಗೆ ಎಲ್ಲ ಸಮಾಜದ ಇರತಕ್ಕಂಥ ಎಲ್ಲಾ ಜನರು ಕೂಡ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಅನ್ನೋದಾದ್ರೆ ಕೆಲವು ಅಲ್ಲಿಯ ಪದ್ಧತಿಗಳನ್ನ ನಾವು ಅನುಸರಿಸಲೇಬೇಕಾಗುತ್ತೆ, ಅನಿವಾರ್ಯ ಆಗುತ್ತೆ ಅದು. ಹಾಗಾಗಿ ಶಾಂತಿ ಸಾಮರಸ್ಯದ ಒಗ್ಗೂಡುವಿಕೆಯಿಂದ ಮಾತ್ರ ರಾಷ್ಟ್ರೀಯ ಭಾವೈಕ್ಯತೆಯನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ರಸ್ತೆ ಇಕ್ಕೆಲೆಗಳಲ್ಲಿ ಮರಗಳನ್ನೇ ತನ್ನ ಮಕ್ಕಳು ಅಂತ ಹೇಳಿ ಸಾಲು ಮರದ ತಿಮ್ಮಕ್ಕ, ಸಾವಿರ ಸಾಧಕರ ಸಾಲಿನ ಮೊದಲ ಪಂಕ್ತಿಯಲ್ಲಿ ನಿಲ್ಲೋ ಅಷ್ಟು ನಾಗರಿಕಳಾಗಿ ಮರಗಳನ್ನ ಬೆಳೆಸ್ತಾಳೆ. ಆ ತಾಯಿ ಸಾವಿರಾರು ಜನಕ್ಕೆ ನೆರಳನ್ನ ಕೊಡ್ತಾಳೆ. ಅಂಬಿಗರ ಚೌಡಯ್ಯ ತನ್ನ ವಚನದಲ್ಲಿ ಹೇಳ್ತಾರೆ, ಗಾಳಿ ಬೀಸಿದಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿನ್ನ ಅಧೀನವಲ್ಲ ಅಂತ ಹೇಳ್ತಾರೆ. ಅಂದ್ರೆ ವಚನಕಾರರು ಹಳ್ಳಿಗಾಡಿನ ರೈತರ ಸಮಸ್ಯೆ, ರೈತರ ಮಹತ್ವ ಹಾಗೂ ಕೃಷಿಯನ್ನು ಅರ್ಥಕೊಂಡಿದ್ರು ಅಂತ ಇದರಿಂದ ಗೊತ್ತಾಗುತ್ತೆ. ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ. ಶ್ರಮ ಸಂಸ್ಕೃತಿಯನ್ನ ಅಥವಾ ಶ್ರಮ ಸಂಸ್ಕೃತಿಯನ್ನು ಕೂಡ ಬಿಂಬಿಸೋದ್ರೊಟ್ಟಿಗೆ ವ್ಯವಸಾಯದ ಹಲವಾರು ಆಯಾಮಗಳನ್ನ ಬಲ್ಲಂತವರು ವಚನಕಾರರು. ಯಾಕಂದ್ರೆ ಒಂದು ಹೊತ್ತಿನ ತುತ್ತಿಗೆ ವ್ಯವಸಾಯದ ಹಲವಾರು ಆಯಾಮಗಳನ್ನ ಬಲ್ಲಂತವರು. ಒಂದು ಹೊತ್ತಿನ ತುತ್ತಿಗೆ ಎಷ್ಟು ಕಷ್ಟಪಡ್ತಾರೆ, ಜಗತ್ತಿನಲ್ಲಿ ಕೋಟ್ಯಾಂತರ ಜನ ಪರದಾಡ್ತಾ ಇದ್ದಾರೆ, ನಾಗರಿಕ ಸಮಾಜಕ್ಕೆ ಇದು ಅಸಹ್ಯ ಹುಟ್ಟಿಸುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಂತವ್ರು. ಸಮಾಜದಲ್ಲಿ ಯಾವುದೇ ದುರ್ಬಲ ಸ್ಥಿತಿ ಅಥವಾ ಅವಘಡ ಸಂಭವಿಸಿದ್ರು ಕೂಡ ಎಲ್ಲ ಮೂಲಗಳಿಂದಲೂ ಕೂಡ ಕಾರ್ಮಿಕರು, ಮಧ್ಯಮ ವರ್ಗದವರು, ರೈತಾಪಿ ವರ್ಗದವರು, ಪ್ರಾಮಾಣಿಕರು, ಪರಿಶ್ರಮಿಗಳು ಇವರು ಸಾಕಷ್ಟು ನಲಿಗೆ ಹೋಗ್ತಾರೆ. ಎಲ್ಲ ಕಾಲದಲ್ಲಿ ಕೂಡ ಶೇಕಡವಾರು ವ್ಯತ್ಯಾಸ ಇದ್ರೂ ಕೂಡ ಒಂದೆಡೆ ಸಂಪತ್ತನ್ನು ಅರ್ಗಿಸಿಕೊಳ್ಳಕ್ ಆಗದೆ ಸುಮಷ್ಟು ಬೇಕು, ಬಷ್ಟು ಇನ್ನಷ್ಟು ಬೇಕು ಅಂತ ಹೇಳಿ ತಮ್ಮ ನಗುವನ್ನೇ ಮರ್ತು ಬಿಟ್ಟಿರ್ತಾರೆ ಸಂಪತ್ತಿನ ಕ್ರೋಢೀಕರಣದಲ್ಲಿ. ಹಾಗಾಗಿ ಎಲ್ಲ ಒಂದು ಕಡೆ ತಮ್ಮಲ್ಲಿರ್ತಕ್ಕಂತ ಅಪಾರ ಸಂಪತ್ತನ್ನ ಜನಸಾಮಾನ್ಯರ ತುತ್ತು ಅನ್ನಕ್ಕೆ ಬಳಸುವಷ್ಟು ದಯಾಳುಗಳಾಗಿ ನಾವು ಉಳಿಲ ಅನ್ನೋದಾದ್ರೆ ಈ ಮನುಷ್ಯ ಜನ್ಮಕ್ಕೆ ಒಂದು ಅಸಹ್ಯಕರವಾದಂತಹ ವಾತಾವರಣ ನಿರ್ಮಾಣ ಆಗುತ್ತೆ. ಕೆಲವೇ ಕೆಲವರಲ್ಲಿ ದೇಶದ ಸಂಪತ್ತು ಕೇಂದ್ರೀಕೃತ ಆಗಿರೋದು ತಪ್ಪು ಅಂತ ಹೇಳ್ತಾರೆ. ಅದನ್ನ ಹಂಚಿ ತಿಂತಕ್ಕಂಥದ್ದು ಅವ್ರನ್ನ ಮುನ್ನಡೆಸ್ತಕ್ಕಂಥ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ. ನಾಡಿನ ಬಡತನಕ್ಕೆ ಇದು ಕಾರಣ ಆಗ್ಬಿಡುತ್ತೆ. ಯಾರಿಗೂ ಕೂಡ ಸಂಪತ್ತಿನ ಯಾವುದೇ ರೀತಿ ಸಂಪತ್ತಿನೆಲ್ಲ ನಮ್ಗೆ ತುಡುಕಿಲ್ಲ ನಮ್ಮ ನಾಡಲ್ಲಿ, ಆದ್ರೆ ಸಂಪತ್ತಿನ ಸಮಾನ ಹಂಚಿಕೊಳ್ಳೋದ್ರಲ್ಲಿ ನಾವು ವ್ಯತ್ಯಾಸ ಮಾಡ್ತಾ ಇದೀವಿ. ಹಾಗಾಗಿ ಎಲ್ಲೋ ಒಂದು ಕಡೆ ಈ ದಾಸೋಹ, ಕಾಯಕತ್ವ ದಾಸೋಹ ಇದೇನ್ ಮಾಡುತ್ತೆ, ಜಾತಿಯನ್ನ ನಿರ್ಮೂಲನೆ ಮಾಡುತ್ತೆ, ಹೆಣ್ಣು ಗಂಡು ಅನ್ನೋದನ್ನ ನಾವು ತಾರತಮ್ಯವನ್ನ ನಿರ್ಮೂಲನೆ ಮಾಡುತ್ತೆ, ಸಮಾನತೆಯನ್ನ ತರುತ್ತೆ, ಸಾಮಾನ್ಯ ಭಾಷಾ ಬಳಕೆ, ಹೀಗೆ ಎಲ್ಲ ಬದಲಾವಣೆಗಳಾದಲ್ಲಿ ನಮ್ಮ ನಾಡಿನ ಜೀವನದಲ್ಲಿ ಶಾಂತಿ ಮತ್ತು ಸಾಮರಸ್ಯ ಇಡೀ ದೇಶದಲ್ಲಿ ಇರೋದಕ್ಕೆ ಸಾಧ್ಯ ಆಗುತ್ತೆ, ಜನರ ಮನಸ್ಸಿನಲ್ಲಿ ಹುಟ್ಟಾಕೋದು ಸಾಧ್ಯ ಆಗುತ್ತೆ. ಇಂತಹ ಹೋರಾಟಗಳಿಂದ ಸಮಾಜವನ್ನ ಸ್ವಚ್ಛಗೊಳಿಸಿದ ಹಲವಾರು ನಿದರ್ಶನಗಳನ್ನ ನಾವು ನಮ್ಮ ಕಣ್ಮುಂದೆ ತಂದ್ಕೋತೀವಿ. ಸಮಾಜ ಹಳ್ಳಿ ತಪ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ನೋಡಿ, ಕೋವಿಡ್ ಬಂದಂತ ಸಂದರ್ಭದಲ್ಲೂ ಕೂಡ ಎಷ್ಟೋ ಜನ, ಲಕ್ಷಾಂತರ ಜನರು ಎಷ್ಟೋ ಜನಕ್ಕೆ ಅನ್ನಾಹಾರಗಳನ್ನ ಕೊಡ್ತಾರೆ, ಹುಷಾರಿಲ್ಲ ಅಂತ ಹೇಳಿದ್ರೆ ಅವ್ರನ್ನ ತಗೊಂಡು ಆಸ್ಪತ್ರೆಗೆ ಸೇರಿಸ್ತಾರೆ. ಅಂತ ಮಹಾನುಭಾವರನ್ನು ಕೂಡ ನೋಡಿದೀವಿ, ತಂದೆ ಹತ್ರ ಹೋಗದೆ ಇರತಕ್ಕಂಥ ಮಕ್ಕಳನ್ನ, ಮಗುವನ್ನ ಅಪ್ಕೊಳ್ಳದೆ ಇರತಕ್ಕಂಥ ತಾಯಿನ ಕೂಡ ನೋಡಿದೀವಿ. ಅಂದ್ರೆ ನಾವು ಮನುಷ್ಯರಾಗಿ ಉಳಿದೇ ಇರತಕ್ಕಂಥದ ಜಾಗ ಇರದೇ ಇರತಕ್ಕಂಥ ವ್ಯಕ್ತಿಗಳನ್ನು ನೋಡಿದೀವಿ. ಮನುಷ್ಯತ್ವದ ಪರಮ ಪರುಷತ್ವವನ್ನ ಕಂಡುಕೊಂಡಂತ ಎಷ್ಟು ಉದಾಹರಣೆಗಳನ್ನು ಕೂಡ ನೋಡ್ತಾ ಇದೀವಿ. ಎರಡೂ ಬದುಕು ನಮ್ಮೊಟ್ಟಿಗಿರ್ಬೇಕಾದ್ರೆ ನಮ್ಮ ಆಯ್ಕೆಗಳಲ್ಲಿ ಕೂಡ ನಾವು ಎಡವಟ್ ಮಾಡ್ಕೋಬಾರ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ನಮ್ಮ ಇತ್ತೀಚೆಗೆ ನಿಧನರಾದಂತ ಪುನೀತ್ ರಾಜ್ಕುಮಾರ್ ಅವ್ರು ನೋಡಿ, ಅವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ ನೋಡಿ, ಯಾರು ನಾವು ಎಲ್ಲೋ ಒಂದು ಕಡೆ ನಾನು ಒಂದು ಭಾಷಣಕ್ಕೆ ಹೋಗಿದ್ದೆ, ಅಲ್ಲಿ ಈಡಿಗರ ಜನಾಂಗ ಸಾಧ್ಯನೇ ಇಲ್ಲ, ರಾಜ್ಕುಮಾರ್ ಅವ್ರನ್ನ ಜಾತಿ ತರೋಕ್ ಸಾಧ್ಯನೇ ಇಲ್ಲ. ಪ್ರತಿ ಮನೆಗಳಲ್ಲಿ, ಹಳ್ಳಿಗಳಲ್ಲೂ ಕೂಡ ಪ್ರತಿ ಮನೆಗಳಲ್ಲೂ ಅವ್ರ ಫೋಟೋ ಇದೆ, ಎಲ್ಲವನ್ನ ಮೀರಿ ಬೆಳೀತಾರೆ ಅವರು. ಹಾಗಾಗಿ ಈ ತರದ ನಮ್ಮ ಅನಾಗರಿಕ ಪ್ರಜ್ಞೆ ಇದೆಯಲ್ಲ, ಇವ್ರನ್ನ ಒಂದು ಕಡೆ ಸೀಮಿತಗೊಳಿಸಿ ಇನ್ನೊಂದು ಕಡೆ ಸೀಮಿತಗೊಳಿಸಿ ಅವಶ್ಯಕತೆನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರ ವ್ಯಕ್ತಿತ್ವ, ಅವ್ರು ಮಾಡಿರ್ತಕ್ಕಂಥ ಕೆಲಸಗಳು ಅವೆಲ್ಲ ಇಡೀ ಜನಮಾನಸದಲ್ಲಿ ಶಾಶ್ವತ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಅವರ ವ್ಯಕ್ತಿತ್ವವನ್ನ ಪ್ರಪಂಚನೇ ಕೊಂಡಾಡ್ತಾ ಇದೆ. ಹಣ, ಅಧಿಕಾರ, ಬಂಗಲೆಗಳಿಂದ, ನಾನು ಅನ್ನೋ ಅಹಂಕಾರದಿಂದ ಕೋಟೆ ಕಟ್ಟಿದವರು ಇವತ್ತು ಯಾರು ಉಳ್ಕೊಂಡಿಲ್ಲ. ಈ ಜಗತ್ನಲ್ಲಿ ಉಳಿಯೋದು ಸಾಲು ಮರದ ತಿಮ್ಮಕ್ಕ ಆಗಿರ್ಬಹುದು, ಸಿದ್ದೇಶ್ವರ ಶ್ರೀಗಳಾಗಿರ್ಬಹುದು, ಸಿದ್ಧಗಂಗಾ ಶ್ರೀಗಳಾಗಿರ್ಬಹುದು, ಇವತ್ತು 350ಕ್ಕೂ ಹೆಚ್ಚು ಸಂಸ್ಥೆಗಳನ್ನ ಹುಟ್ಟು ಹಾಕಿ ಲಕ್ಷಾಂತರ ಜನರಿಗೆ ಉದ್ಯೋಗ ಮತ್ತೆ ಶಿಕ್ಷಣ ಕೊಡ್ತಾ ಇರತಕ್ಕಂಥ ರಾಜೇಂದ್ರ ಶ್ರೀಗಳಾಗಿರ್ಬಹುದು, ಸಾಲು ಮರದ ತಿಮ್ಮಕ್ಕ ಆಗಿರ್ಬಹುದು, ಆ ಕಾನೂನನ್ನ ರಚನೆ ಮಾಡಿ ಇಡೀ ಜಗತ್ತು ನಿಬ್ಬೆರಗಾಗುವ ಹಾಗೆ ಕಾನೂನನ್ನ ಕೊಟ್ಟಂತ ನಮ್ಮ ಅಂಬೇಡ್ಕರ್ ಅವರಾಗಿರ್ಬಹುದು, ಜಗತ್ತನ್ನ ನಿಬ್ಬೆರಗಾಗುವ ಹಾಗೆ ಇಡೀ ಮಾನವೀಯ ಮೌಲ್ಯಗಳನ್ನ ಕಟ್ಕೊಟ್ಟಂತ ಬಸವಾದಿ ಪ್ರಮತರಾಗಿರ್ಬಹುದು, ಇವರೆಲ್ಲರೂ ಕೂಡ ನಮ್ಮ ಕಣ್ಮುಂದೆ ಬಂದು ಒಂದು ಕ್ಷಣ ಎಲ್ಲರೂ ಹೋಗ್ತಾ ಇದ್ದಾರೆ. ಡಿ ಕೆ ರವಿ ಇತ್ತೀಚೆಗೆ ನೀವು ನೋಡಿದ್ರಿ, ಡಿ ಕೆ ರವಿ ಅವರು ತಿರ್ಕೊಂಡಂತ ಸಂದರ್ಭದಲ್ಲಿ ತುಂಬಾ ನೋವಾಯ್ತು. ಅವ್ರು ನಾವು ಭೇಟಿ ಆಗಿರಲ್ಲ, ಅವ್ರು ಮಾಡಿರ್ತಕ್ಕಂಥ ಸಮಾಜ ಸೇವೆ, ಅಲ್ಲಿ ವ್ಯಕ್ತಿಯನ್ನ ನೋಡಿದ್ವಿ ವಿನಃ ಅವರ ಕೆಲಸಗಳನ್ನ ನೋಡಿದ್ವಿ ವಿನಃ ಯಾವ ಮನುಷ್ಯ, ಯಾಕಂದ್ರೆ ಜನಸಾಮಾನ್ಯರು ಇದೆಲ್ಲವನ್ನ ಬಳಸ್ಕೊಳ್ಳಲ್ಲ. ಅದು ಹುಟ್ಟಾಗ್ತಕ್ಕಂಥದ್ದು ಕೆಲವು ಹೆಸರು ಮಾಡೋದಕ್ಕೆ, ಹಣದ ಹಣ ಮಾಡ್ಕೊಳ್ಳೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಈ ತರದ ಮನೋಭಾವಗಳನ್ನ ಸಮಾಜದಲ್ಲಿ ಉಂಟಾಗ್ತೀವಿ ವಿನಃ. ಇವತ್ತು ನಿನ್ನೆ ಕೂಡ ನಮ್ಮಲ್ಲಿ ನಮ್ಮೂರ್ನಲ್ಲೇ ಎಷ್ಟೋ ಜನ ಹೋಗಿದ್ದಾರೆ, ಸಮಾಧಿಗೆ ಹೋಗಿ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಯಾವ ಜಾತಿ ಧರ್ಮ ಮತ ಪಂಥಗಳು ಕೂಡ ಕೆಲಸ ಮಾಡಿಲ್ಲ ಅಲ್ಲಿ. ಹಾಗಾಗಿ ಸಾಮಾನ್ಯ ಜನರ ಕೂಲಿ ಕಾರ್ಮಿಕರ ಬಗ್ಗೆ ಸರಳ ವ್ಯಕ್ತಿಯಾಗಿ ವೃತ್ತಿ ತಾರತಮ್ಯ ಇಲ್ಲದೇನೆ ಬದುಕ್ತವ್ರು ಮಾತ್ರ ಜಗತ್ತಿನ ತನಕ ಜೀವಂತವಾಗಿ ಉಳಿಯ ಸಾಧ್ಯ.
ಕೊಟ್ಟಂತವರು ಮಹಾನ್ ವ್ಯಕ್ತಿಗಳು. ಯಾವ ಕಾಲೇಜಿನ ಮೆಟ್ಲು ಕೂಡ ಹತ್ತದೇ ಇರತಕ್ಕಂಥವ್ರು ಎಷ್ಟೆಲ್ಲ ಸಾಧನೆ ಮಾಡ್ತಾ ಹೋಗ್ತಾರೆ. ಇಂದಿನ ಯುವ ಪೀಳಿಗೆಗೆ ಕೃಷಿ ಸಂಸ್ಕೃತಿಯನ್ನು ಪರಿಚಯ ಮಾಡಬೇಕು, ರೈತರ ಬದುಕು ಆತನ ಸ್ಥಿತಿಗತಿಗಳ ಬಗ್ಗೆ ಅರಿವು ಮೂಡಿಸಬೇಕು, ನಾಡಿಗೆ ನಾಡಿನ ಜನತೆಗೆ ಕೃಷಿಯ ಅವಶ್ಯಕತೆಗಳು ಎಷ್ಟು ಅನ್ನೋದನ್ನ ತೋರಿಸಬೇಕು. ಯಾಕಂದ್ರೆ ಊಟ ಇಲ್ಲದ್ರೆ ಆಗೋದಿಲ್ಲ. ಎಷ್ಟೇ ತಾಂತ್ರಿಕತೆ ಬೆಳೆದ್ರೂ ಕೂಡ ತಾಂತ್ರಿಕತೆ ಒಂದು ಕಡೆ ಕುವೆಂಪು ಹೇಳ್ತಾರೆ, ಸಂಸ್ಕೃತಿ ಮತ್ತೆ ನಾಗರಿಕತೆ ಒಟ್ಟಿಗೆ ಹೋಗ್ಬೇಕು ಅಂತ. ಒಂದನ್ನ ಬಿಟ್ಟರು ಕೂಡ ಅಪಾಯ ಇದೆ ಸಮಾಜದೊಳಗಡೆ. ಹಾಗಾಗಿ ಇತಿಮಿತಿನಲ್ಲಿ ಹೋದ್ರೆ ಮಾತ್ರ ಅದರ ಬಳಕೆಯನ್ನು ಸದ್ಬಳಕೆ ಮಾಡಿಕೊಂಡು ಮನುಷ್ಯ ಸಂತೋಷದಿಂದ ಸಂಭ್ರಮದಿಂದ ಕೂಡು ಕುಟುಂಬಗಳಲ್ಲಿ ಬದುಕೋಕೆ ಸಾಧ್ಯ ಆಗುತ್ತೆ. ಈ ರೈತನ ಚಾರಿತ್ರಿಕ ಪರಂಪರೆಯನ್ನು ಉಳಿಸದೇ ಇದ್ರೆ ನಾವು ಕಂಪ್ಯೂಟರ್ ಇಂದ ನಾನು ಭತ್ತೆ ಬೆಳೆಯಕ್ಕಾಗಲ್ಲ ಮತ್ತೆ ಕಂಪ್ಯೂಟರ್ ಬಿಡಕ್ಕಾಗಲ್ಲ ತಾಂತ್ರಿಕತೆಯನ್ನ, ಈ ಅರಿವು ಮೂಡಲಿಲ್ಲ ಅಂತ ಹೇಳೋದಾದ್ರೆ ಇನ್ನು ಅಪಾಯದ ಹಂಚಿನಲ್ಲಿ ಇದೀವಿ ನಾವು, ತುಂಬಾನೇ ಅಪಾಯ ತಂದ್ಕೋತಾ ಇದೀವಿ ಸಮಾಜದಲ್ಲಿ. ಹಾಗಾಗಿ ಪರಿಹಾರ ಇಲ್ಲದೇನೆ ಆಹಾರದ ಕೊರತೆಯನ್ನ ಅಥವಾ ನಾವೇನೇ ಪರಿಹಾರ ಕಂಡುಕೊಳ್ಳಿಲ್ಲ ಅಂತ ಹೇಳಿದ್ರೆ ಈ ಆಹಾರದ ಕೊರತೆಯಿಂದ ದೇಶ ಆಗ್ಲಿ, ಒಂದು ನಾಡಾಗ್ಲಿ, ಒಂದು ಕುಟುಂಬ ಆಗ್ಲಿ ಹೊರಗಡೆ ಬರೋದು ಸಾಧ್ಯನೇ. ಈಗಾಗಲೇ ಸಾಕಷ್ಟು ನೋಡಲಾರದಷ್ಟು ಆಧುನಿಕತೆ ರಸ್ತೆನಲ್ಲಿ ನಮ್ಮ ಪ್ರಯಾಣವನ್ನ ನಾವು ಪರಂಪರೆಯನ್ನ ಮರೆತು ಪ್ರಯಾಣ ಮಾಡಿಬಿಟ್ಟಿದೀವಿ. ಇನ್ನೂ ನಾವು ಎಚ್ಚೆತ್ಕೊಳ್ಳಿಲ್ಲ ಅನ್ನೋದಾದ್ರೆ, ಕೃಷಿ ಮತ್ತೆ ಕೃಷಿಕನನ್ನ ಉಳಿಸ್ಕೊಳ್ಳಿಲ್ಲ ಅನ್ನೋದಾದ್ರೆ, ರೈತನ ಕಷ್ಟಕ್ಕೆ ಸ್ಪಂದಿಸುವ ಪ್ರಕೃತಿಯೊಡನೆ ಮೈತ್ರಿಯನ್ನ ಬೆಳೆಸ್ತಕ್ಕಂಥ ನಿಟ್ಟಿನಲ್ಲಿ ನಮ್ಮ ಮನಸ್ಥಿತಿಗಳು ಕಾರ್ಯರೂಪಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ನಾವು ಯಾವ ಮಟ್ಟಕ್ಕೆ ನಮ್ಮ ಮನುಷ್ಯ, ಯಾಕಂದ್ರೆ ಇವತ್ತಿದ್ದವ್ರು ನಾಳೆನೇ ಇರಲ್ಲ, ಹೃದಯಾಘಾತ ಅಂತ ಹೇಳಿ ಯಾವ ಕಾಯಿಲೆಗಳು ಏನು ಅಂತಾನೆ ಗೊತ್ತಾಗ್ತಿಲ್ಲ. ಅತಿ ಚಿಕ್ಕ ವಯಸ್ಸಲ್ಲೇ 100 ವರ್ಷ ಬದುಕ್ತೀವಿ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ಕುವೆಂಪು ಅವರ ಆಶಯದಂತೆ ಸಂಸ್ಕೃತಿ ಮತ್ತೆ ನಾಗರಿಕತೆ ಒಟ್ಟಿಗೆ ಸಾಗಿದ್ದಲ್ಲಿ ಸಮಾಜದ ನೆಮ್ಮದಿಯನ್ನ ಕಾಣಬಹುದು. ಇದಕ್ಕೆಲ್ಲ ಪರಿಹಾರ ಮತ ನೀಡತಕ್ಕಂತ ಮತದಾರ ಪ್ರಜ್ಞಾವಂತನಾಗಿರ್ಬೇಕು. ನಾಡಿನ ಸಮಸ್ತ ಸಮಸ್ಯೆಗಳಿಗೂ ಕೂಡ ಪ್ರತಿಯೊಬ್ಬ ಪ್ರಜೆನೂ ಕಾರಣ ಆಗಿರ್ತಾನೆ. ನಾವು ದುಡ್ಡಿನಿಂದ ಹೋದ್ರೆ, ಅಧಿಕಾರದ ಹಿಂದೆ ಹೋದ್ರೆ ಒಳ್ಳೆ ಸಸಿದವ್ರನ್ನ ಹಾಗೆ ಬಿಟ್ಬಿಡ್ತೀವಿ, ನಿರ್ಲಕ್ಷ್ಯ ಮಾಡ್ತಾ ಹೋಗ್ತೀವಿ. ನಾವು ಅಷ್ಟು ಜನ ಹೊಟ್ಟೆ ತುಂಬಿಕೊಂಡು ಸಂತೋಷವಾಗಿ ಸಮಾಜದೊಳಗಡೆ ಬದುಕ್ತೀವಿ. ನಾವು ಯಾವಾಗ ಪೂರ್ವಗ್ರಹ ಪೀಡಿತರಾಗ್ದೇನೆ ಸಮಾಜಮುಖಿಯಾಗಿ ಸಮಾನತೆಯಿಂದ ಬಾಳೋದನ್ನ ಕಲಿಬೇಕು. ಪ್ರಜ್ಞಾಪೂರ್ವಕ ಬದುಕು ಸಮಾಜದ ಸ್ವಾಸ್ಥ್ಯಕ್ಕೆ ಅಥವಾ ಸ್ವಾಸ್ಥ್ಯಕ್ಕೆ ದಾರಿ ಮಾಡಿಕೊಳ್ಳುತ್ತೆ, ಒಳ್ಳೆ ಸಮಾಜವನ್ನ ಕಾಣ್ತಾ ಹೋಗ್ತೀವಿ. ಹಾಗಾಗಿ ಬಸವಣ್ಣನವರ ಆಶಯದಂತೆ ಅನ್ಯರಿಗೆ ಅಸಹ್ಯ ಪಡೆದೇನೆ ತನ್ನನ್ನು ತಾನು ಬಣ್ಣಿಸ್ತೇನೆ, ನಮ್ಮ ಬದುಕಿನ ಜೊತೆ ನಾವು ಪ್ರಾಮಾಣಿಕವಾಗಿ ಬದುಕತಕ್ಕಂಥ ಒಂದು ನಿಟ್ಟಿನಲ್ಲಿ, ಒಂದು ದಾರಿನಲ್ಲಿ ನಾವು ಸಾಗಬೇಕಾಗುತ್ತೆ. ಬೇರೆಯವರನ್ನ ಶೋಷಣೆ ಮಾಡ್ತಕ್ಕಂತ ಅಂತ ಸಮಯದಲ್ಲಿ ನಾವು ಸಮಯವನ್ನ ಹಾಳು ಮಾಡ್ಕೋತೀವಿ. ಬೇರೆಯವರನ್ನ ಶೋಷಣೆ ಮಾಡಿ ನಮ್ಮ ಜೀವಿತಾವಧಿಯಲ್ಲಿ ಎಷ್ಟೋ ಸಮಯಗಳನ್ನ ಇದರನ್ನು ಕಳ್ಕೊಂಡ್ಬಿಡ್ತೀವಿ. ಸದಾಚಾರಗಳಿಗೆ ಅದೇ ಸಮಯವನ್ನ ಮೀಸಲಿಟ್ರೆ, ಉತ್ತಮ ಕೆಲಸಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ ಅಲ್ಲೇ ನಾವು ಶಾಂತಿ ಸಾಮರಸ್ಯದಿಂದ ಬದುಕೋಕೆ ಸಾಧ್ಯ ಆಗುತ್ತೆ. ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗೆ ಎಲ್ಲವನ್ನ, ಪಶು ಪಕ್ಷಿಗಳೇ ಹಂಚಿ ತಿನ್ಬೇಕಾದ್ರೆ, ಒಗ್ಗಟ್ಟಿನಿಂದ ಬದುಕನ್ನ ಕಟ್ಕೋಬೇಕಾದ್ರೆ, ಜನಸಾಮಾನ್ಯರಾದಂತ ಬುದ್ಧಿಜೀವಿಗಳನ್ನಿಸ್ತ ನಾವು ಜಾಗೃತರಾಗಲಿಲ್ಲ ಅನ್ನೋದಾದ್ರೆ ಏನ್ ವ್ಯತ್ಯಾಸ ಆಯ್ತು? ಪಶು ಪಕ್ಷಿ ಪ್ರಾಣಿಗಳಿಗಿಂತ ಮಾತು ಬರದ ಪ್ರಾಣಿಗಳಿಗಿಂತ ಕೀಳಾದ ಬದುಕು ನಮ್ಮದಾಗುತ್ತಲ್ವಾ? ಬಡವ ಬಲ್ಲಿದ, ವಿದ್ಯಾವಂತ ಅವಿದ್ಯಾವಂತ, ಅಧಿಕಾರಿ ಇದ್ಯಾವುದು ಪ್ರಕೃತಿ ಮುಂದೆ ಮುಖ್ಯ ಅಲ್ಲ, ಎಲ್ಲರೂ ಸಮಾನರೇ. ಅದಕ್ಕೆ ನೀವು ನೋಡಿದ್ರಿ ನಾವು ಕೋವಿಡ್ ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸಮಾನರೇ. ಅಲ್ಲಿ ಅವ್ರಿಗೆ ಏನ್ ಕಾಯಿಲೆ ಬರಬೇಕು ಅಂತ ಬರೋದಿಲ್ಲ, ಹೇಳಿ ಕೇಳಿ ಬರಲ್ಲ ಅಲ್ಲಿ. ಹಾಗಾಗಿ ಮನುಷ್ಯ ಜನ್ಮ ಒಂದು ಸುಂದರವಾದಂತ ಜಗತ್ತಿನ ಒಂದು ಅನಾವರಣ ಅಂತ ಹೇಳ್ಬೋದು. ಇರೋ ಅಷ್ಟು ಕಾಲ ನಂಬಿಕೆ, ವಿಶ್ವಾಸ, ಪ್ರಾಮಾಣಿಕ ಪರಿಶ್ರಮ, ಪರಿಶುದ್ಧವಾದಂತ ಬದುಕನ್ನ ಬದುಕಬೇಕು. ಮುಂದಿನ ತಲೆಮಾರುಗಳಿಗೆ ಉತ್ತಮ ಈ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ಬೇಕು, ವಿನಃ ಗೋಡೆ ಅಂದ್ರೆ ಭೂಮಿಗೆ ಬೇಲಿ ಹಾಕ್ತಕ್ಕಂಥ ಕೆಲಸ ಮಾಡಿ ಬಿಟ್ಟು ಹೋಗಕ್ಕಾಗಲ್ಲ. ನಾವು ಕೂಡಿಟ್ಟಿರ್ತಕ್ಕಂಥ ಹಣ ಬಿಟ್ಟು ಹೋದ್ರೂ ಏನು ಪ್ರಯೋಜನ ಇಲ್ಲ. ಹಣನೇ ನಮ್ಗೆ ಕೆಲಸ ಮಾಡೋದಿಲ್ಲ, ಜೀವನದ ಒಂದು ಭಾಗ ಅಷ್ಟೇ ಅದು. ಯಾಂತ್ರಿಕವಾದ ಜೀವನ ಶೈಲಿನಲ್ಲಿ ಕಳೆದು ಹೋಗಬಾರ್ದು ನಾವು. ಒಂದಷ್ಟು ಭಾವನಾತ್ಮಕವಾದ ಜಗತ್ತನ್ನು ಹಿಡಿದಿಟ್ಟುಕೋಬೇಕಾಗತ್ತೆ. ನಿರಂತರ ಬದುಕಿನ ಓಡುವ ಭರದಲ್ಲಿ ಸಾಮಾನ್ಯ ಜನರ ಅಥವಾ ಸಮಾಜದ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳದೆ ಕ್ಷಣಿಕ ಸುಖದ ಬಣ್ಣದ ಬದುಕಿಗೆ ನಾವು ಏನ್ ಮಾಡ್ತೀವಿ, ನಮ್ಮೆಲ್ಲ ಸಂಭ್ರಮಗಳನ್ನ ನಾಶ ಮಾಡ್ಕೋತೀವಿ. ನಮ್ಮೂರು ನಮ್ಮವರು ಎಂಬ ಭಾವ ಸಮಾಧಿ ಮೇಲೆ ನಾವು ನಾನು ನನ್ನದು ಅನ್ನೋ ಸೌಧ ಕಟ್ಟಿ ಇಡೀ ಬದುಕನ್ನ ಅರ್ಪಣೆ ಮಾಡ್ತೀವಿ, ಬೆಂಕಿಗೆ ಹಾಕ್ತೀವಿ. ಮುಂದಿನ ಕೋಟ್ಯಾಂತರ ಜೀವರಾಶಿಗೆ ನಾವು ಬಿಟ್ಟು ಹೋಗ್ತಕ್ಕಂಥ ಪವಿತ್ರವಾದ ಸಂಪತ್ತು ಅಂತ ಹೇಳಿದ್ರೆ ನಮ್ಮ ಮೌಲ್ಯಯುತವಾದಂತಹ ಬದುಕಿನ ಜೀವಂತ ನೆನಪುಗಳಷ್ಟೇ. ಆ ನೆನಪಿನ ಹಣತಿನಲ್ಲಿ ಮುಂದಿನ ತಲೆಮಾರುಗಳು ಮತ್ತೊಂದು ದೀಪ ಹಚ್ಚತಕ್ಕಂಥ ಕೆಲಸ ನಿರಂತರವಾಗಿ ಸಾಗಬೇಕಾಗುತ್ತೆ. ಅದನ್ನು ಜಿ ಎಸ್ ರುದ್ರಪ್ಪನವರು ಹಣತೆ ಹಚ್ಚುತ್ತೇನೆ ನಾನು, ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ಗೆದ್ದೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿಯ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹಚ್ಚುತ್ತೇನೆ ನಾನು, ವೇದ ಶಾಸ್ತ್ರ ಪುರಾಣ ಇತಿಹಾಸ ಕಾವ್ಯ ವಿಜ್ಞಾನ ಮತಾಪ ಪಟಾಕಿ ಸುಸುರುಬತ್ತಿ ಹೂಬಾಣ ಸುತ್ತಿದ್ದೇವೆ, ತಮ ಸೋಮ ಜ್ಯೋತಿರ್ಗಮಯ ಎನ್ನುತ್ತ ಬರೀ ಬೂದಿಯನ್ನೇ ಕಂಡಿದ್ದೇವೆ. ನನಗೂ ಗೊತ್ತು ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ, ಎಷ್ಟೊಂದು ಬೆಳಕನ್ನ ಇದು ಉಟ್ಟರು ತಿಂದರು ಕುಡಿದರು ಇದಕ್ಕೆ ಇನ್ನೂ ಬೇಕು ಇನ್ನೂ ಬೇಕು ಎನ್ನುವ ಬಯಕೆ, ಆದರೂ ಹಣತೆ ಹಚ್ಚುತ್ತೇನೆ ನಾನು. ಕತ್ತಲೆಯನ್ನು ಗೆದ್ದೇನೆಂಬ ಭ್ರಮೆಯಿಂದಲ್ಲ, ಇರುವಷ್ಟು ಹೊತ್ತು ನನ್ನ ಮುಖ ನೀನು ನಿನ್ನ ಮುಖ ನಾನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಆದಿದ ಮೇಲೆ ನೀನು ಯಾರೋ ಮತ್ತೆ ನಾನು ಯಾರೋ ಅಂತ ಹೇಳಿದ್ದಾರೆ. ಹಾಗಾಗಿ ಆ ನೆನಪಿನ ಹಣತೆನಲ್ಲಿ ಮುಂದಿನ ತಲೆಮಾರುಗಳು ಮತ್ತೊಂದು ದೀಪ ಹಚ್ಚತಕ್ಕಂಥ ಕೆಲಸಗಳು ನಿರಂತರವಾಗಿ ಸಾಗಬೇಕು. ನಾವು ಹಚ್ಚತಕ್ಕಂಥ ಹಣತೆ ಲಕ್ಷಾಂತರ ಜೀವರಾಶಿಗಳಿಗೆ ದಾರಿದೀಪವಾಗಬೇಕೇ ವಿನಃ ದಾರಿ ತಪ್ಪಿಸ್ತಕ್ಕಂಥ ಕಗ್ಗತ್ತಲಾಗಬಾರದು. ಇದನ್ನೇ ವಚನಕಾರರು ಸಾರಿರ್ತಕ್ಕಂಥದ್ದು. ಇದೇ ಶಾಂತಿ ಮತ್ತು ಸಾಮರಸ್ಯದ ತಾಣ.
ಮಾನವ ಕುಲದ ದಿಕ್ಕು ತಪ್ಪಿದ ನಡಾವಳಿಗೆ ಇವತ್ತು ನಾವು ಮಾಡ್ತಕ್ಕಂಥ ಕೆಲವು ವಿಚಾರಧಾರೆಗಳು ಯುವ ಪೀಳಿಗೆಯನ್ನು ದಾರಿ ತಪ್ಪಿಸುತ್ತವೆ. ಮನುಷ್ಯ ಜಗತ್ತು ಸೃಷ್ಟಿದ ನಿಯಮಾವಳಿಗಳೇ ಆತನಿಗೆ ಮುಳುವಾಗ್ತಿರೋದಂತ ದುರದೃಷ್ಟಕರ ಅಂತ ಹೇಳ್ಬೋದು. ಮಂಗನಿಂದ ಮಾನವನಾದಂತ ಇತಿಹಾಸ ನನಗೆ ಅದ್ಭುತವಾದಂತಹ ಒಂದು ಪ್ರಯಾಣ ಅದು. ಮನುಕುಲ ನಾಗರಿಕತೆ ಅಂತ ಸಾಗುತ್ತೆ ಅನ್ನಲೇ ಅದೇನು ತಪ್ಪಿಲ್ಲ, ಅದು ಬದಲಾವಣೆ ಆಗ್ತಾನೆ ಹೋಗುತ್ತೆ ಕಾಲ ಕಾಲಕ್ಕೆ. ದಾರಿಯುದ್ದಕ್ಕೂ ಬದಲಾವಣೆ ಸಹಜವಾದಂತ ನಿಯಮ. ಭಾಷೆನಲ್ಲಿ ಬದಲಾವಣೆ ಆಗ್ಬೇಕು, ವ್ಯಕ್ತಿತ್ವದಲ್ಲಿ ಬದಲಾವಣೆ ಆಗ್ಬೇಕು. ಆದ್ರೆ ಎಲ್ಲೂ ಕೂಡ ಯಾರನ್ನ ಶೋಷಣೆ ಮಾಡಿ ಯಾರನ್ನ ನೋವು ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡಬಾರ್ದು. ಹಂಚಿ ತಿಂತಕ್ಕಂಥ ಸಂಸ್ಕಾರವನ್ನ ಬೆಳೆಸ್ಕೋಬೇಕು. ಸಮಾಜದಲ್ಲಿ ಯಾವುದೇ ಬದಲಾವಣೆಗಳನ್ನ ಬಯಸಿದ್ರು ಕೂಡ ಬದಲಾಯಿಸಿದ್ರು ಕೂಡ ಕೊನೆಗೆ ಕೂಲಿ ಕಾರ್ಮಿಕರಿಗೆ ಯಥಾಸ್ಥಿತಿ ಅವ್ರ ಹಾಗೆ ಉಳಿಯೋ ಹಾಗೆ ನೋಡ್ಕೋಬಾರ್ದು. ಅವ್ರ ಸಾಲದ ಸುಳಿನಲ್ಲಿ ಹುಟ್ಟಿ ಸಾಲದಲ್ಲೇ ಸಾಯೋ ಹಾಗೆ ನೋಡಬಾರ್ದು. ಹಂಚಿ ತಿಂತಕ್ಕಂಥ ಸಂಸ್ಕಾರವನ್ನ ಬೆಳೆಸ್ಕೋಬೇಕು. ಇಂತಹ ದಿಕ್ಕು ತಪ್ಪ ಇರ್ತಕ್ಕಂಥ ವ್ಯವಸ್ಥೆಯನ್ನು ಸರಿದಾರಿಗೆ ತಂದು ಸಮಾನ ಮನಸ್ಸುಗಳನ್ನು ಸೃಷ್ಟಿಸ್ತಕ್ಕಂಥ ಸಾಂಸ್ಕೃತಿಕ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ, ರಾಜಕೀಯ ವ್ಯವಸ್ಥೆಯನ್ನು ಶುದ್ಧಗೊಳಿಸ್ತಕ್ಕಂಥ ಬಡವರ, ಪ್ರಾಮಾಣಿಕರ, ರೈತಾಪಿ ವರ್ಗದವರ, ನೊಂದವರ ಪರ ಧ್ವನಿ ಎತ್ತತಕ್ಕಂಥ ನಾಯಕರ ಪರಿಶುದ್ಧ ಚಿಂತಕರಾಗುತ್ತೆ ನಮ್ಮ ವ್ಯವಸ್ಥೆಗೆ, ಎಲ್ಲಾ ಕಾಲಕ್ಕೂ ಕೂಡ ಅನಿವಾರ್ಯ ಆಗಿರುತ್ತೆ. ನನ್ನ ಚಿಂತನೆ ಮಟ್ಟದಲ್ಲಿ ನಾಯಕರಂದ್ರೆ ಯಾರು ಅಂತ ಸಾಕಷ್ಟು ಹೆಚ್ಚು ಯೋಚನೆ ಮಾಡ್ತಾ ಇರ್ತೀನಿ. ಆ ಚಿಂತನೆ ಕ್ರಮದಲ್ಲಿ ಮೂಡಿದಂತ ನೂರಾರು ಪ್ರಶ್ನೆಗಳಿದೆ ನನಗೆ. ನಾನೇ ಕಂಡುಕೊಂಡಂತ ಉತ್ತರ ಅಂತ ಹೇಳಿದ್ರೆ, ಒಬ್ಬ ನಾಯಕ ಅಥವಾ ಸಮರ್ಥ ನಾಯಕ ಪರಿಪೂರ್ಣ ವ್ಯಕ್ತಿಯಾಗಿ ಶಕ್ತಿಯಾಗಿ ಕಂಡಂತ ವಿಶಾಲ ಚಿಂತನೆಯ ಸಮಾಜವನ್ನ ಸಮರೂಪದಲ್ಲಿ ಕಾಯ್ದುಕೊಳ್ಳಬಲ್ಲ ಜೀವಂತ ನಡೆಯ ಹೊಳ ಹೊರಗುಗಳ ಶುಚಿತ್ವ ಕಾಯ್ದುಕೊಂಡ ಮಹಾನ್ ವ್ಯಕ್ತಿನೇ ಮಹಾ ಮಾನವತಾವಾದಿ ಆಗ್ತಾನೆ ಅನ್ನೋದು ನನ್ನ ಚಿಂತನೆ. ಈ ನಾಡಿನ ನಾಯಕನಾಗ್ತಕ್ಕಂಥ ಯೋಗ ಬರುತ್ತೆ ನೋಡಿ ನಮ್ಗೆ. ಈಗ ನನ್ನ ಟೀಚರ್ ನನ್ನ ಪ್ರಾಧ್ಯಾಪಕಿ ಆದಾಗ ಅದನ್ನ ಸಮರ್ಥವಾಗಿ ನಾನು ಬಳಸ್ಕೋಬೇಕು. ನನ್ನ ಅಹಂಕಾರಗಳನ್ನ, ನನ್ನ ಹಂಪು ಬಿಮ್ಮುಗಳನ್ನ ಬಿಟ್ಟು ನಾವು ವಿದ್ಯಾರ್ಥಿಗಳಿಗೆ ಲಕ್ಷಾಂತರ ಬೆಳಕುಗಳನ್ನ ಸಮಾಜಕ್ಕೆ ಕೊಡ್ತಾ ಹೋಗ್ತೀವಿ. ನಮ್ಮಲ್ಲಿರ್ತಕ್ಕಂಥ ಅಂತರಂಗ ಶುದ್ಧಿ, ಬಹಿರಂಗ ಶುದ್ಧಿಗಳನ್ನ ಶುದ್ಧಿ ಮಾಡ್ಕೋಬೇಕು ಅಂತರಂಗ ಬಹಿರಂಗವನ್ನ. ಹಾಗಾಗಿ ತ್ಯಾಗಿಯಾಗಿ ನಾನು ನನ್ನದು ಒಂದು ಸ್ವಾರ್ಥ ಬಿಡಬೇಕು. 1000 ವರ್ಷ ಶಾಶ್ವತವಾಗಿ ಜನಮಾನಸದಲ್ಲಿ ಅಥವಾ ನಾವು ನಾಲ್ಕಾರು ಮಕ್ಕಳ ವಿದ್ಯಾದಾನದಲ್ಲಿ ಆ ಮಕ್ಕಳ ಮನಸ್ಸಲ್ಲಿ ನಾವು ನೆಲೆಯೂರ್ಬಹುದು. ಮನುಕುಲದ ಉದ್ಧಾರದ ಮೊದಲು ನಮ್ಮೆಲ್ಲ ಭಾವಶುದ್ಧಿಯನ್ನ ಕಾಯ್ದುಕೊಳ್ಬೇಕು ಅಂತ ಸರಿ ಮಾಡ್ಕೋಬೇಕಂತದ್ದು. ಯಾವುದೇ ವ್ಯಕ್ತಿಯ ಧರ್ಮದ, ಜಾತಿಯ, ಸಮೂಹದ, ರಾಜಕೀಯ ಹಿತಾಸಕ್ತಿಯ ಕೈಗೊಂಬೆ ಆಗ್ದೇನೆ ತನ್ನ ಮನಸ್ಸು ಹೇಗೆ ಇಡುತ್ತೋ ಲೋಕ ಕಲ್ಯಾಣದ ಕರ್ಮದಲ್ಲಿ ತನ್ನೆಲ್ಲ ಬದುಕನ್ನ ಕಂಡುಕೊಂಡಾಗ ಮಾತ್ರ ಒಬ್ಬ ಪ್ರಬಲ ನಾಯಕನನ್ನ ನಾವು ನಮ್ಮೊಳಗಿರ್ತಕ್ಕಂಥ ನಾಯಕನಿಗೆ ನ್ಯಾಯ ದೊರಕಿಸಬಹುದು. ಹಸಿದ ಬಂದವರಿಗೆ ಉಣಬಡಿಸ್ತಕ್ಕಂಥದ್ದು ಅವಕಾಶ ದೊರೆತಾಗ ಸದುಪಯೋಗ ಮಾಡ್ಕೋತಾನೆ ಅದನ್ನ. ಅಂಥವನೇ ಅನ್ನದಾತನ ಆಗ್ತಾನೆ. ಜ್ಞಾನವನ್ನ ಅರಸಿ ಬಂದಂತ ಸಂದರ್ಭದಲ್ಲಿ ಬೊಗಸೆ ಜ್ಞಾನ ನೀಡಿದಂಥವನೇ ಮಹಾನ್ ಗುರು ಆಗ್ತಾನೆ. ದಣಿದ ಬಂದವರಿಗೆ ನೆರಳು ಕೊಡ್ತಕ್ಕಂಥ ಮರವೇ ಮಾನವನ ಮನಸ್ಸು ಅರ್ಥ ಮಾಡ್ಕೋಬೇಕಾದ್ರೆ ನಾಗರಿಕನಾದ, ಮಾತು ಬಲ್ಲಂತ, ಜ್ಞಾನವನ್ನ ಉಳ್ಳಂತ ಮನುಷ್ಯ ಅನಾಗರಿಕತನದಲ್ಲಿ ವರ್ತಿಸ್ತದೆ ಪ್ರಕೃತಿ ವಿಕೋಪಕ್ಕೆ ಗುರಿಯಾಗದೆ ಇರ್ತೀವ ನಾವು. ಹಾಗಾಗಿ ಎಲ್ಲೋ ಒಂದು ಕಡೆ ಮನುಷ್ಯ ಮನುಷ್ಯನಾಗಿ ಬದುಕ್ಬಿಟ್ರೆ, ಮನುಷ್ಯ ಮನುಷ್ಯನಾಗಿ ಸಂಭ್ರಮಿಸ್ಬಿಟ್ರೆ, ಈ ಪ್ರಕೃತಿ ಕೊಟ್ಟಿರ್ತಕ್ಕಂಥ ಈ ಮನುಷ್ಯ ಜನ್ಮನ ಸರಿಯಾದ ರೀತಿಯಲ್ಲಿ ಸಾರ್ಥಕ್ಯವಾಗಿ ನಾವು ಬಳಸ್ಕೋಬೇಕು ಅನ್ನೋದಾದ್ರೆ ಸತ್ಯ ಶುದ್ಧ ಕಾಯಕ ಮತ್ತೆ ದಾಸೋಹದ ಮೂಲಕ ಸಮಾನತೆಯನ್ನು ತರೋದಕ್ಕೆ ಹೋರಾಡಬೇಕು. ಅದನ್ನೇ ಹೇಳ್ತಾರೆ, ಕಾಸಿಕಮ್ಮಾರನಾದ, ಬಿಸಿ ಮಡಿವಾಳನಾದ, ಹಾಸನಿಕ್ಕಿ ಸಾಲಿಗನಾದ ಅಂತ ಹೇಳ್ತಕ್ಕಂಥ ಬಸವಣ್ಣ ಕಾಯಕದಿಂದ ಜಾತಿ ಗುರುತಿಸಿದ್ರು ಕೂಡ ಮೇಲು ಕೀಳು ಎಂಬ ತಾರತಮ್ಯ ಇರಬಾರದು ಅಂತ ಹೇಳಿ ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಆಗ ಕಾಯಕವ ಮಾಡಿದಡು ಒಂದೇ ಕಾಯಕವಯ್ಯ ಅಂತ ಗಂಗಮ್ಮ ಎಂಬ ಶರಣೆ ಕಾಯಕ ತತ್ವದ ಮೂಲಕ ವೃತ್ತಿಯ ಗೌರವವನ್ನ, ಅದರ ಘನತೆಯನ್ನ ಎತ್ತಿ ಹಿಡಿಯೋದ್ರ ಮೂಲಕ ಸಮಾಜದಲ್ಲಿ ಶಾಂತಿ ತರೋದಿಕ್ಕೆ ಅಥವಾ ಶಾಂತಿ ಸಾಮರಸ್ಯವನ್ನ ತರೋದಿಕ್ಕೆ ಅಂದ್ರೆ ಹೋರಾಟ ಮಾಡದಂತವ್ರು ಇವರು. ಹಾಗಾಗಿ ನಾವು ಯಾವುದೇ ಕಾಯಕ ಮಾಡ್ಲಿ, ನಾವು ಎಲ್ಲೇ ನೆಲೆಸ್ಲಿ, ಗುಡಿಸಲಲ್ಲಿ ಇರ್ಲಿ, ಅಥವಾ ಅದ್ಭುತವಾದಂತ ಅರಮನೆ ಅಂತ ಏನ್ ಅನ್ಕೊಂಡಿದೀವೋ ಅಲ್ಲಿ ವಾಸ ಮಾಡ್ಲಿ, ಆದ್ರೆ ಒಂದು ಮನುಷ್ಯತ್ವವನ್ನ ಇಟ್ಕೊಂಡು ಶಾಂತಿ ಸಾಮರಸ್ಯವನ್ನ ಕಂಡುಕೊಂಡು ಸಮಾಜದಲ್ಲಿ ಸಮಾನತೆಯನ್ನ ತರೋದಿಕ್ಕೆ ನಾವು ಯಾವಾಗ ನಮ್ಮ ನಮ್ಮ ನೆಲೆಯಲ್ಲೇ ನಾವು ಸರಿಯಾದ ರೀತಿಯಲ್ಲಿ ನಡ್ಕೋತೀವೋ ಅವಾಗ ಈ ಸಮಾಜವನ್ನ ಉನ್ನತವಾದ ರೀತಿಯಲ್ಲಿ ನೋಡ್ಬೋದು, ನಾವು ಸಂತೋಷದಿಂದ ಬದುಕಬಹುದು. ಲೋಕದಡೋಂತ ನೀವೇಕೆ ತಿದ್ದಿವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ಎಂದ ವಚನಕಾರರು ಮೊದಲು ತಮ್ಮನ್ನ ತಾವು ಪ್ರಶ್ನೆ ಮಾಡ್ಕೋತಾರಲ್ಲ, ಹಾಗೇನೆ ನಾವು ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡ್ರೆ, ನಮ್ಮ ಊರೆ ಕೋರೆಗಳನ್ನ ತಿದ್ದುಕೊಂಡ್ರೆ ಸಮಾಜದ ವ್ಯವಸ್ಥೆಯನ್ನ ಅದಷ್ಟೇ ಅದು ಸಮಾಜ ಶುದ್ಧವಾಗ್ತಾ ಹೋಗುತ್ತೆ. ಜನರಲ್ಲಿ ಜಾಗೃತಿ ಮೂಡಿಸೋದ್ರೊಟ್ಟಿಗೆ ನಮ್ಮ ಜೀವನನೇ ಜಾಗೃತಿ ಆಗ್ಬೇಕು. ನಮ್ಮ ಜೀವನ ಮೌಲ್ಯಗಳೇ ಮುಂದಿನ ಬದುಕಿನ ಮಕ್ಕಳಿಗೆ ದಾರಿದೀಪ ಆಗ್ಬೇಕು. ಆ ಮೂಲಕ ಸಮಾಜದಲ್ಲಿ ಶಾಂತಿ ಸಾಮರಸ್ಯ ನೆಲೆಗೊಳ್ಳುವಂತೆ ಮಾಡುವಲ್ಲಿ ವಚನಕಾರರು ಹೇಗೆ ತಮ್ಮ ಕೆಲಸಗಳನ್ನ ಮಾಡಿದ್ರು, ಇಡೀ ಬದುಕನ್ನ ಸಮಾಜಕ್ಕೆ ಮುಡುಪಾಗಿಟ್ರು, ಹಾಗೆ ನಾವು ಕೂಡ ಶಾಂತಿ ಸಾಮರಸ್ಯದ ಸಂಕೇತ ಮಾನವೀಯ ಮೌಲ್ಯಗಳನ್ನು ಬಿತ್ತತಕ್ಕಂತ ಮೊದಲು ನಾವು ಹಾಗೆ ನಡ್ಕೊಳ್ಳೋ ರೀತಿಯಲ್ಲಿ ನಡ್ಕೊಂಡ್ರೆ ಅದೇ ರೀತಿ ನಾವು ಮುಂದುವರೆದ್ರೆ ನಮ್ಮ ಬದುಕೆ ಮತ್ತೊಬ್ಬರಿಗೆ ಪಾಠವಾಗುತ್ತೆ ಎನ್ನುವ ಉದ್ದೇಶದಿಂದ ಹಿಂದೆ ಕಟ್ಟಿರ್ತಕ್ಕಂಥ ಅನುಭವ ಮಂಟಪದಲ್ಲಿ ಯಾವ ರೀತಿ ಸಮಸಂಸ್ಕೃತಿಯನ್ನ ಅಥವಾ ಸಮಾಜವನ್ನ ನೋಡೋದಕ್ಕೆ ಪ್ರಯತ್ನ ಪಟ್ರು, ಈ ಹಾಗೇನೆ ಇಂದು ಕೂಡ ವಚನ ಸಾಹಿತ್ಯದ ಅದು ಆ ಹೆಗ್ಗಳಿಕೆ ಆದ್ರೆ ನಮ್ಮ ಬದುಕಿಗೆ ನಮ್ಮ ನೆಲೆಯಲ್ಲಿ ಅದ್ಭುತವಾದಂತ
ನಿಷ್ಕಲ್ಮಶವಾದಂತ ನಮ್ಮ ವ್ಯಕ್ತಿತ್ವವನ್ನು ರೂಢಿಸ್ಕೊಂಡ್ರೆ ಅದಕ್ಕಿಂತ ನಾವು ಕೊಡ್ತಕ್ಕಂಥ ಕೊಡುಗೆ ಈ ದೇಶದಲ್ಲಿ ಹುಟ್ಟಿದ್ದಕ್ಕೆ, ಈ ಮಣ್ಣಿನಲ್ಲಿ ಹುಟ್ಟಿದ್ದಕ್ಕೆ ಅದಕ್ಕಿಂತ ಸಾರ್ಥಕತೆ ಮತ್ತೊಂದಿಲ್ಲ ಅಂತ ಹೇಳ್ಬೋದು. ಹೇಗೆ ಅನುಭವ ಮಂಟಪದಲ್ಲಿ ಸರ್ವ ಜನಾಂಗ ಹೇಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡ್ರೋ ಹಾಗೆ ನಾವು ನಮ್ಮ ಅವರ ನೆರೆಹೊರೆಯವರ ಕಷ್ಟ ಸುಖಗಳಿಗೆ ಭಾಗಿಗಳಾಗಿ ಒಳ್ಳೆ ರೀತಿಯಲ್ಲಿ ಅವರ ಸಂದೇಶಗಳನ್ನು ಆಲಿಸಿ ಅವರಿಗೆ ಪರಿಹಾರಗಳನ್ನು ನೀಡೋ ಮಟ್ಟಿನಲ್ಲಿ ನಾವು ಪರಿಹಾರಗಳನ್ನು ಕಂಡುಕೊಳ್ಳೋ ರೀತಿಯಲ್ಲಿ ನಾವು ನಡ್ಕೊಂಡ್ರೆ ಕೂಡ ಇದು ಒಂದು ಅನುಭವ ಮಂಟಪವಾಗುತ್ತೆ. ಅದ್ರ ಮೂಲಕ ಮಾನವನ ನಡುವಿನ ವೈಮನಸ್ಸು ಅಸಮಾನ ಮನಸ್ಥಿತಿಗಳನ್ನು ಹೋಗಲಾಡಿಸೋದ್ರ ಮೂಲಕ ಶಾಂತಿ ಸಾಮರಸ್ಯದಿಂದ ಬದುಕು ಕಟ್ಕೊಳ್ಳೋದಕ್ಕೆ ಅನುವು ಮಾಡಿಕೊಡುತ್ತೆ. ಇದನ್ನೇ ವಚನಕಾರರು ಹೇಳಿದ್ದು. ಆ ಮೂಲಕ ವಚನ ಸಾಹಿತ್ಯದ ಒಂದು ವಿಶ್ವ ಪ್ರಜ್ಞೆಯಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ವಚನ ಸಾಹಿತ್ಯದಲ್ಲಿ ಅಸಮಾನ ಪರಿಸ್ಥಿತಿಗಳನ್ನು ಹೋಗಲಾಡಿಸಿ ಶಾಂತಿ ಸಾಮರಸ್ಯದಿಂದ ಬದುಕು ಕಟ್ಟಿಕೊಳ್ಳಲು ಅನುವು ಮಾಡಿಕೊಟ್ಟಂತ ವಚನಕಾರರು. ಆ ಮೂಲಕ ವಚನ ಸಾಹಿತ್ಯದ ವಿಶ್ವ ಪ್ರಜ್ಞೆ ಇಡೀ ವಿಶ್ವಕ್ಕೆ ವಿಶ್ವ ಪ್ರಜ್ಞೆಯಾಗಿ ಸಾಕ್ಷಿ ಪ್ರಜ್ಞೆಯಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಹಲೋ ಸರ್. ಆಯ್ತು ಮಾ, ಕೇಳಿಸ್ಕೊಂಡ್ರ ಸರ್? ಹಾ ಆಯ್ತು, ಕೇಳಿಸ್ಕೊಂಡ್ವಿ. ಅನುಪಮ ಅವರೇ, ಯು ಕ್ಯಾನ್ ಕಂಟಿನ್ಯೂ. ತುಂಬಾ ಸೊಗಸಾಗಿ ವಿವರಿಸಿದ್ರಿ ಮೇಡಮ್ ನೀವು. ಥ್ಯಾಂಕ್ ಯು ಸರ್. ಸಾಮಾಜಿಕ ಸಾಮರಸ್ಯವನ್ನ ನಮ್ಮ 12ನೇ ಶತಮಾನ ಶರಣರು ಸಾಧಿಸಿದಷ್ಟು ಯಾವ ಕಾಲದಲ್ಲೂ ಯಾರು ಈ ತರ ಮಾಡಿದ್ದಿಲ್ಲ. ಇನ್ನ ಒಂದ್ ವಚನ ಗಾಯನ ಇನ್ನ ಅಕ್ಷಯ್ ಮಹೇಂದ್ರ ಅವರಿಂದ. ನೀವೇ ಕೇತಿದ್ದು ಬೀದಿ ನಿಮ್ಮ ನೋವ ಸಂತೈಸಿಕೊಳ್ಳಿ ಲೋಕದ ಡೊಂಕ ನೀವೇ ಕೇತಿದ್ದು ಬೀದಿ ನಿಮ್ಮ ನಿಮ್ಮ ಮನವ ಸಂತೈಸಿಕೊಳ್ಳಿ ನೆರೆ ಮನೆಯ ದುಃಖ ಕೇಳುವವರ ಮೆಚ್ಚ ನೆರೆ ಮನೆಯ ದುಃಖಕ್ಕೆ ಅಳುವವರ ನೆಚ್ಚ ಕೂರಲ ಸಂಗಮ ದೇವಾ ಕೂರಲ ಸಂಗಮ ದೇವಾ ಲೋಕದ ಡೊಂಕ ನೀವೇ ಕೇತಿದ್ದು ಬೀದಿ ನಿಮ್ಮ ನಿಮ್ಮ ತನುವ ತಂದೈಸಿಕೊಳ್ಳಿ ನೆರೆ ಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಬಸವಣ್ಣನವರ ವಚನ. ಧನ್ಯವಾದಗಳು ಪುಟ, ಬಾ ಚಂದ ಹೇಳ್ದಿ. ಈಗ ಸಂವಾದ ಕಾರ್ಯಕ್ರಮವನ್ನು ನಮ್ಮ ಗುರುಗಳಾದ ಶ್ರೀ ವಿಜಯಕುಮಾರ್ ಕಮ್ಮಾರ್ ಸರ್ ನಡೆಸಿಕೊಡ್ಬೇಕಂತ ಕೇಳ್ತೀನಿ. ಇವತ್ತು ಸಾಕಷ್ಟು ಜನ ಪಾಲ್ಗೊಂಡಿದ್ದಾರೆ ಇದರಲ್ಲಿ, ನನಗೆ ಯಾರಂತ ಗೊತ್ತಾಗ್ತಿಲ್ಲ. ಮೊದಲನೇದಾಗಿ ಗಿರಿಜಾ ಹಸ್ವಿ ಅವರು ಜಾಯ್ನ್ ಆಗಿದ್ರೆ ಮಾತಾಡ್ಬೇಕು, ಅದ ನಂತರ ಯಾರು ಹ್ಯಾಂಡ್ ರೈಸ್ ಮಾಡ್ತಾರೆ, ಯಾಕಂದ್ರೆ ನನಗೆ ಯಾರು ಹೆಚ್ಚಿನ ಜನ ಇವತ್ತು ಪ್ರಥಮವಾಗಿ ಜಾಯ್ನ್ ಆಗಿದ್ದಾರೆ ಹ್ಯಾಂಡ್ ರೈಸ್ ಮಾಡಿದ್ರೆ ವಿ ಕ್ಯಾನ್ ಗಿವ್. ಹಸ್ವಿ ಮೇಡಮ್, ವಿ ಕ್ಯಾನ್ ಗಿವ್ ಯುವರ್ ಕಾಮೆಂಟ್ಸ್ ಪ್ಲೀಸ್. ಇಲ್ಲ ಅಂದ್ರೆ ಪ್ರೊಫೆಸರ್ ಟಿ ಡಿ ಸರ್ ಇದ್ದಾರೆ, ಅವರು ಮಾತನಾಡಬಹುದು. ಅವರು ಲೆಫ್ಟ್ ಆದ್ರೆ ಅನ್ಸುತ್ತೆ. ಯಾರಾದ್ರೂ ಮಾತಾಡ್ತೀರಾ? ಡಾಕ್ಟರ್ ಮಹದೇವ ಪ್ರಸಾದ್ ಅಂತ ಜಾಯ್ನ್ ಆಗಿದ್ದಾರೆ. ಸರ್ ನಾನ್ ಮಾತಾಡ್ತೀನಿ. ಮಾತಾಡೋಕದ ಪುಟ ಮಾತಾಡು. ಓಂ ಶ್ರೀ ಗುರು. ನನ್ಗೆ ಚಿನ್ನಮಂದಿರದಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಮತ್ತೊಮ್ಮೆ ಎಲ್ಲರಿಗೂ ಶರಣ ಶರಣ. ನೀನ್ ಬಂದದ್ದೇ ಇವತ್ ಸಂತೋಷ ಪುಟ್ಟ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಾ ಶೈಲಜಾ ಮೇಡಮ್ ಅವ್ರು ಮಾತಾಡ್ಬೋದಾ?
ಶೈಲಜಾ ಮೇಡಮ್ ಅವರು. ತುಂಬಾ ಚೆನ್ನಾಗಿತ್ತು, ಸರಳವಾಗಿ ಸುಂದರವಾಗಿ ಬಹಳ ಉದಾಹರಣೆಗಳನ್ನ ಕೊಟ್ಟು ಮಾತನಾಡಿದ್ದಾರೆ ಅಂಬಿಕಾ ಅವರು. ಅದರಂತೆ ಪಾಲಿಸಿದ್ರೆ ನಮ್ಮ ಸಮಾಜ ನಿಜವಾಗ್ಲೂ ಬಹಳ ಬದಲಾವಣೆ ತರ್ಬೋದು. ವಚನ 12ನೇ ಶತಮಾನದಲ್ಲೇ ಇದಿತ್ತು, ಬಹಳ ಹೆಮ್ಮೆ ಆಗುತ್ತೆ. ಆಗಿನ ಇದರಲ್ಲೇ ಎಷ್ಟೊಂದು ಶರಣೆಯರೆಲ್ಲ ಬರೆದಿದ್ದಾರೆ, ಅವರ ಅನುಭವಗಳು ಇವೆಲ್ಲ ಅನುಭವದ ಮಾತು. ಪ್ರತಿಯೊಂದು ವಚನದಲ್ಲೂ ಒಂದು ಶಕ್ತಿ ತುಂಬಿದೆ. ಆ ಒಂದು ವಚನಗಳನ್ನ ಹಾಡಿದಾಗ ನೀವು ಏನೇ ಬೇಸರದಲ್ಲಿರ್ಲಿ, ಏನೇ ಕಷ್ಟದಲ್ಲಿರ್ಲಿ, ಏನೇ ತೊಂದರೆಯಲ್ಲಿದ್ರೂ ಕೂಡ ನಿಮಗೆ ಒಂದು ತರಹ ಮನಸ್ಥಿತಿ, ಧೈರ್ಯ, ಸ್ಥೈರ್ಯ ತಂದು ಕೊಡುತ್ತೆ ಅಂತ ಹೇಳಬಲ್ಲೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಉಮಾದೇವಿ ಅವ್ರು ಮಾತಾಡ್ಬೋದಾ? ಮತ್ತೆ ಯಾರು ಮಾತಾಡ್ತೀರಿ? ಡಾಕ್ಟರ್ ಎನ್ ಜಿ ಮಹದೇವಪ್ಪನವರು ಇದ್ದಾರೆ, ಮಾತಾಡ್ಬೋದಾ? ಸರ್ ನಮಸ್ತೆ. ಸರ್ ಸರಿ ನಮಸ್ತೆ. ಸರ್ ಈ ವಚನ ಮಂದಾರದಲ್ಲಿ ಅದ್ಭುತವಾಗಿ ಅಂತರಂಗ ಮತ್ತೆ ಬಹಿರಂಗ ಶುದ್ಧಿ ಎರಡನ್ನೂ ಮಾಡ್ಲಿಕ್ಕೋಸ್ಕರ ತುಂಬಾ ಪ್ರಯತ್ನ ಪಡ್ತಾ ಇದ್ದೀರಾ. ನೀವು ಮಾಡಿರ್ತಕ್ಕಂಥ ಪ್ರಯತ್ನಗಳನ್ನ ನಾವು ಅಳವಡಿಸ್ಕೊಂಡ್ರೆ ನಿಜಕ್ಕೂ ಕೂಡ ನಾವೇ ಧನ್ಯರು ಅಂತ ಭಾವಿಸ್ತಾ. ಮೇಡಮ್ ಅವರು ತುಂಬಾ ಅದ್ಭುತವಾಗಿ ಮಾತಾಡಿದ್ದಾರೆ ಸರ್. ಒಟ್ಟಾರೆ ಸಾರಾಂಶ ಅವರು ಅಶುದ್ಧತೆಯಿಂದ ಶುದ್ಧತೆ ಕಡೆಗೆ ಹೋಗ್ತಕ್ಕಂಥದ್ದು ಅಥವಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ ಅನ್ನೋದಾಗಿರ್ಬೋದು ಅಥವಾ ಅಶಾಂತಿಯಿಂದ ಶಾಂತಿ ಕಡೆಗೆ ಕರ್ಕೊಂಡು ಹೋಗ್ತಕ್ಕಂಥದ್ದು, ಈ ರೀತಿಯಾಗಿ ಉದಾಹರಣೆಗಳ ಮೂಲಕವಾಗಿ ತುಂಬಾ ಸೊಗಸಾಗಿ ಅದ್ಭುತವಾಗಿ ಅವರು ಉಪನ್ಯಾಸವನ್ನ ನೀಡಿದ್ದಾರೆ. ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ಅತ್ಯಂತ ಮುಖ್ಯವಾಗಿ ಶಂಕರ್ ದೇವನೂರ್ ಗುರುಗಳು ಎಲ್ಲಾ ರೀತಿಯ ಪ್ರೇರೇಪಣೆಗಳನ್ನ, ಪ್ರೋತ್ಸಾಹದ ನುಡಿಗಳನ್ನ ನುಡಿತಾ ಇದ್ದಾರೆ. ಜೊತೆಗೆ ಈ ವಚನ ಮಂದಾರದಲ್ಲಿ ನಾವು 3ನೇ ವಾರ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ನನ್ನ ಮಗನಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬ ರೀತಿಯಾಗಿ ಅವನಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್. ಇದು ನಿರಂತರವಾಗಿ ನಡೀತಾ ಇರಲಿ, ನಡೆಯೋದ್ರ ಜೊತೆಗೆ ಎಲ್ಲರೂ ಕೂಡ ಈ ಮೌಲ್ಯಗಳನ್ನ ಅಳವಡಿಸ್ಕೊಂಡು ನಾವು ಒಳ್ಳೆಯ ಜೀವನವನ್ನ ನಡೆಸೋಣ ಅನ್ನೋದು ನನ್ನ ಆಶಯ ಸರ್. ಎಲ್ಲರಿಗೂ ತುಂಬ ಹೃದಯದ ಶರಣು ಶರಣಾರ್ಥಿಗಳು ಸರ್. ನಮಸ್ಕಾರ ಸರ್, ಶರಣಾರ್ಥಿ. ಪುಷ್ಪ ಮೇಡಮ್ ಅವರು ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ? ಪುಷ್ಪ ಎಸ್ ಅವರು, ನಮಸ್ಕಾರ ಸರ್. ಹೇಳಿ ಮಾ. ಶರಣು ಶರಣಾರ್ಥಿ ಸರ್. ಶರಣಾರ್ಥಿ. ವಚನ ಮಂದಾರ ವೇದಿಕೆಯಲ್ಲಿ ಮೇಡಮ್ ಅವರು ಬಹಳ ಚೆನ್ನಾಗಿ ಮಾತಾಡಿದ್ರು. ಇವತ್ತು ನಮಗೆ ಬೇಕಾಗಿರೋದು ಶಾಂತಿ ಮತ್ತು ಸಾಮರಸ್ಯ. ಅದು ವಚನಕಾರರು ಹೆಂಗ್ ಕಟ್ಕೊಟ್ಟಿದ್ದಾರೆ ಅಂತ ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳಿದ್ರು. ಜೊತೆಗೆ ಬೇಂದ್ರೆ ಕುವೆಂಪು ಅವರ ಮಾತುಗಳನ್ನು ಕೂಡ ಬೆರೆಸಿ ಹೇಳಿದ್ರು. ಇವತ್ತು ಶರಣ ಧರ್ಮ ಅಂತಂದ್ರೆ ಅದೊಂದು ವಿಶ್ವಧರ್ಮ ಆಗಿದೆ ಅಂತನ್ನುವಂಥದ್ದು ಸತ್ಯ. ಮೇಡಮ್ ಅವರು ಮಾತಾಡ್ತಾ ಮನುಷ್ಯ ಮನುಷ್ಯರಾಗೋದನ್ನ ಇಲ್ಲಿ ಕಲಿಬೇಕಾಗಿರೋ ಇದೆ ಅಂತನ್ನುವಂತಹ ಮಾತು ಬಹಳ ಇಷ್ಟ ಆಯ್ತು. ಯಾಕೆಂದ್ರೆ ಪ್ರಾರಂಭದಲ್ಲಿ ಅವ್ರು ಹೇಳ್ತಾ ಬಂದ್ರು ಅನುಭವ ಮಂಟಪವೇ ಪ್ರಜಾಪ್ರಭುತ್ವದ ಒಂದು ತಳಹದಿ ಅಂತ. ನಿಜ, ಆದ್ರೆ ಇವತ್ತು 21ನೇ ಶತಮಾನ ಪ್ರಜಾಪ್ರಭುತ್ವದ ಯುಗ ಆದ್ರೂ ಮಾನವರು ಇವತ್ತು ಮಾರುಕಟ್ಟೆಗೆ ವಸ್ತುವಿಗೆ ಗುಲಾಮರಾಗಿದ್ದಾರೆ, ಯಂತ್ರಕ್ಕೆ ಗುಲಾಮರಾಗಿದ್ದಾರೆ. ಬಹುಶಃ ನಮ್ಗೆ ಅನ್ಸುತ್ತೆ ಇವತ್ತು ಶರಣ ಧರ್ಮ ಯಾಕೆ ನಾವು ಶಾಂತಿ ಮತ್ತು ಸಾಮರಸ್ಯದ ಒಂದು ಧರ್ಮ ಅಂತ ಹೇಳ್ತಾ ಇದ್ದೇವೆ ಅಂತಂದ್ರೆ ಅದು ವಿಶ್ವಧರ್ಮವಾಗಿ ಎಲ್ಲಾ ಧರ್ಮವನ್ನ ತನ್ನೊಳಗೆ ಒಳಗೊಂಡಿರುವಂತದ್ದು. ಅದಕ್ಕಾಗಿ ಮೇಡಮ್ ಅವರ ಮಾತುಗಳಲ್ಲಿ ತುಂಬಾ ಮಹತ್ವದ ವಿಚಾರಗಳನ್ನ ನಾವು ಇವತ್ತು ನೋಡ್ತಾ ಬಂದಿದ್ವು. ಅವರು ಹೇಳ್ತಾ ಹೋಗ್ತಾರೆ ನಮ್ಮ ಶರಣರೆಲ್ಲ ಬಸವಣ್ಣನವರೇ ಎಲ್ಲರನ್ನ ಹೆಂಗ್ ಒಳಗೊಳ್ಬೇಕು ಅನ್ನುವಂಥದ್ದನ್ನ ಅಪ್ಪ ನಮ್ಮ ಮಾದಾರ ಚೆನ್ನಯ್ಯ, ಬೊಪ್ಪ ಡೋಹರ ಕಕ್ಕಯ್ಯ, ಚಿಕ್ಕಯ್ಯ ನಿಮ್ಮಯ್ಯ ಕಾನಯ್ಯ, ಅಣ್ಣನು ನಮ್ಮ ಕಿನ್ನರ ಬೊಮ್ಮಯ್ಯ ಅಂತ ಎಲ್ಲ ತಳವರ್ಗದವರನ್ನ ನಮ್ಮವರು ಅಂತ ಇವತ್ತು ಕರ್ಕೊಂಡು ಬಂದು ಅವ್ರು ಮುಂಚೂಣಿಗೆ ತರುವಂತಹ ಒಂದು ಕೆಲ್ಸ 12ನೇ ಶತಮಾನದಲ್ಲಾಯ್ತು. ಆದ್ರೆ ಇವತ್ತೇನಾಗ್ತಾ ಇದೆ, ಒಂದು ಜಾತಿ ಧರ್ಮ ವರ್ಗ ವರ್ಣ ಅಂತ ಇನ್ನೂ ಇವತ್ತು ಸಾಕಷ್ಟು ಡಿವೈಡೇಷನ್ ನಡೀತಾ ಇದೆ. ಆದ್ರೆ ಇವನ್ನೆಲ್ಲ ಇವತ್ತು ನಾವು ಹೋಗ್ಲಾಡಿಸ್ಬೇಕು ಅಂತ ಅಂತಂದ್ರೆ ಈ ಒಂದು ಶಾಂತಿ ಮತ್ತು ಸಾಮರಸ್ಯದ ವಿಚಾರಗಳು ವಚನಗಳಲ್ಲಿ ವಚನ ಸಾಹಿತ್ಯದಲ್ಲಿ ಹೇಗಿದೆ ಅಂತನ್ನುವಂಥದ್ದನ್ನ ಎಳೆ ಎಳೆಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಮತ್ತೆ ಇವತ್ತು ಮಗು
ವಚನ ಹೇಳ್ತು ಮತ್ತೆ ಮಾತಾಡ್ತು, ನಾವು ಮಕ್ಕಳಿಗೆ ಮಾತನಾಡುವಂತ ಕೆಲಸವನ್ನ ಇವತ್ತು ಕೊಡ್ಬೇಕಾಗಿದೆ. ಯಾಕೆ ಅಂತಂದ್ರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ಈ ಲೋಕದಲ್ಲಿ ಅತಿಥಿಗಳಂತೆ ಇದ್ದು ಹೋಗ್ಬೇಕಾದವರು. ನಾವು ಅತಿಥಿಯಂತೆ ಇದ್ದು ಇಲ್ಲಿಯ ಮಣ್ಣು, ನೀರು, ಗಾಳಿ, ಬೆಳಕನ್ನ ತುಂಬಾ ಶ್ರೇಷ್ಠವಾಗಿ ಉಪಯೋಗಿಸ್ಕೊಂಡು ಮುಂದಿನ ಜನಾಂಗಕ್ಕೂ ಅದನ್ನ ಉಳಿಸ್ಬೇಕು ಅಂತ ಅನ್ನುವಂತ ಪರಿಕಲ್ಪನೆಯಲ್ಲಿ ನಾವು ಬದುಕ್ಬೇಕಾಗ್ತಾ ಇದೆ. ಈ ಭಾವನೆ ಇದ್ರೆ ಮಾತ್ರ ದೇಶ ದೇಶಗಳ ಮೇಲೆ ಯುದ್ಧ ಆಗಲ್ಲ. ಮತ್ತೆ ಯಾರು ಕೂಡ ಅವಮಾನಕ್ಕೆ ಒಳಗಾಗೋದಿಲ್ಲ, ಯಾವ ಮಹಿಳೆಯ ಮೇಲೆ ಅತ್ಯಾಚಾರ ಆಗೋದಿಲ್ಲ, ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕ್ಬೇಕಾಗುತ್ತೆ ಅಂತ. ಅದಕ್ಕೆ ಮಹಾದೇವಿ ಅಕ್ಕ ಒಂದ್ ಕಡೆ ಹೇಳ್ತಾಳೆ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ, ಕ್ಷಮೆ ಧಮೆ ಶಾಂತಿ ಸೈರಣೆ ಇರಲು ಸಮಾಧಿಯ ಹಂಗೆ ಕಯ್ಯ, ಲೋಕವೇ ತಾನಾದ ಬಳಿಕ ಏಕಾಂತದ ಹಂಗೆ ಕಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳುವಾಗ, ಈ ಒಂದು ಲೋಕವನ್ನೇ ನಮ್ಮದಾಗಿಸ್ಕೊಂಡಾಗ ನಮ್ಗೆ ಏಕಾಂತ ಬೇಕಾಗೋದಿಲ್ಲ, ನಾವೆಲ್ಲರೂ ಒಂದೇ ಅಂತನ್ನುವಂತಹ ಮನೋಭಾವದಿಂದ ತುಂಬಾ ಸಾಮರಸ್ಯದ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ ಅಂತನ್ನುವಂಥದ್ದು ಕೂಡ ಇವತ್ತಿನ ಈ ಒಂದು ಉಪನ್ಯಾಸದಲ್ಲಿ ನಾವು ಕೇಳಿದ್ದೇವೆ. ಮತ್ತೆ ವಚನ ಸಾಹಿತ್ಯ ಸಾಕಷ್ಟು ಇಂತಹ ಒಂದು ವಚನಗಳನ್ನ ವಿಚಾರಗಳನ್ನ ಆಶಯಗಳನ್ನ ತುಂಬಾ ಸಹಜವಾಗಿ ಸರಳವಾಗಿ ಅದು ಕಟ್ಕೊಟ್ಟಿದೆ. ಹೀಗಾಗಿ ಎಲ್ಲ ನನಗೆ ಮಮತಾದೇವಿಯ ಒಂದು ವಚನ ನೆನಪಾಗುತ್ತೆ, ಎಲ್ಲರನ್ನ ನಾವು ಹೆಂಗೆ ಒಳಗೊಳ್ಬೇಕು ಅನ್ನುವಂಥದ್ದನ್ನ ತುಂಬಾ ಸರಳವಾಗಿ ಹೇಳ್ತಾಳೆ ಅವಳು. ಊರ ಹೊರಗನ ಬಯಲು, ಊರ ಒಳಗಿನ ಬಯಲು ಎಂದುಂಟೆ, ಊರೊಳಗೆ ಬ್ರಾಹ್ಮಣ ಬಯಲು, ಊರ ಹೊರಗೆ ಹೊಲೆಯ ಬಯಲು ಎಂದುಂಟೆ, ಎಲ್ಲಿ ನೋಡಿದರೆ ಬಯಲೊಂದು ಭಿತ್ತಿಯಿಂದ ಒಳ ಹೊರಗೆ ಎಂಬ ನಾಮ ವಹಿಸೆ, ಎಲ್ಲಿ ನೋಡಿದರೆ ಕರೆದಡೆ ಓ ಎಂಬಾತನೆ ಬಿಡಾಡಿ ಅಂತ ಎಲ್ಲ ಈ ನೆಲ ಜಲ ಬೆಂಕಿ ಗಾಳಿ ಎಲ್ಲವೂ ಸಮಾನವಾಗಿ ಕೊಡ್ತಾ ಇದೆ. ಶ್ರೀಮಂತ ಬಡವ ಹೆಣ್ಣು ಗಂಡು ಅಂತನ್ನುವಂಥ ಭೇದ ಭಾವ ಇಲ್ಲದೆ ಪಂಚಭೂತಗಳು ನಮ್ಗೆ ಸಿಗುವಾಗ ಮನುಷ್ಯ ಯಾಕೆ ತಾರತಮ್ಯ ಮಾಡ್ಬೇಕು? ಸಾಮರಸ್ಯದಿಂದ ಬದುಕಿದ್ರೆ ಶಾಂತಿ ತಾನಾಗೆ ಬರುತ್ತೆ, ಶಾಂತಿಯನ್ನ ನಾವು ಹುಡ್ಕೋದಲ್ಲ, ನಮ್ಮೊಳಗೆ ಕಂಡುಕೊಳ್ಳೋದು ಅನ್ನುವಂತಹ ಎಲ್ಲ ವಿಚಾರಗಳನ್ನ ವಚನ ಸಾಹಿತ್ಯ ನಮ್ಗೆ ಕೊಡ್ತಾ ಇದೆ. ಅದನ್ನ ಮೇಡಮ್ ಅವರು ಬಹಳ ಸವಿಸ್ತಾರವಾಗಿ ಹೇಳಿದ್ರು, ಆದ್ರೆ ಅದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ರೈಲ್ ಇದ್ದಂಗಿತ್ತು ಅವರ ಸ್ಪೀಚು. ಆದ್ರೆ ಕೇಳಿ ತುಂಬಾ ಸಂತೋಷ ಆಯ್ತು ಸರ್. ವಚನ ಮಂದಾರ ವೇದಿಕೆಗೆ ನಾನು ತುಂಬಾ ಧನ್ಯವಾದ ಹೇಳ್ತೇನೆ. ಎಲ್ಲ ಶರಣರನ್ನು ಕೂಡ ನಾವು ಈ ವೇದಿಕೆಯಲ್ಲಿ ಕಂಡಿದ್ದೇವೆ. ಅದರಲ್ಲಿ ಎರಡು ಬೆಳಕು, ಒಂದು ನಮ್ಮ ವಿಜಯಕುಮಾರ್ ಸರ್ ಅವರು, ಮತ್ತೊಂದು ಶಂಕರ ದೇವನೂರು ಸರ್ ಅವರು. ಬೆಳಕು ಬೆಳಕು ಸೇರಿ ಒಂದು ಮಹಾಬೆಳಕು ಈ ಒಂದು ವೇದಿಕೆಗೆ ಅತ್ಯುತ್ತಮವಾಗಿ ಪ್ರಕಾಶವನ್ನ ನೀಡಿದೆ ಅಂತ ಹೇಳಿ ಮಾತಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ಪುಷ್ಪಾ ಮೇಡಮ್. ಡಾಕ್ಟರ್ ಪುಷ್ಪಾವತಿ ಶಲವಡಿ ಭಟ್ ಅವರು ಹಾವೇರಿ ಜಿಲ್ಲೆಯ ಕನ್ನಡ ಪ್ರಾಧ್ಯಾಪಕರು. ವಚನ ಸಾಹಿತ್ಯದಲ್ಲಿ ಅಪಾರವಾದಂತಹ ಆಸಕ್ತಿ ಇರುವಂತಹ ಒಬ್ಬ ಶಿಕ್ಷಕರು. ಹಾಗಾಗಿ ಅವರು ಇತ್ತೀಚೆಗೆ ನೀಲಮ್ಮ ಅಂತೇಳಿ ಅವರು ಒಂದು ಪುಸ್ತಕವನ್ನು ಬರೆದು ತರಿಸ್ಕೊಂಡಿದ್ದೆ. ಬಹಳ ಅದ್ಭುತವಾದ ಒಂದು ಚಿತ್ರಣವನ್ನ ನೀಡಿದ್ದಾರೆ. ವಚನ ಸಾಹಿತ್ಯದಲ್ಲಿ ಅಪಾರ ಆಸಕ್ತಿ ಅವರಿಗೆ. ಅವ್ರದ್ದೊಂದು ಕವನ ಸಂಕಲನವು ಕೂಡ ಮುಂದಿನ ವಾರ ಮೋಸ್ಟ್ಲಿ ಮುಂದಿನ ತಿಂಗಳು ಬಿಡುಗಡೆ ಆಗುತ್ತೆ ಅನ್ಸುತ್ತೆ. ಅವರಿಗೆ ಹಾರ್ದಿಕ ಅಭಿನಂದನೆಗಳನ್ನು ಅರ್ಪಿಸ್ತಾ ಮುಂದೆ ನಮ್ಮ ರೋಹಿಣಿ ಯಾದವಾಡ್ ಅವ್ರು ಮಾತಾಡಬೇಕು ಅಂತ. ಯಾದವಾಡ್ ಮೇಡಮ್, ರೋಹಿಣಿ ಮೋಸ್ಟ್ಲಿ ಅವರು ಬ್ಯುಸಿ ಆಗಿದ್ದಾರೆ ಅನ್ಸುತ್ತೆ. ದೇವರು ಸ್ವಲ್ಪ ಮಾತಾಡಿ. ಉಷಾದೇವಿ ಅವ್ರು ಮಾತಾಡ್ತಾರ? ಶರಣು ಶರಣಾರ್ಥಿ ಇಲ್ಲ, ಮಾತಾಡಕ್ ಆಗ್ತಾ ಇಲ್ಲ, ಕೇಳಿಸ್ಕೊತೀನಿ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ದೇವನೂರು ಮೇಘ ಅವರು ಓಕೆ. ದೇವನೂರು ಸರ್ ತಾವು ಮಾತಾಡ್ಬೋದು ಈಗ. ಸರ್ ನಾನು ಒಂದ್ ಸ್ವಲ್ಪ ಕೇಳಕ್ ಆಗ್ಲಿಲ್ಲ. ಹಾ ಹಾ ಓಕೆ ಸರ್, ಓಕೆ ಮ್ಯಾಮ್, ಥ್ಯಾಂಕ್ ಯು. ದೇವನೂರು ಸರ್ ಮಾತಾಡ್ಲಿ ಸರ್. ಹಾ, ದೇವನೂರು ಸರ್ ಮಾತಾಡ್ತಾರೆ ಈಗ, ಅವ್ರು ಕೇಳ್ತಾರೆ. ಸರ್ ಮಾತಾಡಿ ಸರ್. ಇನ್ನು ಇನ್ನು ಯಾರು ಇರ್ಬೋದು ಮಾತಾಡಿಸಿ, ನಾನು ಮಾತಾಡ್ತೀನಿ, ಕೊನೆಗೆ ಮಾತಾಡ್ತೀನಿ, ಅವರವರ ಅಭಿಪ್ರಾಯಗಳು ಕೇಳೋಣ. ಪ್ರಕಾಶ್ ಅವ್ರು ಜಾಯ್ನ್ ಆಗಿದ್ದಾರೆ, ಮಾತಾಡ್ಬೋದಾ? ಸರ್ ಇಲ್ಲ ಅನ್ಸುತ್ತೆ, ತಾವೇ ಮಾತಾಡಿ ಸರ್. ಸರ್
ಮಾತಾಡ್ಬೋದಾ ಶಾರದಾ ಮೇಡಮ್? ಶಾರದಾ ಮಾತಾಡಿ ಮ್ಯಾಮ್. ಎಲ್ಲರಿಗೂ ಶರಣು ಶರಣಾರ್ಥಿ. ವಚನ ಮಂದಾರ ವೇದಿಕೆಗೆ ಶರಣು ಶರಣಾರ್ಥಿಗಳು. ಮೇಡಮ್ ತುಂಬಾ ಸುದೀರ್ಘವಾಗಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಒಬ್ಬ ಮನುಷ್ಯ ಪ್ರಬಲ ನಾಯಕನಾಗ್ಬೇಕು ಅಂದ್ರೆ, ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೇಕು ಅಂದ್ರೆ, ಮನುಷ್ಯ ಮೊದಲು ಮಾನವನಾಗ್ಬೇಕು ಅನ್ನೋ ಒಂದು ಸೂಕ್ಷ್ಮವಾದ ವಿಚಾರಗಳನ್ನ ಹಲವಾರು ನಿದರ್ಶನಗಳೊಂದಿಗೆ ಮೇಡಮ್ ವ್ಯಕ್ತಪಡಿಸಿದ್ರು. ಅದಾದ ನಂತರ ಸ್ವಾಸ್ಥ್ಯ ಸಮಾಜ ಅಂದ್ರೆ ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡ್ಬೋದು ಅಂತಾನು ಕೂಡ ಹೇಳಿದ್ರು. ಹೀಗೆ ಸಮಾಜದ ಈಗಾಗ್ಲೇ ಶಿವಶರಣರು ಅನೇಕ ತಮ್ಮ ವಚನಗಳ ಮೂಲಕ ವಿಚಾರಗಳನ್ನ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಅದನ್ನೆಲ್ಲ ನಾವು ನಿತ್ಯ ಬದುಕಿನಲ್ಲಿ ನಾವು ಹೇಗೆ ಅಳವಡಿಸ್ಕೋಬೇಕು, ಅಳವಡಿಸ್ಕೊಂಡಾಗ ನಮ್ಮ ಸಮಾಜ ಹೇಗಿರುತ್ತೆ ಅನ್ನೋ ಒಂದು ವಿಚಾರಗಳನ್ನ ಮೇಡಮ್ ವ್ಯಕ್ತಪಡಿಸಿದ್ರು. ಜೊತೆಗೆ ನಮ್ಮ ಮೂಲ ಸಂಸ್ಕೃತಿಯನ್ನ ನಾವು ಹೇಗೆ ಮರಿತಾ ಬಂದಿದ್ದೀವಿ, ಯಾಕೆ ಜಾಗತೀಕರಣದ ಒಂದು ಅಭಿವೃದ್ಧಿಯಿಂದ ಆಗಿರ್ಬೋದು ಅಥವಾ ತಂತ್ರಜ್ಞಾನ ಬೆಳೀತಾ ಬೆಳೀತಾ ನಮ್ಮ ಮೂಲ ನೆಲಮೂಲ ಸಂಸ್ಕೃತಿಯನ್ನ ನಾವು ಮರಿತಾ ಇದ್ದೀವಿ, ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೋಬೇಕು ಜೊತೆಗೆ ಅನ್ನೋದನ್ನು ಕೂಡ ಮೇಡಮ್ ತುಂಬಾ ಸೂಕ್ಷ್ಮವಾಗಿ ವ್ಯಕ್ತಪಡಿಸಿದ್ರು. ಮತ್ತೆ ಕುವೆಂಪುರವರು ಆತ್ಮಶ್ರೀಗಾಗಿ ನಿರಂಕುಶಮತಿಯೆಡೆಗೆ ಅನ್ನುವಂತಹ ಅವರ ಒಂದು ಕೃತಿಲೂ ಕೂಡ ಹೇಗೆ ಯುವ ಮನಸ್ಸುಗಳು ಯುವ ಪೀಳಿಗೆ ಹೇಗೆಲ್ಲ ಉತ್ತಮ ವಿಚಾರಗಳನ್ನ ಅಳವಡಿಸ್ಕೋಬೇಕು ಅನ್ನೋದು ಕೂಡ ಅದರಲ್ಲೂ ಕೂಡ ವ್ಯಕ್ತಪಡಿಸ್ತಾ ಹೋಗಿದ್ದಾರೆ. ಹೀಗೆ ಸಾಕಷ್ಟು ವಿಚಾರಗಳನ್ನ ಇವತ್ತಿನ ಪ್ರಸ್ತುತಕ್ಕೆ ಇಂತಹ ವಿಚಾರಗಳು ಅಗತ್ಯವಾಗಿ ಬೇಕೇ ಬೇಕು. ಯಾಕೆ ಎಲ್ಲೋ ಒಂದ್ ಕಡೆ ಮನುಷ್ಯನನ್ನ ಎಚ್ಚರವನ್ನ ಮಾಡುವಂತಹ ಪ್ರಯತ್ನ ಇದಾಗಿದೆ ಅಂತ ಹೇಳ್ತಾ ನನ್ಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಶಾರದಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ದೇವರು ಸರ್ ಮಾತಾಡ್ಬೋದಾ? ಮಾತಾಡಿ. ಹಾಯ್. ವಚನ ಮಂಧಾರದಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ಶಿವಸ್ವರೂಪಿಗಳೇ, ತಮ್ಮೆಲ್ಲರೊಳಗಿನ ಅಂತರಂಗಕ್ಕೆ ನನ್ನ ಪ್ರೀತಿಪೂರ್ವಕ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಪ್ರಾರ್ಥನೆಯನ್ನ ಮಾಸ್ಟರ್ ಅಕ್ಷಯ್ ಮಹೇಂದ್ರ ಅವರು ತುಂಬಾ ಭಾವನಾತ್ಮಕವಾಗಿ ಮುಗ್ಧತೆಯ ನೆಲೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸೊಗಸನ್ನ ತಂದುಕೊಟ್ಟಿದ್ದಾರೆ. ಅಂಬಿಕಾ ಅವರು ಕೂಡ ಮಾನವತೆಯನ್ನ ಕೇಂದ್ರೀಕರಿಸಿಕೊಂಡು ಕುವೆಂಪು ಬೇಂದ್ರೆ ವಚನಕಾರರ ನೆಲೆಯನ್ನ ಶೋಧಿಸ್ತಾ ಶೋಧಿಸ್ತಾ ಮನುಷ್ಯತ್ವವನ್ನ ಗುರುತು ಮಾಡಿಕೊಟ್ಟು ಕಾರ್ಯಕ್ರಮಕ್ಕೆ ಒಂದು ಹೊಸ ಬೆಳಕನ್ನ ನಮಗೆ ಕೊಟ್ಟಿದ್ದಾರೆ. ಈವರೆಗೂ ಕೂಡ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇದಕ್ಕೆ ಪೂರಕವಾಗಿ ನಮ್ಮ ಪುಷ್ಪ ಸಲವಡಿ ಮಠ ಅವರು ತುಂಬ ಅವರ ಕವಿತೆಗಳೇ ಹಾಗೆ ಕಣ್ಣನ್ನು ತೆರೆಸ್ತವೆ. ನಾನು ಅವರ ಕವಿತೆಯನ್ನೇ ಇಟ್ಕೊಂಡು 1 ಗಂಟೆ ಮಾತಾಡಬೇಕು ಅಂತ ಮಾಡಿದ್ದೇನೆ ಮುಂದಿನ ವಚನ ಮಂಧಾರದಲ್ಲಿ. ಅಷ್ಟೊಂದು ಆ ಒಳವನ್ನು ಅವರ ಕಾವ್ಯ ಅವರ ಕವಿತೆಗಳಲ್ಲಿ ನಾನು ಕಂಡಿದ್ದೇನೆ. ಪುಷ್ಪ ಅವರು ಆತ್ಮೀಯರು ಕೂಡ ಇಲ್ಲಿ ಬಂದು ಅವರು ನಮ್ಮ ಅಂಬಿಕಾ ಅವರ ಒಂದು ಉಪನ್ಯಾಸಕ್ಕೆ ಅನುಭವಕ್ಕೆ ಮೆರುಗನ್ನು ಕೊಟ್ಟರು. ಹಾಗೆ ಮಹೇಂದ್ರ ಅವರು ಕೂಡ ಮಾತಾಡಿದ್ದಾರೆ. ಇಲ್ಲಿ ನಮ್ಮ ತಿಗಡಿಯವರು ಮಾತಾಡಬೇಕಾಗಿತ್ತು, ಅವರು ಯಾಕೋ ಇಲ್ಲ ಅಂತ ಅನಿಸ್ತದೆ. ಬಸವ ಪರಂಪರೆ ಅಂತಕ್ಕಂಥದ್ದು ನಾವೆಲ್ಲರೂ ಕೂಡ ವಿಶ್ವ ಸಾಹಿತ್ಯದ ಒಂದು ಕಿರೀಟ ಪ್ರಧಾನವಾದಂಥ ಪರಂಪರೆ. ವಿಶ್ವ ಸಾಹಿತ್ಯಕ್ಕೆ ಕನ್ನಡದ ಕೊಡುಗೆ ಏನು ಅಂತಂದ್ರೆ, ನಾವು ಕಣ್ಮುಚ್ಚಿ ಕೊಡಬಹುದಾದ ಉತ್ತರ ಅಂದ್ರೆ ವಚನ ಸಾಹಿತ್ಯ. ಇದರಲ್ಲಿ ಎರಡು ಮಾತಿಲ್ಲ. ಶರಣರು ಈ ವಿಶ್ವಕ್ಕೆ ಆ ರೀತಿಯ ಅನುಭವ ಪರಂಪರೆಯನ್ನ, ಅನುಭವ ದರ್ಶನವನ್ನ ಅವರು ಕೊಟ್ಟಿರೋದನ್ನ ನಾವು ಎಷ್ಟರ ಮಟ್ಟಿಗೆ ಉಳಿಸಿಕೊಳ್ಳುವುದರ ಮುಖಾಂತರ ಆ ಶರಣರಿಗೆ ನಾವು ಗೌರವವನ್ನು ಕೊಡ್ತಾ ಇದ್ದೇವೆ ಎನ್ನುವಂಥದ್ದು ಕೂಡ ನಾವೆಲ್ಲರೂ ಕೂಡ ಆತ್ಮಾವಲೋಕನ ಕೂಡ ಮಾಡಿಕೊಳ್ಬೇಕು. ಯಾಕೆಂದ್ರೆ ಬಸವ ಧರ್ಮ ನಮಗೆ ಒಂದು ಹೊಸ
ಚಿಂತನಾ ಕ್ರಮವನ್ನ, ಹೊಸ ಬೆಳಕನ್ನ, ಹೊಸ ಆತ್ಮಾವಲೋಕನವನ್ನ ಕೊಟ್ಟು. ಇದು ನಾನು ಹೇಳುವ ಮಾತಲ್ಲ, ನಮ್ಮ ಸಿದ್ದರಾಮೇಶ್ವರರು ಒಂದು ವಚನದಲ್ಲಿ ಹೇಳ್ತಾರೆ, ನೋಟದ ಜ್ಞಾನ ಬಸವಣ್ಣನಿಂದಾಯಿತು, ಕೂಟದ ಜ್ಞಾನ ಬಸವಣ್ಣನಿಂದಾಯಿತು. ಅದು ಕೂಟದ ಜ್ಞಾನ ಅಂದರೆ ಲಿಂಗಾಂಗ ಸಾಮರಸ್ಯ, ಅಂಗವೇ ಲಿಂಗವಾಗುವಂಥ. ಯಾಕಂದರೆ ನಾವು ಏನನ್ನ ನೋಡ್ತೀವಿ ಅದೇ ನಾನಾಗುವಂಥದ್ದು. ನಮ್ಮ ಪುಷ್ಪ ಹೇಳಿದ್ರಲ್ಲ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೆ ಕಯ್ಯ, ನನ್ನೊಳಗಿನೇ ನಾನು ಕಂಡುಕೊಳ್ಬೇಕಾಗಿದ್ದ ನಿಜದ ನಿಲುವನ್ನ ಶರಣರು ನಮಗೆ ಕಟ್ಟಿಕೊಟ್ಟಿದ್ದಾರೆ. ಕೂಟದ ಜ್ಞಾನ ಬಸವಣ್ಣನಿಂದಾಯಿತು, ಎಲ್ಲಿಯ ಜ್ಞಾನ ಎಲ್ಲಿಯ ಮಾಟಕೂಟ ಬಸವಣ್ಣನಿಂದಲ್ಲದೆ. ಕೊನೆಯ ಸಾಲಿದೆಯಲ್ಲ, ಮಹಾಜ್ಞಾನ ಮಹಾಪ್ರಕಾಶ ಬಸವಣ್ಣನಯ್ಯ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರರು ಹೇಳ್ತಾರೆ ಮಹಾಜ್ಞಾನ ಮಹಾಪ್ರಕಾಶ. ಬಸವಣ್ಣ ಕರ್ನಾಟಕದ ಪ್ರಕಾಶ ಅಲ್ಲ, ಭಾರತದ ಪ್ರಕಾಶ ಅಲ್ಲ, ಅದು ಜಗದ ಪ್ರಕಾಶ. ಆ ನೆಲೆಯಲ್ಲೇ ಕುವೆಂಪು ಅವರು ಬಸವೇಶ್ವರರಿಗೆ ಅನ್ನೋ ಕೃತಿಯಲ್ಲಿ ಹೇಳುವಂಥದ್ದು, ಕಾರ್ತೀಕದ ಕತ್ತಲಲ್ಲಿ ಆಕಾಶದ ದೀಪವಾಗಿ ನೀ ಬಂದೆ, ಬಟ್ಟೆಗೆಟ್ಟವರಿಗೊಂದು ದೊಂಬಿ ದಿಕ್ಕಾಗಿ 8 ಶತಮಾನಗಳ ಹಿಂದೆ ಅಗ್ನಿ ಖಡ್ಗವನ ಅಂತ ಓ ಆಧ್ಯಾತ್ಮಿಕ ಕ್ರಾಂತಿ ವೀರ ದೇವದಯೆ ಎಂದು ಧೀರವತಾರ. ಮತದ ಹುಸುಬಿಗೆ ಸಿಕ್ಕಿ ತತ್ತರಿಸುತ್ತಿ ಹೇವಯ್ಯ, ಕುವೆಂಪುವರ ಮಾತುಗಳು. ಜಾತಿಯ ಕೆಸರಲ್ಲಿ ನಾವು ಹೂತೊಗ್ಗಿದ್ದೇವೆ, ಬಾರಯ್ಯ ಕೈ ಹಿಡಿದು ಎಳೆದು ಎನ್ನ ನುಡಿಸಿಕೋ. ಆ ಕೆಸರಲ್ಲಿ ಕೈ ಹಿಡಿದು ಎಳ್ಕೊತಿದ್ರು ಕೂಡ ಮತ್ತೆ ಅವ್ರನ್ನ ನಾವು ಎಳ್ಕೊಳ್ಳೋ ಮಟ್ಟಿಗೆ ಜಾತಿ ಮತ ಮೌಢ್ಯಗಳ ಕೆಸರಲ್ಲಿ ನಾವು ಹೂತೊಗ್ಗಿದ್ದೇವೆ. ಯಾವಾಗ ಇದಕ್ಕೆ ಬಿಡುಗಡೆ ಎನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆತ್ಮಾವಲೋಕನ ಮಾಡಬೇಕಾಗಿದೆ. ಅಂತ ಪ್ರಕಾಶ ಬಸವಣ್ಣನವರು. ಆ ನೆಲೆಯಲ್ಲೇನೆ ಇವತ್ತು ನಮಗೆ ಜಗತ್ತಿಗೆ ಬೇಕಾಗಿರುವುದು ಯುದ್ಧ ಅಲ್ಲ, ಗೆಲುವಲ್ಲ, ಶಾಂತಿ. ಅಂಬಿಕಾ ಅವರು ಶಾಂತಿ ಮತ್ತೆ ಸಾಮರಸ್ಯದ ಕುರಿತಾಗೇನೆ ಮಾತಾಡೋದ್ರಿಂದ ಜಗತ್ತಿಗೆ, ಜಗತ್ತಿನ ಎಲ್ಲ ಧರ್ಮಗಳ ಮೂಲ ಆಶಯ ಅಂದರೆ ಶಾಂತಿ ಅಂತಾನೆ. ಕುವೆಂಪು ಅವರು ಕೂಡ ನಮ್ಮ ಶಾರದವ್ರು ಹೇಳಿದ್ರಲ್ಲ, ಆತ್ಮಶ್ರೀಗಾಗಿ ಕುವೆಂಪು ಅವರು ನಿರಂಕುಶಮತಿಗಳಾಗಿ ಒಂದು ಮಾತನ್ನು ಹೇಳ್ತಾರೆ, ಜಗದೊಳ್ಪಿಗೆ ಯುಗದೊಳ್ಪಿಗೆ ನಿನ್ನೊಳ್ಪಿಗೆ ನಿನ್ನ ನೀ ಗೆಲ್ಲು. ನನ್ನನ್ನು ನಾನು ಗೆದ್ಕೊಳ್ಳೋದಿದೆಯಲ್ಲ, ಇದೇ ಜೀವನದ ಮೊದಲ ಹೆಜ್ಜೆ. ಅದಕ್ಕೇನೆ ನಮ್ಮ ಪುಟ್ಟ ಅಕ್ಷಯ್ ಹಾಳದ್ದು ಎಳೆದ್ದು ಹಾಡದ್ದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ನಿಮ್ಮ ತನುವ ಸಂತೈಸಿಕೊಳ್ಳಿ. ಈ ಮಾತನ್ನೇ ಮಿರ್ಜಾ ಗಾಲಿಬ್ ಒಂದು ಕಡೆ ಹೇಳ್ತಾನೆ, ನಾನು ಆಗಾಗ ಹೇಳ್ತಿರ್ತೀನಿ. ಇದು ಧೂಳು ಮುಖದ ಮೇಲಿತ್ತು, ನಾನು ಕನ್ನಡಿಯನ್ನು ಒರೆಸುತ್ತಾ ಒರೆಸುತ್ತಾ ಕಾಲ ಕಳೆದೆ. ನಮ್ಮ ಸ್ಥಿತಿನೂ ಕೂಡ ಇದೇ ಆಗಿದೆಯಲ್ವಾ? ಕುವೆಂಪುರವರ ಮಾತಾಗಲಿ, ಜಗದೊಳ್ಪಿಗೆ ಯುಗದೊಳ್ಪಿಗೆ ನಿನ್ನೊಳ್ಪಿಗೆ ನಿನ್ನ ನೀ ಗೆಲ್. ಈ ಮಾತನ್ನೇ ಗಾಂಧಿಯವರು ಕೂಡ ಹೇಳ್ತಾರೆ, ಎಕ್ಸ್ಪೆಂಡ್ ಯುವರ್ ಎನರ್ಜಿ ಟು ಫೈಟ್ ಎನಿಮಿ ವಿಥಿನ್. ವಿರೋಧಿಗಳು ಹೊರಗಡೆ ಇಲ್ಲ, ಗೆಲ್ಲಬೇಕಾಗಿರೋದು ನನ್ನೊಳಗಿನ ನ್ಯೂನತೆಯ ವಿರುದ್ಧ ನಾನು ಹೋರಾಡಬೇಕಾಗಿದೆ, ನನ್ನ ಅವಗಣಗಳ ವಿರುದ್ಧ ನಾನು ಹೋರಾಡಬೇಕಾಗಿದೆ. ಇದನ್ನೇ ಶರಣರು ನಮಗೆ ಕಲಿಸ್ಕೊಟ್ಟಿದ್ದು. ನಮ್ಮ ಡಾಕ್ಟರ್ ಬಸವರಾಜ ಸಾದರವರು, ನನ್ನ ಆತ್ಮೀಯ ಮಿತ್ರರು, ಒಂದು ಮಾತನ್ನ ಹೇಳ್ತಾರೆ ಒಂದು ಚಿಕ್ಕ ಕವಿತೆಯಲ್ಲಿ. ಆ ಕವಿತೆಯ ಪ್ರಾಸ ನನಗೆ ಗೊತ್ತಾಗಿಲ್ಲ, ಅದರ ಅಂತರಾಳ ಹೀಗಿದೆ, ಬಾರಿ ಚೆನ್ನಾಗಿದೆ. ದಿಟವಾಗಿ ಇಳಿದಿದ್ದರೆ ಎದೆಗೆ ಬುದ್ಧ, ದಿಟವಾಗಿ ಎದೆಗೆ ಇಳಿದಿದ್ದರೆ ಬುದ್ಧ, ಯಾರು ಮಾಡುತ್ತಿರಲಿಲ್ಲ ಯುದ್ಧ. ಇದು ಅವರ ಕಾವ್ಯ. ನಾನು ಒಂದು ಸೇರಿಸಿ ಹೇಳದ್ದೆ ಆದರೆ, ದಿಟವಾಗಿ ಬಸವಣ್ಣ ಇಳಿದಿದ್ದರೆ ಎದೆಗೆ, ದಿಟವಾಗಿ ಇಳಿದಿದ್ದರೆ ಎದೆಗೆ ಬಸವಣ್ಣ, ಆಗುತ್ತಿರಲಿಲ್ಲ ಜಾತಿ ಭೇದ ತಾರತಮ್ಯಗಳ ಅನಿಷ್ಟ. ವನ್ನ ನಿಜವಾಗಿ ಬಸವಣ್ಣ ನಮ್ಮ ಎದೆಗೆ ದಿಟವಾಗಿ ಇಳಿದಿದ್ದೇ ಆಗಿದರೆ ಅಲ್ಲಿ ಲಿಂಗ ಸಮಾನತೆ ಇರ್ತಿತ್ತು, ಜಾತಿ ಭೇದ ಹಳದೋಗ್ತಿತ್ತು, ಮತ ಮೌಢ್ಯಗಳು ಇತ್ತು. ಹೇಗೆ ಅಂಬಿಕಾ ಅವರು ಹೇಳ್ತಾರೋ, ಸಮಾನತೆ ಇದ್ದ ಕಡೆಯಲ್ಲಿ ಶಾಂತಿ ಇದೆ. ನಿಜಕ್ಕೂ ದೊಡ್ಡ ಮಾತು ಅಂಬಿಕಾ, ದೊಡ್ಡ ಮಾತು ಇದೆ. ಸಮಾನತೆ ಇರುವ ಕಡೆಯಲ್ಲಿ ಶಾಂತಿ ಇದೆ.
ಪ್ರಕೃತಿ ಇರುವ ಕಡೆಯಲ್ಲಿ ಮೈತ್ರಿಯನ್ನು ಹೊಂದಾಗ ಅವರದೇ ಮಾತಲ್ಲಿ ಹೇಳೋದಾದ್ರೆ ನಿಜಕ್ಕೂ ನಾವು ಅದ್ಭುತ. ನಮ್ಮ ಶರಣರು ತಮ್ಮ ಬದುಕನ್ನ ತಮ್ಮ ಜೀವನವನ್ನ ಈ ನಿಸರ್ಗದೊಂದಿಗೆ ಏಕೀಕರಿಸಿಕೊಂಡು ಬದುಕ್ತಾ ಇದ್ರು. ಅವರಿಗೆ ನಿಸರ್ಗ ಬೇರೆಯಲ್ಲ, ನಮ್ಮ ಬದುಕು ಬೇರೆಯಲ್ಲ. ಹಾಗಾಗೇನೆ ಈ ನಾಡಿನಲ್ಲಿ ಕಲೆ, ಸಾಹಿತ್ಯ, ಸಂಸ್ಕೃತಿಗಳ ಪರಿಕಲ್ಪನೆ ಹುಟ್ಟುಕೊಳ್ಳುವುದಕ್ಕೆ ಕಾರಣ ನಿಸರ್ಗ, ಈ ಭೂಮಿ, ಈ ಮಣ್ಣು. ನಾವು ಮಕ್ಕಳಿಗೆ ಈ ನೆಲಮೂಲದ, ಶಾರದಮ್ಮ ಹೇಳುವ ಹಾಗೆ ನೆಲಮೂಲದ ಸಂಸ್ಕೃತಿಯ ಪರಿಚಯದ ಬೇರುಗಳಿಂದ ವಂಚಿತರನ್ನಾಗಿ ಮಾಡಿಕೊಡ್ತಾ ಇದ್ದೀವಿ. ಮಣ್ಣಿನ ಮೇಲೆ ಪ್ರೀತಿ ಹುಟ್ಟಿಸ್ತಾ ಇಲ್ಲ, ಭೂಮಿಯ ಮೇಲೆ ಪ್ರೀತಿ ಹುಟ್ಟಿಸ್ತಾ ಇಲ್ಲ. ನಾವು ಒಂದು ಮಣ್ಣನ್ನು ಅಲ್ಲಿ ಒಂದು ಹಣ್ಣಿನ ಗಿಡವನ್ನು ನೆಡುತ್ತೇವೆ, ಹಣ್ಣು ಬಿಡುತ್ತದೆ, ತಿಂತೇವೆ. ಹಣ್ಣು ತಿನ್ನುವಾಗ ಮಣ್ಣು ತಿಂದಂಗೆ ಆಗಲ್ಲ, ನಿಜ. ಆದರೆ ಮಣ್ಣಿಲ್ಲ ಅಂದರೆ ಹಣ್ಣೇ ಇಲ್ಲವ ಸತ್ಯವನ್ನು ಮಕ್ಕಳಿಗೆ ನಾವು ಬಿತ್ತುತ್ತಾ ಇಲ್ಲ. ಇದು ದುರಂತ ಆಗ್ತದೆ. ಯಾವಾಗ ನಮ್ಮ ಮಕ್ಕಳಿಗೆ ನಮ್ಮ ನೆಲಮೂಲ ಸಂಸ್ಕೃತಿಯ ಬೇರುಗಳ ಪರಿಚಯ ಇರೋದಿಲ್ವೋ, ಅವು ತಾಯಿಯಿಂದ ಪರಿತ್ಯಕ್ತಗೊಂಡಂಥ ಸ್ಥಿತಿಯಲ್ಲಿ ತಲ್ಲಣವಾಗ್ತಾ ಇದೆ. ಅದಕ್ಕಾಗಿ ವಚನ ಬಂದಾರ ಇಂಥ ಚಿಂತನೆಗಳನ್ನು, ಕೊನೆಯ ಪಕ್ಷ ಇಂಥ ಮೌಲ್ಯಗಳನ್ನು, ಅಂಬಿಕಾ ಹೇಳಿದ್ರಲ್ಲ ಮೌಲ್ಯಗಳೇ ಬದುಕಿನ ಸಂಪತ್ತಾಗಬೇಕು, ನಮ್ಮ ಪುಷ್ಪ ಹೇಳಿದ್ರಲ್ಲ ವಚನಗಳು, ಚಿಂತನೆಗಳು, ಇದನ್ನು ಅನುಸರಿಸುವುದರ ಮುಖಾಂತರ ನನ್ನ ಬದುಕಿನ ಭಾಗವನ್ನಾಗಿ ಮಾಡಿಕೊಳ್ಳುವುದರ ಮುಖಾಂತರ ಒಂದು ಬೆಳಕನ್ನು, ಒಂದು ಸಾಮರಸ್ಯವನ್ನು, ಒಂದು ಶಾಂತಿಯನ್ನು ಈ ಜೀವನದಲ್ಲಿ ನೆಲೆಗೊಳಿಸೋದಕ್ಕೆ ಸಾಧ್ಯ ಆಗ್ತದೆ. ಚನ್ನಬಸವಣ್ಣನವರು ಈ ನೆಲೆಯಲ್ಲಿ ಹೇಳ್ತಾರೆ, ಭಕ್ತ ಹೇಗಿರಬೇಕು, ಶರಣರು ಹೇಗಿರಬೇಕು, ಈ ಸಮಾಜ ಹೇಗಿರಬೇಕು, ಲಿಂಗವಂತರು ಹೇಗಿರಬೇಕು, ಭಕ್ತ ಶಾಂತಿಯಿಂದಿರಬೇಕು. ಅದ್ಭುತ ಮಾತು, ಭಕ್ತ ಶಾಂತಿಯಿಂದಿರಬೇಕು. ತನ್ನ ಟಾವಿನ ಬಗ್ಗೆ ಬಂದ ಟೀಕೆಯಲ್ಲಿ ಸತ್ಯ ಶುದ್ಧನಾಗಿರಬೇಕು. ನೋಡಿ, ಪರಹಿತವ ವಚನವ ಬೋಧಿಸ್ತಾ ಇರಬೇಕು, ಸರ್ವಭೂತಗಳಿಗೆ ಒಳಿತನ್ನ ವಚನವನ್ನ ಹೇಳ್ತಾ ಇದ್ದ. ವಚನ ಅಂತಂದ್ರೆ ಸತ್ಯ ಅಂತ ಅರ್ಥ. ವಚನ ಅಂತಂದ್ರೆ ಅದು ಮಾತಲ್ಲ, ಅದು ಕ್ರಿಯೆ. ವಚನ ಅಂದ್ರೆ ನಾ ವಚ, ಅದು ಹೇಳುವಂಥದ್ದಲ್ಲ ಮಾಡುವಂಥದ್ದು. ಹಿತ ಮಿತ ಮಧುರವಾಗಿರಬೇಕು ವಚನ. ಅಂಬಿಕಾ ಹೇಳಿದ್ರಲ್ಲ, ನುಡಿದರೆ ಮುತ್ತಿನ ಹಾರ, ನುಡಿದರೆ ಮಾಣಿಕ್ಯದ ದೀಪ್ತಿ, ಮಾಣಿಕ್ಯದ ದೀಪ್ತಿ ಬೆಳುತ್ತದೆ, ಹೊಗೆ ಕೊಡಲ್ಲ, ತಾಪ ಕೊಡಲ್ಲ. ನಮ್ಮ ಮಾತು ಸಿಹಿಯಾಗಬೇಕು ವಿನಃ ಕಹಿಯಾಗಬಾರದು, ನಮ್ಮ ಮಾತು ಕಾವ್ಯವಾಗಬೇಕು ವಿನಃ ಕುರ್ದಸಿ ಆಗಬಾರ್ದು. ಈ ನೆಲೆಯಲ್ಲೇ ಚನ್ನವೀರ ಕಣಿವೆಯವರು ಒಂದು ಮಾತನ್ನ ಹೇಳ್ತಾರೆ, ನೀನಾಡುವ ಮಾತು ಈಗಿರಲಿ ಗೆಳೆಯ, ಮೃದುವಚನ ಮೂಲೋಕ ಗೆಲ್ಲುವುದು ತಿಳಿಯ, ಮೌನ ಮೊಗ್ಗಡೆದು ಮಾತರಳಿ ಬರಲಿ, ಮೂರು ದಿನದ ಬಾಳು ಗಮಗಮಿಸುತ್ತಿರಲಿ. ಹೌದಲ್ವಾ, ಎಷ್ಟು ದಿನ ಬದುಕ್ತೀವಿ ನಾವು? ಅಂಬಿಕಾ ಕೊನೆಯಲ್ಲಿ ಜಿ ಎಸ್ ಸಿ ರುದ್ರಪ್ಪ ಅವರ ಕವಿತೆಯ ಸಾಲನ್ನ ಹೇಳಿದ್ರು, ತುಂಬಾ ಅದ್ಭುತ ಸಾಲು. ನಾನು ಜ್ಯೋತಿಯನ್ನ ಹಚ್ಚುತ್ತೇನೆ, ಪ್ರಣತೆಯನ್ನ ಬೆಳಗುತ್ತೇನೆ, ಯಾಕೆ ಕತ್ತಲೆಯನ್ನ ಗೆಲ್ಲುತ್ತೇನೆಂಬ ಜಿದ್ದಿನಿಂದ ಅಲ್ಲ, ಕತ್ತಲೆಯನ್ನ ದಾಟುತ್ತೇನೆಂಬ ಭ್ರಮೆಯಿಂದನೂ ಅಲ್ಲ, ಬೆಳಕಿರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬೇಕೆಂಬ ಆಸೆಯಿಂದ ದೀಪ ಹಾರಿದ ಮೇಲೆ ನಾನೆಲ್ಲೋ ನೀನೆಲ್ಲೋ. ಇಷ್ಟೇ ಜೀವನ ಅಲ್ವಾ? ಆದ ಆ ನೆಲೆಯಲ್ಲೇ ಅಪ್ಪ ಬಸವಣ್ಣನವರು ಹೇಳ್ತಾರೆ ಮಾತಿನ ಕುರಿತಾಗೇನೆ, ಮೃದು ವಚನ ಸಕಲ ಜಪಂಗಳಯ್ಯ, ಮೃದು ವಚನ ಸಕಲ ತಪಂಗಳಯ್ಯ. ಮೃದು ವಚನ ಶಿವನ ಉಲುಮಿಯಯ್ಯ ಅಂತೇಳಿ, ಸದಾ ಶಿವನ ಉಲುಮಿಯಯ್ಯ. ಇಷ್ಟು ಮಾಡಿದ್ರೆ ಸಾಕಲ್ಲ, ನಾವು ಬದುಕು ಬಂಗಾರ ಆಗ್ತದೆ. ಬಂಗಾರ ಅಂದರೆ ನಾವು ಧರಿಸುವ ಬಂಗಾರ ಅಲ್ಲ, ಎಲ್ಲರಿಗೂ ಬೇಕಾಗಿ, ಎಲ್ಲರಿಗೂ ಬೆಳಕಾಗಿ, ಎಲ್ಲರೊಳಗೆ ಒಂದಾಗೋದಿದೆಯಲ್ಲ, ಇದು ಶಾಂತಿ, ಇದು ಸಾಮರಸ್ಯ. ಈ ಬದುಕನ್ನು 12ನೇ ಶತಮಾನದ ನಮ್ಮ ಶರಣರು ನಮಗೆ ಕಟ್ಟಿಕೊಟ್ಟು ಹೋಗಿದ್ದಾರೆ. ಅವುಗಳನ್ನು ನೋಡುವ, ಅವುಗಳನ್ನು ಆಧರಿಸುವ, ಅವುಗಳನ್ನು ನಂದಾಗಿಸ್ಕೊಳ್ಳೋದಿದೆಯಲ್ಲ ನಮಗೆಲ್ಲ ಇವತ್ತು, ಇವತ್ತಿನ ದಿನಮಾನದಲ್ಲಿ, ಇವತ್ತು ಮನುಷ್ಯತ್ವವೇ ಚೂರು ಚೂರಾಗುತ್ತಿರುವಂಥ ದಿನಮಾನದಲ್ಲಿ, ಕ್ರೌರ್ಯದ ವ್ಯವಸ್ಥೆಯಲ್ಲಿ ನಾವೆಲ್ಲ ಬಾಡೋಗ್ತಾ ಇದ್ದೇವೆ. ಇಂತಹ ಉರಿಬಿಸಿಲಿನ ತಾಪಕ್ಕೆ
ನಮಗೆ ಭರವಸೆಯ ಬೆಳಕು ಅಂದರೆ ಶರಣರ ವಚನಗಳು. ಯಾಕಂದರೆ ಅವು ಆಕಾಶದ ಹೂವಲ್ಲ, ಈ ನೆಲದ ಹಣ್ಣು. ವಚನಗಳು, ವಚನಕಾರರು ಅವು ಬಹಿರಂಗದ ಬಣ್ಣದಾಟ ಅಲ್ಲ, ಬಹಿರಂಗದ ಹೋರಾಟನೂ ಅಲ್ಲ, ಅವೆಲ್ಲವೂ ಅಂತರಂಗದ ಹುಡುಕಾಟ ಅಷ್ಟೇ. ಇದನ್ನು ನಾವು ಮಾಡಿಕೊಟ್ಟಿದ್ದೇ ಆದರೆ ಬಹುಶಃ ಒಂದಿಷ್ಟು ಬೆಳಕು, ಒಂದಿಷ್ಟು ಪ್ರೀತಿ, ಒಂದಿಷ್ಟು ಅಂತಃಕರಣ, ಒಂದಿಷ್ಟು ಕಾರುಣ್ಯ ಈ ನೆಲದಲ್ಲಿ ಮೂಡೋದಕ್ಕೆ ಸಾಧ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಪರಿಸಮಾಪ್ತಿಗೊಳಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದಗಳು ಸರ್. ಅನುಪಮರ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋದಕ್ಕೆ ಅನುಮತಿ ಕೊಡಬೇಕು. ಹಾ ಸರ್, ಈಗ ಒಂದರ್ಪಣೆ ಸರ್, ನೀವು ಒಂದು ಸ್ವಲ್ಪ ಮಾತಾಡ್ಬೇಕಾಗಿ. ನಾನು ಮಾತಾಡ್ತೀನಿ ಆಮೇಲೆ. ಮತ್ತೆ ಯಾರಾದರೂ ತಮ್ಮ ಅಭಿಪ್ರಾಯ ಹಂಚ್ಕೋಬಹುದಾ? ಟೈಮ್ ಇಸ್ ದೇರ್. ಓಕೆ, ಶರಣು ಸಮರ್ಪಣೆಯನ್ನ ಮಾಡೋಣ. ಶರಣು ಶರಣಾರ್ಥಿಗಳು, ನಾನು ಆರಂಭದಲ್ಲಿ ನಡೆದ ಈ ಕಾರ್ಯಕ್ರಮದ ಒಂದು ಹೈಲೈಟ್ ಅಂದರೆ ನಮ್ಮ ಮಾಸ್ಟರ್ ಅಕ್ಷಯ್ ಮಹೇಂದ್ರ ಅಂತ, ಒಟ್ಟು 4 ಹಾಡುಗಳನ್ನು ನಮ್ಮ ಎದುರಿಗೆ ಪ್ರಸ್ತುತ ಮಾಡಿದ್ದಾನೆ. ಅವನಿಗೆ ತುಂಬ ಹೃದಯದ ಧನ್ಯವಾದಗಳು. ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಅಷ್ಟೊಂದು ಪ್ರಬುದ್ಧತೆ, ಆಮೇಲೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರು ಶರಣು ಸಮರ್ಪಣೆಯನ್ನು ಕೂಡ ಮಾಡಿದ, ಮುಂದೆ ಒಳ್ಳೆ ಭವಿಷ್ಯ ಇದೆ ಅಂತ ನನಗನ್ಸ್ತದೆ. ಅದೇ ರೀತಿ ನಾವು ತಕ್ಷರಿ ಬಂತನನ್ನು ಕೂಡ ಇದೇ ರೀತಿ ಅವನನ್ನ ಬೆಳೆಸಿದ್ವಿ. ಈಗ ನಾವು, ಅವನು ಸ್ವಲ್ಪ ಪ್ರಬುದ್ಧ ಆಗಿದ್ದಾನೆ, ಎರಡನೇ ಮಗು. ಮೂರನೇದಾಗಿ ನಮ್ಮ ಡಾಕ್ಟರ್ ಇಂಚರ ಅಂತ ಪಾಂಡೋಮಟ್ಟಿ ಹುಡುಗಿ, 12 ವಯಸ್ಸಿನಲ್ಲಿ ಡಾಕ್ಟರೇಟ್ ಪಡೆದಂತ ಮಗುನನ್ನ ಇಲ್ಲಿ ನಾವು ಪರಿಚಯ ಮಾಡಿದ್ವಿ. ಗುರುಗಳು ಹೇಳಿದ ಹಾಗೆ ಮಕ್ಕಳ ಮಂದಾರ ಅಂತಾನೆ ಒಂದು ಕಾರ್ಯಕ್ರಮವನ್ನ ಇವರೆಲ್ಲರನ್ನ ಸೇರಿಸಿ, ಆಮೇಲೆ ಅತ್ಯುತ್ತಮವಾಗಿ ಹಾಡ್ತಿದ್ದಂತ ಹುಡುಗಿ, ಬಾಗಲಕೋಟೆ ಹುಡುಗಿ, ಅವರನ್ನೆಲ್ಲ ಸೇರಿಸಿ ಒಂದು ಕಾರ್ಯಕ್ರಮವನ್ನ ಮೋಸ್ಟ್ ಪ್ರಾಬಬ್ಲಿ ಮೇನ್ ಅಲ್ಲಿ ಮಾಡೋಣ ಅಂತ ನನ್ನ ಅನಿಸಿಕೆ. ಇಂದಿನ ಕಾರ್ಯಕ್ರಮದಲ್ಲಿ ಪರಿಚಯವನ್ನ ಮಾಡಿ, ಉಪನ್ಯಾಸಕರ ಪರಿಚಯವನ್ನ ಮಾಡಿಕೊಟ್ಟಂತಹ ಶ್ರೀಮತಿ ಅನುಪಮ ಪಾಟೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಸರ್ವ ಜನಾಂಗದ ಶಾಂತಿಯ ತೋಟದ ಬಗ್ಗೆನೆ ಇವತ್ತು ಪ್ರೊಫೆಸರ್ HS ಅಂಬಿಕಾ ಅವರಿಗೆ ಧನ್ಯವಾದ ಹೇಳಬೇಕು. ಅತ್ಯಂತ ಉತ್ತಮವಾದಂತಹ ಒಂದು ಉಪನ್ಯಾಸವನ್ನ ನಾನು ಅವ್ರಿಗೆ 1 ಮುಂಚೆನೆ ಅವ್ರಿಗೆ ಟೈಮ್ ಕೊಟ್ಟಿದ್ದೆ. ಸರಿಸುಮಾರು 1 ಒಂದೂವರೆ ಗಂಟೆ ಆಗುವಷ್ಟು ಅವ್ರಿಗೆ ಕಲೆಕ್ಷನ್ ಮಾಡಿದ್ರು. ಅವರು ಒಂದು ಲೇಖನವನ್ನು ಬರೆದಿದ್ದಾರೆ, ಈ ಇದನ್ನ ಕುರಿತ ಆ ಲೇಖನವನ್ನ ನಮಗೆ ಕಳಿಸದೆ ವಚನ ಬಂದಾರದ ನಮ್ಮ ಬ್ಲಾಗ್ನಲ್ಲಿ ಅದನ್ನ ಪ್ರಕಟ ಮಾಡ್ತೀವಿ ಅಂತ ಈ ಮೂಲಕ ಅಂಬಿಕಾ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಒಂದು ವಿನಂತಿಯನ್ನ ಮಾಡ್ತೀವಿ. ಇದ್ರದ್ದು ಲೇಖನವನ್ನ ಕಳಿಸ್ಬೇಕು. ತಕ್ಷರೇಬ ಅಂತ ಹೇಳಿಪ್ಪ, ರೇಬಾ ಅಂತ ಹೇಳಿ. ಓಕೆ, ವಿಜಯ್ ಕುಮಾರ್ ನಂದಿನಿ ಅಂತಿದ್ದಾರೆ ನಂಜನಗುಡಿಯಿಂದ, ನೋಡಿ ಅವರು ಬರ್ತಾರೆ. ಅವಾಗ ಹೇಳಿದೆ, ಅವರು ಮಾತಾಡಲಿಲ್ಲ ಸರ್. ನಂದಿನಿ, ಹಾ, ನಂದಿನಿ ಅಂತಿದ್ದಾರೆ. ಮಾತಾಡಪ್ಪ, ಅಪ್ಪಾಜಿ ಹೇಳಿ, ನಿಮ್ಮ ಅಭಿಪ್ರಾಯ ಹೇಳಪ್ಪ. ಅನ್ಮ್ಯೂಟ್ ಮಾಡ್ಕೋಬೇಕು, ನೀವು ಮಾತಾಡಿ. ಅವ್ರದ್ದು ಅನ್ಮ್ಯೂಟ್ ಆಗ್ತಾ ಇಲ್ಲ ಸರ್. ಹೌದಾ? ಹಾ, ಮಾತಾಡಿ ಮಾ ನಂದಿನಿ ಅವರೇ. ಮ್ಯೂಟ್ ಆಗ್ತಾ ಇಲ್ಲ, ಅನ್ಮ್ಯೂಟ್ ಆಗ್ತಾ ಇಲ್ಲ. ಹಲೋ, ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಶರಣು ಶರಣಾರ್ಥಿಗಳು ಎಲ್ರಿಗೂ ಹೇಳಿ ಮಾ. ಕ್ಷಮೆ ಇರಲಿ, ನಾನು ಸ್ವಲ್ಪ ತಡವಾಗಿ ಕಾರ್ಯಕ್ರಮಕ್ಕೆ ಜಾಯ್ನ್ ಆದೆ. ಆದರೆ ನಾನು ಕೇಳಿದಷ್ಟು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ನಡೆದು ಬಂದಿದೆ. ಇನ್ ಯಾವುದೇ ಕಾರ್ಯಕ್ರಮಗಳು ಕೂಡ ನಾವು ಜಾಯ್ನ್ ಆಗ್ಬೇಕು ಅಂತ ಹೇಳಿ, ಅಪ್ಪಾಜಿ ಕಡೆ ಅನುಗ್ರಹ ಇರೋದ್ರಿಂದ ನಾವು ತುಂಬಾ ಕಾರ್ಯಕ್ರಮಗಳಿಗೆ ಅಟೆಂಡ್ ಆಗ್ತಾ ಇರ್ತೀವಿ. ಓಕೆ, ಇಂತ ಕಾರ್ಯಕ್ರಮ ತಮ್ಮ ನಂಬರ್ ಕೊಟ್ಟಿದ್ರೆ ಅದನ್ನ ಎವ್ರಿ ವೀಕ್ ವಿ ವಿಲ್ ಸೆಂಡ್ ಯು ದಿ ಲಿಂಕ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ. ಹಾ.
ತುಂಬಾ ಖುಷಿ ಆಯ್ತು ಸರ್, ತುಂಬಾ ಜನಗಳಿಗೆ ಇದರ ಅವಶ್ಯಕತೆ ಇದೆ ಈ ತರ ಒಂದು ಕಾರ್ಯಕ್ರಮಗಳು. ಹಾಗಾಗಿ ಜ್ಞಾನದ ಅರಿವು ತುಂಬಾ ಹೆಚ್ಚಾಗ್ತಾ ಇದೆ ಸರ್ ಈ ಒಂದು ವಿಷಯಗಳಾಗಿ. ನಾನು ತಡವಾಗಿ ಬಂದಲ್ಲಿಂದ ಕೆಲವೊಂದೆರಡು ವಿಷಯಗಳು ನನಗೆ ಸಿಗ್ಲಿಲ್ಲ. ನೆಕ್ಸ್ಟ್ ಖಂಡಿತ ಜಾಯ್ನ್ ಆಗ್ತೀನಿ ಸರ್ ಯಾವುದೇ ಮೀಟಿಂಗ್ಸ್ ಇದ್ರು ಕೂಡ. ಈ ಒಂದು ಅವಕಾಶ ಕೊಟ್ಟಿದ್ದ ಅಪ್ಪಾಜಿಗೂ ಕೂಡ ಹಾಗೂ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಆಯ್ತಪ್ಪ, ಥ್ಯಾಂಕ್ ಯು ನಂದಿನಿ ಅವರೇ. ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಸವ ತಕ್ಷಾರಿ ಬಂತ, ಹ್ಯಾಂಡ್ ರೈಸ್ ಮಾಡಿದ್ದಾನೆ, ಮಾತಾಡಿಪ್ಪ. ಓಕೆ, ಕಾರ್ಯಕ್ರಮವನ್ನು ಮುಂದುವರ್ಸೋಣ. ಇಂದಿನ ಉಪನ್ಯಾಸವನ್ನು ಅಂಬಿಕಾ ಅವರು ವಿವೇಕಾನಂದರ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಶುರು ಮಾಡಿದ್ದಂಥ ಒಂದು ಭಾಷಣದ ಉಲ್ಲೇಖವನ್ನು ಪ್ರಾರಂಭ ಮಾಡಿದರು. ದಯವೇ ಇಲ್ಲದ ಧರ್ಮ ಅದಾವದಯ ಅಂತಕ್ಕಂಥ ಮಾತಿನಿಂದ ಪ್ರಾರಂಭ ಮಾಡಿದಂಥ ಅವರ ಉಪನ್ಯಾಸ ಇಡೀ 45 ನಿಮಿಷಗಳಲ್ಲಿ ಶಾಂತಿ ಹಾಗೂ ಸಾಮರಸ್ಯದ ಕುರಿತಾಗಿತ್ತು. ಅದರ ಜೊತೆ ಜೊತೆಗೆ ನಮ್ಮ ಸಂವಿಧಾನದಲ್ಲಿ ಬರ್ತಕ್ಕಂಥ ಕೆಲವೊಂದು ಮಾರ್ಪಾಡುಗಳನ್ನು ಕೂಡ ಅವರು ಉಲ್ಲೇಖವನ್ನು ಮಾಡಿದ್ರು. ಬದಲಾವಣೆ ನಮ್ಮಿಂದನೇ ಆರಂಭ ಆಗಬೇಕು, ಅಂತರಂಗ ಮತ್ತು ಬಹಿರಂಗ ನಮ್ಮಲ್ಲಿಗೆ ಶುದ್ಧವಾಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆ ಏನಿದೆಯಲ್ಲ, ಅದು ಕಳೆದ 900 ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ವಿ. ಆದರೆ ಅದರ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇನ್ನೂ ಆಗ್ತಾ ಇಲ್ಲ ಅಂತಕ್ಕಂಥ ವಿಷಯವನ್ನ ಶಾರದಾ ಮೇಡಮ್ ಅವರು ಹೇಳಿದ್ರು, ನಮ್ಮ ಶಂಕರ್ ದೇವನೂರ್ ಸರ್ ಅವರು ಹೇಳಿದ್ರು, ಅದ್ರ ಜೊತೆಗೆ ಶೈಲಜಾ ಮೇಡಮ್ನವರು ಸಂವಾದದಲ್ಲಿ ಉಲ್ಲೇಖವನ್ನು ಮಾಡಿದರು. ಇನ್ನು ಪ್ರಜಾಪ್ರಭುತ್ವ ಪರಿಕಲ್ಪನೆಗೆ ಶಾಂತಿ ಸಾಮರಸ್ಯದ ಮೂಲ ಅಂತಲೇ ಹೇಳಿದ್ದು ಅತ್ಯಂತ ಅದ್ಭುತವಾದಂಥ ಒಂದು ವಿಚಾರ. ಕಾಯಕ ಮತ್ತು ದಾಸೋಹ, ಇದು ಬಸವಣ್ಣನವರು ನಮ್ಮ ಇಡೀ ಪ್ರಪಂಚಕ್ಕೆ ನೀಡಿದ ಆರ್ಥಿಕ ವ್ಯವಸ್ಥೆಯ ಮೂಲ ಸಿದ್ಧಾಂತ ಇದು ಕಾಯಕ ಮತ್ತು ದಾಸೋಹ. ಸ್ವಾತಂತ್ರ್ಯ, ಸಮಾನತೆ, ಶಾಂತಿ, ಮಾತೃಪ್ರಧಾನ ಸಮಾಜ ಮುಂತಾದವುಗಳನ್ನೆಲ್ಲ ಬಹಳ ಅದ್ಭುತವಾಗಿ ವಿವರಣೆ ಮಾಡಿದ್ರು. ಇದರಲ್ಲಿ ನನಗೆ ಕ್ಯಾಚಿ ಪಾಯಿಂಟ್ ಆಗಿದ್ದು ಯಾವುದು ಅಂತಂದ್ರೆ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಅಂತ. ಇದು ಸಾಮರಸ್ಯ ಮತ್ತು ಸಮಾನತೆಯ ಹಂಚಿಕೆಯ ಮೂಲ ತತ್ವ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ಮಾರ್ಕೆಟಿಂಗ್ ನಲ್ಲಿ ನಾವು ಸಾಕಷ್ಟು ದೇಶ ವಿದೇಶಗಳಲ್ಲಿ ಓಡಾಡ್ಬೇಕಾದ್ರೆ ನಾವು ನೋಡಿದ್ದು, ಯಾವಾಗ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಇಫ್ ಇಟ್ ಇಸ್ ನಾಟ್ ಸಮಾನತೆ ಇರೋದಿಲ್ಲ ಅಲ್ಲಿ ಯಾವಾಗಲೂ ಪ್ರಕ್ಷುಬ್ಧತೆಯನ್ನ ಕಾಣಬಹುದು ಅಂತ ನಾವು ಕಣ್ಣಾರೆ ಕಂಡಿದ್ದಂತಹ ಒಂದು ವಿಷಯ. ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಕಾಯಕ ಮತ್ತು ದಾಸೋಹ, ಇದರ ಮೂಲ ಪರಿಕಲ್ಪನೆ 12ನೇ ಶತಮಾನದಿಂದ ನಡ್ಕೊಂಡು ಬಂದಿದ್ದಂತಹ ಒಂದು ವ್ಯವಸ್ಥೆ. ಇಂದಿಗೂ ನಾವು ನಮ್ಮ ಲಿಂಗಾಯತರ ಮಠಮಾನ್ಯಗಳಲ್ಲಿ ಈ ದಾಸೋಹದ ವ್ಯವಸ್ಥೆ ಕಾಣಬಹುದು. ರಾಷ್ಟ್ರೀಯ ಭಾವೈಕ್ಯತೆಯ ಸಂಕೇತವಾಗಿ ಗಿಡಮರಗಳನ್ನ ಅವರು ಕೋಟ್ ಮಾಡಿದ್ದು ನನಗೆ ಬಹಳ ಅತ್ಯಂತ ಕುತೂಹಲಕ ಸಂಗತಿ ಅನಿಸ್ತು. ಸಾಲು ಮರದ ತಿಮ್ಮಕ್ಕ ನಮ್ಮ ತುಮಕೂರಿನಿಂದ ಕೇವಲ 20 ಕಿಲೋಮೀಟರ್ ದೂರದಲ್ಲಿದೆ. ನಾವು ಹಲವಾರು ಸಾರಿ ಆ ಮರಗಳನ್ನು ನೋಡ್ಕೊಂಡು ಬಂದಿದ್ವಿ. ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್ ಅಂಡ್ ಫೈನಾನ್ಷಿಯಲ್ ಸ್ಟೇಟಸ್, ಎಲ್ಲರಿಗೂ ನೆರಳನ್ನ ಕೊಡ್ತಕ್ಕಂಥ ಮರಗಳನ್ನ ರಾಷ್ಟ್ರೀಯ ಸಂಕೇತ ಅಂತ ಹೇಳಿದ್ದು ಬಹಳ ಅದ್ಭುತವಾದ ಒಂದು ಚಿಂತನೆ. ನಾಯಕರಾದವರು ಹೇಳಬೇಕು ಅಂತಕ್ಕಂಥ ಪ್ರಜ್ಞೆಯನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ವಚನ ಸಾಹಿತ್ಯದಲ್ಲಿ ವಿಶ್ವ ಪ್ರಜ್ಞೆಯನ್ನ ಕಾಣ್ತಕ್ಕಂಥದ್ದು ಅಂತ. ಈ ಟೋಟಲ್ ಅಪ್ಲಿಕೇಶನ್ ಅನ್ನ ನಾವು ನೋಡಿದ್ರೆ ವಚನ ಸಾಹಿತ್ಯದ ಕಂಟೆಂಪ್ರರಿ ಅಪ್ಲಿಕೇಶನ್, ಇಂದಿನ ಏನ್ ಬೇಕು ಅನ್ನತಕ್ಕಂಥ ವಿಷಯವನ್ನ ಪ್ರೊಫೆಸರ್ HS ಅಂಬಿಕಾ ಅವರು ನಮಗೆ ಬಹಳ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ಬಹಳ ದೀರ್ಘವಾದ ಒಂದು ಉಪನ್ಯಾಸವನ್ನ, ಬಹಳಷ್ಟು ಸಂಗತಿಗಳನ್ನ ಹೇಳಬೇಕು ಅನ್ನತಕ್ಕಂಥ ಒಂದು ಧಾವಂತದ ಸ್ವಲ್ಪ ಸ್ಪೀಡ್ ಆಗಿ ಹೇಳಿದ್ರೇನೋ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಅವರು ಸುಮಾರು 1.5 ತಾಸಿನ ಒಂದು ಪ್ರಬಂಧವನ್ನ ಅವರು ರೆಡಿ ಮಾಡ್ಕೊಂಡಿದ್ರು ಅನ್ಸುತ್ತೆ. ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೋದ್ರು ಅನ್ಸುತ್ತೆ. ಆದ್ರೆ ಎಲ್ಲವನ್ನ ನಾವು ಈ ರೆಕಾರ್ಡಿಂಗ್ ಅನ್ನ ನೋಡಿದಾಗ ಎಲ್ಲ ನಮಗೆ ಬಹಳಷ್ಟು ಚಿಂತನೆಗಳು ನಮ್ಮ ಬದುಕಿಗೆ ಹಾಗೂ ಬರಹಕ್ಕೆ ಅನುಕೂಲ ಆಗತಕ್ಕಂಥ ಒಂದು ಚಿಂತನೆಗಳನ್ನ ಅಂಬಿಕಾ HS ಅವ್ರು ಕಟ್ಬಿಟ್ಟಿದ್ರೆ, ಅವರಿಗೆ ವಚನ ಮಂದಾರದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ. ಇನ್ನ ಸಂವಾದದಲ್ಲಿ ಪಾಲ್ಗೊಂಡಂತ ಶೈಲಜಾ ಮೇಡಮ್ ಅವರು, ಪುಷ್ಪಾವತಿ ಡಾಕ್ಟರ್ ಪುಷ್ಪಾವತಿ ಶೆಲೋಡಿ ಮಠ ಮೇಡಮ್ ಅವರು, ಅವ್ರದ್ದು ಒಂದು ಇತ್ತೀಚೆಗೆ ಕವನ ಕಲ್ಸ್ಕೊಟ್ಟಿದ್ರು ನಿಮಗೆ, ಅನುಭವ ಮಂಟಪವದು ನಿನ್ನ ಪರೀಕ್ಷೆಯ ಅಗ್ನಿಕುಂಡ, ಈಗ ನಾವು ಇರ್ತಾ ಇರೋದೇ ಅಗ್ನಿಕುಂಡದಲ್ಲಿ ಅಂತ ಅದ್ಭುತ ಸಾಲುಗಳನ್ನ ಅವರು ಜೋಡಿಸ್ತಾರೆ. ನನಗೆ JS ಶಿವರುದ್ರಪ್ಪನವ್ರು ನೆನಪಾಗ್ತಾರೆ.
ಬಹಳ ಪ್ರತಿಯೊಂದು ಸಾಲಿಗೂ ಒಂದೊಂದು ಕನೆಕ್ಟಿವಿಟಿ ಕೊಡ್ತಾ ಹೋಗ್ತಾರೆ ಜಯೇಶ್ ವಿರುದ್ಧಪ್ಪನವರು. ಬಹಳ ಅದ್ಭುತವಾದಂತಹ ಒಂದು ಈ ನಮ್ಮ ಸರ್ಗೂ ಕೂಡ ಅದನ್ನ ಕೋಟ್ ಮಾಡಿದ್ರು, ಹಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಓಡಿಸುತ್ತೇನೆಂಬ ಭಯದಿಂದ ಅಂದ್ರೆ ದಿಮಾಕಿನಿಂದಿಲ್ಲ ಅಂತಕ್ಕಂಥ ಮಾತನ್ನ ಹೇಳ್ತಾರೆ. ಈ ಶೆಲವಡಿ ಮಠ ಅವರು ಸುಮಾರು 52 ಸಾಲುಗಳ ಈ ಅಕ್ಕಮಹಾದೇವಿಯ ಚಿಂತನೆಯನ್ನ ಈ ಪ್ರಸ್ತುತ ಶಾಂತಿ ಮತ್ತು ಸಾಮರಸ್ಯಕ್ಕೆ ಬಹಳ ಅದ್ಭುತವಾಗಿ ಹೊಂದದೆ ಅಂದ್ರೆ ಅನುಭವ ಮಂಟಪವಾದ ನಿನ್ನ ಅಗ್ನಿ ಪರೀಕ್ಷೆ ಕಂಡ ಪ್ರಭು ಒಡ್ಡಿದ ನೀ ನಿಗಿನಿಗಿ ಕೆಂಡದಲ್ಲಿ ನೀನು ಮಾತ್ರ ಪುಟಕ್ಕಿಟ್ಟ ಚಿನ್ನ ಅಂತ. ಯಾವಾಗ ನಾವು ಅಂತರಂಗ ಬಹಿರಂಗ ಯಾವಾಗ ಪರಿಶುದ್ಧವಾಗ್ತದೆ ಅಲ್ಲಿ ಶಾಂತಿ ಯಾವಾಗ ಸಾಮರಸ್ಯ ನಿಲ್ತದೆ ಅಂತಕ್ಕಂತ ಮಾತನ್ನ ಪುಷ್ಪಾತಿ ಶೆಲವಡಿ ಮಠ ಮೇಡಮ್ ಅವರು ಹೇಳಿದ್ರು, ಹಾಗೂ ನಮ್ಮ ಎಚ್ ಅಂಬಿಕಾ ಮೇಡಮ್ ಅವರು ಅದಕ್ಕೆ ಒತ್ತು ಕೊಟ್ಟು ಹೇಳಿದ್ದು. ಬಹಳ ಅದ್ಭುತವಾದಂತಹ ಒಂದು ಉಪನ್ಯಾಸ. ಪಾಲ್ಗೊಂಡಂತಹ ಪುಷ್ಪಾತಿ ಶೆಲವಡಿ ಮಠ ಮೇಡಮ್ ಅವ್ರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಶಾರದಾ ಮೇಡಮ್ ಅವರು ಇವತ್ತು ವಚನ ಸಾಹಿತ್ಯಕ್ಕೆ ಏನಾದರೂ ಕೊಡುಗೆ ಇದ್ರೆ ಅದು ಜಗತ್ತಿಗೆ ಏನಾದರೂ ಒಂದು ಕೊಡುಗೆ ಇದ್ರೆ ಅದು ವಚನ ಸಾಹಿತ್ಯ ಅನ್ನೋದು ನಿರ್ವಿವಾದ ಅಂತ ನನಗನ್ಸ್ತದೆ. ಒಟ್ಟಾರೆ ಇವತ್ತು ಒಂದು ಅದ್ಭುತವಾದಂತಹ ಒಂದು ಉಪನ್ಯಾಸವನ್ನ ಕೇಳಿದ್ವಿ. ಹಾಗೆಯೇ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನ ಮಾಡಿದಂಥ ಶ್ರೀಮತಿ ಅನುಪಮ ಪಾಟೀಲ್ ಮೇಡಮ್ನವ್ರಿಗೆ ವಚನ ಮಂದಾರ ವೇದಿಕೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ವಾರ ಅಜ್ಞಾತ ವಚನಕಾರ್ತಿಯರ ಪರಿಚಯ ಮಾಲಿಕೆಯಲ್ಲಿ ಒಟ್ಟು 5 ವಚನಕಾರ್ತಿಯರ ಪರಿಚಯವನ್ನ ನಾನೇ ಮಾಡಲಿದ್ದೀನಿ. ಸಿದ್ಧಬದ್ಧಗಳ ಪುಣ್ಯಸ್ತ್ರೀ, ಒಕ್ಕಲು ತಿಮ್ಮವೆ, ಹೀಗೆ ಅಜ್ಞಾತ ಶರಣೆಯರು 3 ಜನ ಶರಣೆಯರು ಬರ್ತಾರೆ. ಅವ್ರ ಬಗ್ಗೆ ಜಾಸ್ತಿ ನಮಗೆ ಎಲ್ಲೂ ರೆಕಾರ್ಡ್ ಸಿಕ್ಕಿದ್ರೆ ಅದನ್ನ ಹುಡುಕಿ ಹುಡುಕಿ ತೆಗಿಬೇಕಾಗ್ತದೆ. ಹಾಗಾಗಿ ಒಟ್ಟು 5 ಜನರ ಪರಿಚಯವನ್ನ ಮುಂದಿನ ವಾರ 6/4/2024 ಶನಿವಾರದಂದು ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ವಚನ ಸಾಹಿತ್ಯದ ಒಂದು ಮಹಾತೇರನ್ನ ಎಳೆಯುವಂತ ಜವಾಬ್ದಾರಿ ನಮ್ಮ ಹೆಗಲ ಮೇಲಿದೆ, ಅದನ್ನ ಎಳೆಯೋಣ ಅಂತ ಹೇಳ್ತಾ ಪ್ರಕಾಶ್ ಸರ್ ಇದರ ರೆಕಾರ್ಡಿಂಗ್ ಕಾಸ್ ಕೊಡಿ ಅಂತ ಕೇಳಿದ್ದಾರೆ. ಎವ್ರಿ ವೀಕ್ ನಾವು ಈ ಕಾರ್ಯಕ್ರಮಗಳನ್ನ ರೆಕಾರ್ಡಿಂಗ್ ಮಾಡ್ತೀವಿ. ಆ ರೆಕಾರ್ಡಿಂಗ್ ಅನ್ನ ಯೂಟ್ಯೂಬ್ ಅಲ್ಲೂ ಇರುತ್ತೆ, ಫೇಸ್ಬುಕ್ ಅಲ್ಲಿ ಇರುತ್ತೆ, ಹಾಗೆ ಆಮೇಲೆ ನಮ್ಮ ಗ್ರೂಪ್ ಗಳಲ್ಲೂ ಹಾಕ್ತೀವಿ. ಹಾಗಾಗಿ ಯಾರ್ಯಾರು ಅಟೆಂಡ್ ಆಗಿಲ್ಲ, ನಾರ್ಮಲಿ ನಮ್ಮ ಗ್ರೂಪ್ ಮೆಂಬರ್ಸ್ ಎಲ್ಲ ಅದನ್ನ ರೆಕಾರ್ಡಿಂಗ್ ಅನ್ನ ನೋಡ್ತಾರೆ ಅಂತ ಹೇಳ್ತಾ ಶರಣು ಸಮರ್ಪಣೆ ಸಮರ್ಪಿಸುತ್ತಾ ನನ್ನ ವಂದನಾರ್ಪಣೆಗೆ ವಿರಾಮ ಹೇಳ್ತೇನೆ. ಶರಣು ಶರಣಾರ್ಥಿಗಳು. ಅನುಪಮ ಮೇಡಮ್, ಯು ಕ್ಯಾನ್ ಕನ್ಕ್ಲೂಡ್ ದ ಮೀಟಿಂಗ್. ಹಾ ಸರ್, ಯಾವುದೇ ಒಂದು ಉಪನ್ಯಾಸದ ಸಾರ್ಥಕತೆ ಅದರ ಬಗ್ಗೆ ನಡೆಯುವ ಚರ್ಚೆಗಳಲ್ಲಿ ಅಡಕವಾಗಿರ್ತದೆ. ಇವತ್ತು ನಮ್ಗೆ ಅದರ ಅನುಭವ ಆಯ್ತು. ಮೋಸ್ಟ್ಲಿ ಅನುಭವ ಮಂಟಪದಲ್ಲೂ ಇದೇ ರೀತಿ ಚರ್ಚೆ ಆಗ್ತಿರ್ಬೋದು. ಇನ್ ಮುಂದಿನ ವಾರ ಮತ್ತೊಂದು ವಿಷಯದೊಂದಿಗೆ ನಾವು ಭೇಟಿಯಾಗೋಣ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.